ಇವತ್ತಿನ ಇಡೀ ಕಾರ್ಯಕ್ರಮದ ಪ್ರಮುಖ ಘಟ್ಟ ಟ್ರೈಲರ್ ಲಾಂಚ್ ಶ್ರೀರಂಗ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಬೇಕು ಅಂತ ಹೇಳಿ ನಮ್ಮ ಮುಖ್ಯ ಅತಿಥಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನ ತಂದಿದ್ದಾರೆ ತಮ್ಮ ಉಪಸ್ಥಿತಿಯ ಮೂಲಕ ಸಹಸ್ರ ಜನರ ಆಶಾ ಕಿರಣ ಇವರು ಕಲಾದೇವಿಯ ಆರಾಧಕಿ ಪದ್ಮಶ್ರೀ ಮಾತಾಶ್ರೀ ಜ್ಯೋತಿ ಮಂಜಮ್ಮ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಹೇಳೋದಕ್ಕಿಂತ ಮೊದಲು ಕ್ಷಮೆ ಕೇಳ್ತಾ ಇದ್ದೀನಿ ಈ ಕಾರ್ಯಕ್ರಮ ನನ್ನಿಂದನೇ ತಡ ಆಗಿದ್ದು ನಾನು ಬಿಹಾರದಿಂದ ಸೀದಾ ಏರ್ಪೋರ್ಟಿಗೆ ಬಂದೆ ಏರ್ಪೋರ್ಟ್ ಇಂದ ಸೀದಾ ಇಲ್ಲಿಗೆ ಬಂದೆ ಹಾಗಾಗಿ ಲೇಟ್ ಆಯ್ತು ಅದಕ್ಕಾಗಿ ಕ್ಷಮೆ ಕೋರುತ್ತಾ ಈ ದಿನದ ಶ್ರೀರಂಗ ಚಿತ್ರದ ಟೈಲರ್ ಲಾಂಚ್ ಮಾಡ್ತಾ ಇದ್ದೀನಿ ಟ್ರೈಲರ್ ಲಾಂಚ್ ಮಾಡಿದ್ರೆ ಅಮ್ಮ ನಿಮ್ಗೆ ಏನ್ ಅನ್ನಿಸ್ತು ಇಡೀ ತಂಡದ ಬಗ್ಗೆ ಮಾತನಾಡೋದಾದ್ರೆ ಅಥವಾ ಈಗಿರುವಂತಹ ಸಿನಿಮಾ ಬಗ್ಗೆ ಮಾತನಾಡೋದಾದ್ರೆ ಶ್ರೀರಂಗ ಅದು ಹೆಸರಲ್ಲೇ ಏನೋ ಒಂಥರ ದೈವ ಭಾವನೆ ಇದೆ ಅದು ಲಾಂಚ್ ಮಾಡಿದಾಗ ಅಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳು ತುಂಬಾ ಇಷ್ಟ ಆಯ್ತು ಪ್ರೀತಿಯ ಇಲ್ಲಿ ಬಿದ್ದಾಗ ತಾಯಿ ತಂಗಿ ಅಂತ ಏನು ಗೊತ್ತೇ ಆಗೋದಿಲ್ಲ ಅವ್ರ ತಾಯಿನೇ ಕನಸು ಕಾಣ್ತಾ ಇದ್ದಾನೆ ಅವನು ಅದು ಒಂಥರ ಏನೋ ಡಿಫ್ರೆಂಟ್ ಆಗಿತ್ತು ಅಮ್ಮ ನೀನ ಅಂತ ಕೈ ಬಿಟ್ಬಿಟ್ಟ ಅವನ ಆ ಪ್ರೀತಿಗೆ ಅಷ್ಟು ದೊಡ್ಡ ಮಹತ್ವ ಇದೆ ಶ್ರೀರಂಗ ಚಿತ್ರ ಇವತ್ತು ನನ್ನಿಂದ ಲಾಂಚ್ ಆಗಿದೆ ಇವಾಗಿನ ದಿನಗಳಲ್ಲಿ ಚಿತ್ರಗಳನ್ನ ನೋಡೋದು ತುಂಬಾ ಕಷ್ಟ ಜನಗಳು ಆ ಚಿತ್ರ ಬಂದಿದೆ ಅಂದ ತಕ್ಷಣ ಮೂರ್ನಾಲ್ಕು ಲಕ್ಷ ದಿವಸ ಆದ ತಕ್ಷಣ ಯೂಟ್ಯೂಬ್ ಹೋಗ್ಬಿಡ್ತಾರೆ ಹಾಕಿದಾರೆ ನಾನು ಇಲ್ಲೇ ನೋಡ್ಬಿಟ್ರೆ ಆಯ್ತು ಅಂತ ದಯವಿಟ್ಟು ಆ ತರ ಆಗ್ಬಾರ್ದು ನಮ್ಮ ಸಂಸ್ಕೃತಿ ಉಳಿಬೇಕು ನಾವು ಉಳಿಬೇಕು ನಮ್ಮ ಜನ ಉಳಿಬೇಕಂದ್ರೆ ಕನ್ನಡ ಚಿತ್ರಗಳನ್ನ ನಾವು ಥಿಯೇಟರ್ಗೆ ಹೋಗಿ ನೋಡೋದ್ರಿಂದ ಕನ್ನಡವನ್ನ ನಾವು ಬೆಳೆಸ್ದಂಗೆ ಆಗುತ್ತೆ ಕಲಾವಿದರನ್ನ ಬೆಳೆಸ್ದಂಗೆ ಆಗುತ್ತೆ ಇಡೀ ಸಿನಿಮಾದ ತಾಂತ್ರಿಕ ವರ್ಗ ಏನಿದೆಯಲ್ಲ ಅವ್ರಿಗೆಲ್ಲರಿಗೂ ನಾವು ಅನ್ನ ಹಾಕದಾಗೆ ಅನ್ಸುತ್ತೆ ಹಂಗಾಗಿ ಇಲ್ಲಿ ಬಂದಿರತಕ್ಕಂಥರು ಮತ್ತು ನಿಮ್ಮ ಗೆಳೆಯರು ನಿಮ್ಮ ಗೆಳೆಯರ ಗೆಳೆಯರು ನಿಮ್ಮ ಮನೆಯವರು ಎಲ್ಲ ಸಿನಿಮಾಗಳನ್ನ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನ ನೋಡೋದ್ರ ಮುಖಾಂತರ ಕನ್ನಡವನ್ನ ಉಳಿಸ್ಬೇಕು ಕನ್ನಡವನ್ನ ಬೆಳೆಸ್ಬೇಕು ಅಂತ ನಾನು ಮತ್ತೊಂದೇ ಸಾರಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಆ ಚಿತ್ರವನ್ನ ನೋಡಿದಾಗ ತುಂಬಾ ಖುಷಿ ಆಯ್ತು ಮೊದಲು ನಮ್ಮ ಅಕಾಡೆಮಿ ಸಹ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಅಂತ ಇತ್ತು ಈಗ ಯಕ್ಷಗಾನ ಅಕಾಡೆಮಿ ಬೇರೆ ಆಗಿದೆ ಜಾನಪದ ಅಕಾಡೆಮಿ ಬೇರೆ ಆಗಿದೆ ನಮ್ಮ ಜಾನಪದದ ಮಜಲನ್ನ ಇಟ್ಕೊಂಡಿದ್ದಾರೆ ಅದರಲ್ಲಿ ಯಕ್ಷಗಾನದ ಕಲಾವಿದರನ್ನ ನೋಡಿ ತುಂಬಾ ಖುಷಿ ಆಯ್ತು ಆ ಚಿತ್ರದಲ್ಲಿ ಕಲಾವಿದರಿಗೂ ಸಹ ಒಂದು ಒಳ್ಳೆಯ ಒತ್ತನ್ನ ಕೊಟ್ಟಿದ್ದಾರೆ ಅಂತ ನನ್ನ ಒಂದು ಭಾವನೆ ಈ ಒಂದು ಚಿತ್ರವನ್ನ ಲಾಂಚ್ ಮಾಡಿ ಆ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಈ ನವೀನ್ ಅವರು ಮತ್ತು ಆಮೇಲೆ ಭಾರದ್ವಾಜ ಅವರು ಅವತ್ತು ನನ್ನ ಕಚೇರಿಗೆ ಬಂದು ನನ್ನ ಅಕಾಡೆಮಿಗೆ ಬಂದು ಅಮ್ಮ ಈ ರೀತಿ ಇದೆ ನೀವು ಬರಬೇಕು ಅಂದ್ರೆ ಇಲ್ಲ ರೀ ನಾನು ಅವತ್ತು ಬಿಹಾರದಿಂದ ಬರ್ತೀನಿ ಲೇಟ್ ಆಗ್ಬೋದು ಏನು ಅಂತಂದ್ರಾಗ ಇಲ್ಲಮ್ಮ ನೀವು ಎಷ್ಟೊತ್ತನ ಆಗಲಿ ಒಂದು 10-15 ನಿಮಿಷ ತಡವಾದರೂ ಚಿಂತೆ ಇಲ್ಲ ಬರ್ರಿ ಅಂತ ಹೇಳಿದ್ರು ಹಂಗಾಗಿ ಅವತ್ತು ಅವ್ರ ಒಪ್ಕೊಂಡು ಅಲ್ಲಿ ಬಂದು ತುಂಬಾ ಖುಷಿಯಿಂದ ಮಾತಾಡಿ ನನ್ನ ಜೊತೆ ಫೋಟೋ ಎಲ್ಲ ತರಿಸ್ಕೊಂಡು ಈ ಚಿತ್ರದ ಬಗ್ಗೆ ಒಂಚೂರು ಮಾಹಿತಿ ಕೊಟ್ಟು ಬಂದ್ರು ಅವತ್ತು ಒಪ್ಕೊಂಡಿದ್ದೆ ಇವತ್ತು ಇವತ್ತು ಅದೇನೋ ಅದೃಷ್ಟ ಶ್ರೀರಂಗ ಚಿತ್ರ ತಂಡಕ್ಕೆ ಅಂತ ನನಗೆ ಗೊತ್ತಿಲ್ಲ ಎಷ್ಟು 1000 ಕೊಡ್ತೀವಿ ಅಂದ್ರೆ ನಾವು 5 ಜನ ಹೋಗೋದು ಕಷ್ಟ ನಂದು ಬಳ್ಳಾರಿಯಲ್ಲಿ ಬೆಂಗಳೂರಲ್ಲಿ ಇವತ್ತು ನಾವು 5 ಜನ ಜೋಗತಿಯರು ಮುತ್ತೈದೆಯರು 5 ಜನ ಮುತ್ತೈದೆಯವರು ಈ ಶ್ರೀರಂಗ ಚಿತ್ರಕ್ಕೆ ಬಂದು ನಾವು ಆಶೀರ್ವಾದ ಮಾಡಿದ ತರ ನಿಮಗೆ ಆಗುತ್ತೆ ದೇವರು ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನ ನಿಮ್ಮ ನಿರ್ದೇಶನದಲ್ಲಿ ನಿಮ್ಮ ಒಂದು ಬಡ್ಜೆಟ್ಟಲ್ಲಿ ನಿರ್ದೇಶನದಲ್ಲಿ ಹಾಗೂ ಅಭಿನಯದಲ್ಲಿ ನವೀನ್ ಎಲ್ಲಿದ್ದಾನೆ ಮುಗ್ಧ ಅಲ್ಲಿದ್ದಾನೆ ತುಂಬಾ ಮುಗ್ಧ ಅವ್ರು ಚೆನ್ನಾಗಿ ಮಾಡಿದ್ದಾನೆ ನಿಮ್ಮೆಲ್ಲರ ಕೈಯಲ್ಲಿ ಇನ್ನೂ ಅತ್ಯುತ್ತಮವಾದ ಚಿತ್ರಗಳು ಮೂಡಿ ಬರಲಿ ಅಂತ ಹೇಳ್ತಾ ನಿಮಗಿನ್ನ ಚಿತ್ರಗಳನ್ನ ಮಾಡೋದಕ್ಕೆ ಇನ್ನೂ
ಪ್ರೊಡ್ಯೂಸರ್ ಗಳು ಸಿಗ್ಲಿ, ಇನ್ನು ನೀವು ಬರೆದಂತ ಕಥೆಗಳಿಗೆ ಪ್ರೊಡ್ಯೂಸರ್ ಗಳು ಸಿಗ್ಲಿ, ಒಳ್ಳೆ ರೀತಿಯಲ್ಲಿ ಚಿತ್ರಗಳು ಮೂಡಿ ಬರಲಿ, ತಮ್ಮೆಲ್ಲರಿಗೂ ಆಯ್ದ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡ್ಲಿ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಂದು ವಿಷಯ ಏನ್ ಹೇಳೋದಕ್ಕೆ ಇಷ್ಟಪಡ್ತೇನೆಂದ್ರೆ, ನಿಮ್ಮ ಚಿತ್ರಗಳಲ್ಲಿ ನಮ್ಮ ಜನ ತುಂಬಾ ಜನ ಕಲಾವಿದರು ಇದ್ದಾರೆ, ಅವರನ್ನು ಸಹ ನೀವು ಅವರನ್ನು ಅಳವಡಿಸಿಕೊಂಡು ಅವ್ರಿಗೂ ಒಂದು ಅವಕಾಶ ಕೊಟ್ರೆ ನಿಮ್ಮಿಂದ ಆ ಸಮಾಜಕ್ಕೆ ಒಂದು ಮೆಸೇಜ್ ಹೋಗುತ್ತೆ. ಆ ಪಾತ್ರದ ಮೂಲಕ ಗಂಡಸರೇ ಸೀರೆ ಉಟ್ಟು ಮಾಡೋದು ಬೇರೆ, ನಾವು ಗಂಡಸಾಗಿ ಹುಟ್ಟು ಹೆಣ್ಣಿಗೆ ಪರಿವರ್ತನೆ ಆಗಿ ನಾವು ಪಾತ್ರ ಮಾಡೋದೇ ಬೇರೆ ಆಗುತ್ತೆ. ಗಂಡಸರು ಮಾಡಿದ್ರೆ ಪಾತ್ರ ಬೇರೆ. ಈ ಗಂಡಸರು ಪಾತ್ರನ ಜೋಗತಿಯವ್ರ ಪಾತ್ರ ಮಾಡ್ತಾರೆ, ತೃತೀಯ ಲಿಂಗಿಗಳ ಪಾತ್ರ ಮಾಡ್ತಾರೆ. ಅಷ್ಟು ಅಸಭ್ಯವಾಗಿ ವರ್ತನೆ ಯಾರು ಮಾಡಲ್ಲ ನಮ್ಮವರು, ಅವ್ರು ಅಷ್ಟು ಅಸಭ್ಯವಾಗಿ ವರ್ತನೆ ಮಾಡ್ತಾರೆ. ನಮ್ಮಲ್ಲಿ ಕಲಾವಿದರು ಇದ್ದಾರೆ, ನಮ್ಮವ್ರನ್ನೆಲ್ಲ ಹಾಕೊಂಡು ಮುಂದಿನ ಚಿತ್ರಗಳಲ್ಲಿ ಮಾಡ್ರಿ. ನನಗೂ ಯಾವ್ದಾದ್ರು ಒಂದು ಪಾತ್ರ ಇದ್ರೆ ನಾನು ಮಾಡ್ತೀನಿ. ನಾನು ಈಗಾಗ್ಲೇ ಹನುಮಂತ್ ಅಲ್ಗೇರಿ ಅವ್ರದ್ದು ಕೆಂಗುಲಾಬಿ ಸಿನಿಮಾದಲ್ಲಿ ಮಾಡಿದ್ದೀನಿ, ಮೊನ್ನೆ ಇನ್ನ ಅಮರ ಪ್ರೇಮಿ ಅರುಣ್ ಅನ್ನೋದ್ರಲ್ಲಿ ಮಾಡಿದ್ದೀನಿ, ಕುಂಬಿ ವೀರಭದ್ರಪ್ಪರು ಕುಬುಸ ಚಿತ್ರದಲ್ಲಿ ನಾನೊಂದು ಕುಬುಸ ಚಿತ್ರದಲ್ಲಿ ಮಾಡಿದ್ದೀನಿ, ಒಂದೆರಡು ಕಿರು ಚಿತ್ರ ಮಾಡಿದ್ದೀನಿ. ಮೊನ್ನೆ ಇನ್ನ ಒಂದು ಶಿವಲೀಲಾ ಸಿನಿಮಾಕ್ಕೆ ಒಪ್ಕೊಂಡಿದ್ದೀನಿ, ಅದರಲ್ಲೂ ಒಂದು ಸಾಧ್ವಿ ಪಾತ್ರ ಮಾಡ್ಬೇಕಮ್ಮ ಅಂತ ಹೇಳಿದ್ರು, ಒಪ್ಕೊಂಡಿದ್ದೀನಿ. ಈ ರೀತಿ ನನ್ಗೆ 64 ಆದ್ರೂ ಮಾಡ್ಬೇಕು, ಕುಣಿಬೇಕು, ಪಾತ್ರ ಮಾಡ್ಬೇಕನ್ನೋ ಹಂಬಲ ಜಾಸ್ತಿ. ನಮ್ಮಂತ ಕಲಾವಿದರನ್ನ ಬಳಸ್ಕೊಳ್ರಿ, ನಮ್ಗೆ ಗೌರವ ಕೊಡ್ರಿ. ನಿಮ್ಮ ತಂಡದಲ್ಲಿ, ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ನನ್ನಂತ ಮಗು ಹುಟ್ಟಿದ್ರೆ ದಯವಿಟ್ಟು ಆ ಮಗುವನ್ನ ಹೊರಗೆ ಹಾಕ್ಬೇಡ್ರಿ. ಯಾಕೆ ಅಂದ್ರೆ ಆ ಮಗುಗೆ ವಿದ್ಯಾಭ್ಯಾಸ ಕೊಡ್ರಿ. ಆ ಮಗು ವಿದ್ಯಾಭ್ಯಾಸ ಕೊಟ್ರೆ ಮುಂದೊಂದು ದಿನ ನಿಮ್ಮ ಹೆಸರನ್ನ ಉನ್ನತ ಸ್ಥಾನಕ್ಕೆ ಹೋಗ್ತಾಳೆ. ನಾನು ಇವತ್ತು SSLC ಓದಿದ್ದೆ, ಆ SSLC ಓದಿರೋದ್ರಿಂದ ನನ್ನ ಒಳ್ಳೆ ದಾರಿಯನ್ನ ಹಿಡ್ಕೊಂಡು ಇವತ್ತು ಇಷ್ಟು ಎತ್ತರಕ್ಕೆ ಬಂದಿದ್ದೀನಿ ಅಂದ್ರೆ ಅದು ನನ್ನ ಜಾನಪದ ಕಲೆ ನನಗೆ ಕೈ ಹಿಡಿದು ನಡೆಸ್ತು, ನನಗೊಂದು ತನ್ನ ಕೊಡ್ತು. ಅದ್ರ ಜೊತೆಗೆ ನನ್ನ ಪತ್ರಿಕಾ ಮಾಧ್ಯಮದವರು ಏನಿದಾರಲ್ಲ, ಅವರೆಲ್ಲರೂ ನಮ್ಮನ್ನ ಬೆಳೆಸಿದ್ರು. ಬೆಳೆಸೋರು ಅವರೇ, ಅಳಸೋರು ಅವರೇ, ಉಳಿಸೋರು ಅವರೇ, ಕಿತ್ತ ಹಾಕೋರು ಅವರೇ. ನಿಮಗೆ ಒಂದು ದೊಡ್ಡ ಸೆಲೆಕ್ಟ್ ಹೇಳ್ಬೇಕು, ನಾವೆಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ನಮ್ಮ ಬಗ್ಗೆ ಚೆನ್ನಾಗಿ ಪತ್ರ ಬರೆದು ಅದನ್ನ ಹೈಲೈಟ್ ಮಾಡಿದ್ರಿ. ಅದೇ ರೀತಿ ಚಿತ್ರರಂಗದಲ್ಲೂ ಸಹ ಇಂಥ ಚಿತ್ರಗಳನ್ನ ಹೊಸದಾಗಿ ಮಾಡ್ತಕ್ಕಂಥ ಇಂಥ ತಂಡ ಏನಿದೆ, ಇಂಥವ್ರಿಗೆ ಪ್ರೋತ್ಸಾಹ ಕೊಡೋದ್ರ ಮುಖಾಂತರ ನೀವು ಅವರನ್ನ ಬೆಳೆಸ್ಬೇಕಂತ ನನ್ನ ಪರವಾಗಿ, ತಮ್ಮೆಲ್ಲರ ಪರವಾಗಿ, ಮೀಡಿಯಾದವರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಅಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದ್ರೆ ಅವರು ಸೆಕ್ಸ್ ವರ್ಕರ್ ಆಗಲ್ಲ, ಬೆಗ್ಗರ್ ಆಗೋದಿಲ್ಲ, ಅವರೇದಾದ ಬದುಕನ್ನ ಕಟ್ಕೊಳ್ತಾರೆ. ಇದು ಸ್ವತಂತ್ರ ಭಾರತ, ನಾನು ನನ್ನ ಇಷ್ಟದಂತೆ, ನೀವು ನಿಮ್ಮಿಷ್ಟದಂತೆ ಬದುಕಬಹುದು. ಅಂಥ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಿಸ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆದು ನನಗೆ ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಡೀ ಚಿತ್ರ ತಂಡಕ್ಕೆ ಈ ಮಂಜಮ್ಮ ಜೋಗತಿಯ ಅನಂತ ಅನಂತ ಪ್ರಣಾಮಗಳು. ಈಗ ವೇದಿಕೆ ಮೇಲೆ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳೆಲ್ಲರೂ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಭಾಮ ಹರೀಶ್ ಸರ್, ಅದೇ ರೀತಿಯಾಗಿ ಸಿ.ವಿ. ಶಂಕರ್ ಸರ್, ಸುಂದರ್ರಾಜ್ ಸರ್, ಶಿಲ್ಪಾ ಶ್ರೀನಿವಾಸ್ ಸರ್ ಎಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀಯುತ ಕೆ.ಎಸ್. ಮುರಳಿ ಸರ್, ಆಯ್ತಾ? ಫೋಟೋ ಕಡೆ ಇವತ್ತಿನ ಇಡೀ ಕಾರ್ಯಕ್ರಮದ ಪ್ರಮುಖ ಘಟ್ಟ ಟ್ರೈಲರ್ ಲಾಂಚ್. ಶ್ರೀರಂಗ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಮುಖ್ಯ ಅತಿಥಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನ ತಂದಿದ್ದಾರೆ ತಮ್ಮ ಉಪಸ್ಥಿತಿಯ ಮೂಲಕ. ಸಹಸ್ರ ಜನರ ಆಶಾಕಿರಣ ಇವರು, ಕಲಾದೇವಿಯ ಆರಾಧಕಿ ಪದ್ಮಶ್ರೀ ಮಾತಾಶ್ರೀ ಜೋಗತಿ ಮಂಜಮ್ಮ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು.
ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಹೇಳೋದಕ್ಕಿಂತ ಮೊದಲು ಕ್ಷಮೆ ಕೇಳ್ತಾ ಇದೀನಿ ಈ ಕಾರ್ಯಕ್ರಮ ನನ್ನಿಂದನೇ ತಡ ಆಗಿದ್ದು ನಾನು ಬಿಹಾರದಿಂದ ಸೀದಾ ಏರ್ಪೋರ್ಟ್ ಗೆ ಬಂದೆ ಏರ್ಪೋರ್ಟ್ ಇಂದ ಸೀದಾ ಇಲ್ಲಿಗೆ ಬಂದೆ ಹಾಗಾಗಿ ಲೇಟ್ ಆಯ್ತು ಅದಕ್ಕಾಗಿ ಕ್ಷಮೆ ಕೋರುತ್ತಾ ಈ ದಿನದ ಶ್ರೀರಂಗ ಚಿತ್ರದ ಟೈಲರ್ ಲಾಂಚ್ ಮಾಡ್ತಾ ಇದೀನಿ ಶ್ರೀರಂಗ ಅದು ಹೆಸರಲ್ಲೇ ಏನೋ ಒಂಥರ ದೈವ ಭಾವನೆ ಇದೆ ಅದು ಲಾಂಚ್ ಮಾಡಿದಾಗ ಅಲ್ಲಿ ಬರ್ತಕ್ಕಂತ ಸನ್ನಿವೇಶಗಳು ತುಂಬಾ ಇಷ್ಟ ಆಯ್ತು ಪ್ರೀತಿಯ ಇಲ್ಲಿ ಬಿದ್ದಾಗ ತಾಯಿ ತಂಗಿ ಅಂತ ಏನು ಗೊತ್ತೇ ಆಗೋದಿಲ್ಲ ಅವ್ರ ತಾಯಿನೇ ಕನಸು ಕಾಣ್ತಾ ಇದ್ದಾನೆ ಅವನು ಅದು ಒಂಥರ ಏನು ಡಿಫ್ರೆಂಟ್ ಆಗಿತ್ತು ಅಮ್ಮ ನೀನ ಅಂತ ಕೈ ಬಿಟ್ಬಿಟ್ಟ ಅವನ ಆ ಪ್ರೀತಿಗೆ ಅಷ್ಟು ದೊಡ್ಡ ಮಹತ್ವ ಇದೆ ಶ್ರೀರಂಗ ಚಿತ್ರ ಇವತ್ತು ನನ್ನಿಂದ ಲಾಂಚ್ ಆಗಿದೆ ಇವಾಗಿನ ದಿನಗಳಲ್ಲಿ ಚಿತ್ರಗಳನ್ನ ನೋಡೋದು ತುಂಬಾ ಕಷ್ಟ ಜನಗಳು ಆ ಚಿತ್ರ ಬಂದಿದೆ ಅಂದ ತಕ್ಷಣ ಪೂರ್ಣಾಂಗ ದಿವಸ ಆದಷ್ಟು ಯೂಟ್ಯೂಬ್ ಹೋಗ್ಬಿಡ್ತಾರೆ ಹಾಕಿದಾರೆ ಇಲ್ಲೇ ನೋಡ್ಬಿಟ್ರೆ ಆಯ್ತು ಅಂತ ದಯವಿಟ್ಟು ಆ ತರ ಆಗ್ಬಾರ್ದು ನಮ್ಮ ಸಂಸ್ಕೃತಿ ಉಳಿಬೇಕು ನಾವು ಉಳಿಬೇಕು ನಮ್ಮ ಜನ ಉಳಿಬೇಕಂದ್ರೆ ಕನ್ನಡ ಚಿತ್ರಗಳನ್ನ ನಾವು ಥಿಯೇಟರ್ಗೆ ಹೋಗಿ ನೋಡೋದ್ರಿಂದ ಕನ್ನಡವನ್ನ ನಾವು ಬೆಳೆಸ್ದಂಗೆ ಆಗುತ್ತೆ ಕಲಾವಿದರನ್ನ ಬೆಳೆಸ್ದಂಗೆ ಆಗುತ್ತೆ ಇಡೀ ಸಿನಿಮಾದ ತಾಂತ್ರಿಕ ವರ್ಗ ಏನಿದೆಯಲ್ಲ ಅವ್ರಿಗೆಲ್ಲರಿಗೂ ನಾವು ಅನ್ನ ಹಾಕಿದಾಗೆ ಅನ್ಸುತ್ತೆ ಹಂಗಾಗಿ ಇಲ್ಲಿ ಬಂದಿರತಕ್ಕಂಥರು ಮತ್ತು ನಿಮ್ಮ ಗೆಳೆಯರು ನಿಮ್ಮ ಗೆಳೆಯರ ಗೆಳೆಯರು ನಿಮ್ಮ ಮನೆಯವರು ಎಲ್ಲ ಸಿನಿಮಾಗಳನ್ನ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನು ನೋಡೋದ್ರ ಮುಖಾಂತರ ಕನ್ನಡವನ್ನು ಉಳಿಸ್ಬೇಕು ಕನ್ನಡವನ್ನು ಬೆಳೆಸ್ಬೇಕು ಅಂತ ನಾನು ಮತ್ತೊಂದು ಸಾರಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಆ ಚಿತ್ರವನ್ನು ನೋಡಿದಾಗ ತುಂಬ ಖುಷಿ ಆಯಿತು ಮೊದಲು ನಮ್ಮ ಅಕಾಡೆಮಿ ಸಹ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಅಂತಿತ್ತು ಈಗ ಯಕ್ಷಗಾನ ಅಕಾಡೆಮಿ ಬೇರೆ ಆಗಿದೆ ಜಾನಪದ ಅಕಾಡೆಮಿ ಬೇರೆ ಆಗಿದೆ ನಮ್ಮ ಜಾನಪದದ ಮಜಲನ್ನ ಇಟ್ಟುಕೊಂಡಿದ್ದಾರೆ ಅದರಲ್ಲಿ ಯಕ್ಷಗಾನದ ಕಲಾವಿದರನ್ನು ನೋಡಿ ತುಂಬಾ ಖುಷಿ ಆಯಿತು ಆ ಚಿತ್ರದಲ್ಲಿ ಕಲಾವಿದರಿಗೂ ಸಹ ಒಂದು ಒಳ್ಳೆಯ ಒತ್ತನ್ನು ಕೊಟ್ಟಿದ್ದಾರೆ ಅಂತ ನನ್ನ ಒಂದು ಭಾವನೆ ಈ ಒಂದು ಚಿತ್ರವನ್ನ ಲಾಂಚ್ ಮಾಡಿ ಆ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಈ ನವೀನ್ ಅವರು ಮತ್ತು ಆಮೇಲೆ ಭಾರದ್ವಾಜ ಅವರು ಅವತ್ತು ನನ್ನ ಕಚೇರಿಗೆ ಬಂದು ನನ್ನ ಅಕಾಡೆಮಿಗೆ ಬಂದು ಅಮ್ಮ ಈ ರೀತಿ ಇದೆ ನೀವು ಬರಬೇಕು ಅಂದ್ರೆ ಇಲ್ಲ ರೀ ನಾನು ಅವತ್ತು ಬಿಹಾರದಿಂದ ಬರ್ತೀನಿ ಲೇಟ್ ಆಗ್ಬೋದು ಏನು ಅಂತಂದ್ರಾಗ ಇಲ್ಲಮ್ಮ ನೀವು ಎಷ್ಟೊತ್ತನ ಆಗಲಿ ಒಂದು 10-15 ನಿಮಿಷ ತಡವಾದರೂ ಚಿಂತೆ ಇಲ್ಲ ಬರ್ರಿ ಅಂತ ಹೇಳಿದ್ರು ಹಂಗಾಗಿ ಅವತ್ತು ಅವರು ಒಪ್ಪಿಕೊಂಡು ಅಲ್ಲಿ ಬಂದು ತುಂಬ ಖುಷಿಯಿಂದ ಮಾತಾಡಿ ನನ್ನ ಜೊತೆ ಫೋಟೋ ಎಲ್ಲ ತರಿಸ್ಕೊಂಡು ಈ ಚಿತ್ರದ ಬಗ್ಗೆ ಒಂಚೂರು ಮಾಹಿತಿ ಕೊಟ್ಟು ಬಂದರು ಅವತ್ತು ಒಪ್ಪಿಕೊಂಡಿದ್ದೆ ಇವತ್ತು ಅದೇನೋ ಅದೃಷ್ಟ ಶ್ರೀರಂಗ ಚಿತ್ರ ತಂಡಕ್ಕೆ ಅಂತ ನನಗೆ ಗೊತ್ತಿಲ್ಲ ಎಷ್ಟು 1000 ಕೊಡ್ತೀವಿ ಅಂದರೆ ನಾವು 5 ಜನ ಹೋಗೋದು ಕಷ್ಟ ನಂದು ಬಳ್ಳಾರಿಯಲ್ಲಿ ಬೆಂಗಳೂರಲ್ಲಿ ಇವತ್ತು ನಾವು 5 ಜನ ಜೋಗತಿಯರು ಮುತ್ತೈದೆಯರು 5 ಜನ ಮುತ್ತೈದೆಯವರು ಈ ಶ್ರೀರಂಗ ಚಿತ್ರಕ್ಕೆ ಬಂದು ನಾವು ಆಶೀರ್ವಾದ ಮಾಡಿದ ತರ ನಿಮಗೆ ಆಗುತ್ತೆ ದೇವರು ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನ ನಿಮ್ಮ ನಿರ್ದೇಶನದಲ್ಲಿ ನಿಮ್ಮ ಒಂದು ಬಡ್ಜೆಟ್ಟಲ್ಲಿ ನಿರ್ದೇಶನದಲ್ಲಿ ಹಾಗೂ ಅಭಿನಯದಲ್ಲಿ ನವೀನ್ ಎಲ್ಲಿದ್ದಾನೆ ಮುಗ್ಧ ಅಲ್ಲಿದ್ದಾನೆ ತುಂಬಾ ಮುಗ್ಧ ಅವ್ರು ಚೆನ್ನಾಗಿ ಮಾಡಿದ್ದಾನೆ ನಿಮ್ಮೆಲ್ಲರ ಕೈಯಲ್ಲಿ ಇನ್ನೂ ಅತ್ಯುತ್ತಮವಾದ ಚಿತ್ರಗಳು ಮೂಡಿ ಬರಲಿ ಅಂತ ಹೇಳ್ತಾ ನಿಮಗಿನ್ನ ಚಿತ್ರಗಳನ್ನ ಮಾಡೋದಕ್ಕೆ ಇನ್ನೂ ಪ್ರೊಡ್ಯೂಸರ್ಗಳು ಸಿಗಲಿ ಇನ್ನೂ ನೀವು ಬರೆದಂತ ಕಥೆಗಳಿಗೆ ಪ್ರೊಡ್ಯೂಸರ್ಗಳು ಸಿಗಲಿ ಒಳ್ಳೆ ರೀತಿಯಲ್ಲಿ ಚಿತ್ರಗಳು ಮೂಡಿ ಬರಲಿ ತಮ್ಮೆಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಂದು ವಿಷಯ ಏನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂದರೆ ನಿಮ್ಮ ಚಿತ್ರಗಳಲ್ಲಿ ನಮ್ಮ ಜನ ತುಂಬ ಜನ ಕಲಾವಿದರು ಇದ್ದಾರೆ ಅವರನ್ನು ಸಹ ನೀವು ಅವರನ್ನ ಅಳವಡಿಸ್ಕೊಂಡು ಅವ್ರಿಗೂ ಒಂದು ಅವಕಾಶ ಕೊಟ್ಟರೆ ನಿಮ್ಮಿಂದ ಸಮಾಜಕ್ಕೆ ಒಂದು ಮೆಸೇಜ್ ಹೋಗುತ್ತೆ ಆ ಪಾತ್ರದ ಮೂಲಕ ಗಂಡಸರೇ ಸೀರೆ ಉಟ್ಟು ಮಾಡೋದು ಬೇರೆ
ನಾವು ಗಂಡಸಾಗಿ ಹುಟ್ಟು ಹೆಣ್ಣಿಗೆ ಪರಿವರ್ತನೆ ಆಗಿ ನಾವು ಪಾತ್ರ ಮಾಡೋದು ಬೇರೆ ಆಗುತ್ತೆ. ಗಂಡಸರು ಮಾಡಿದ್ರೆ ಪಾತ್ರ ಬೇರೆ. ಈ ಗಂಡಸರ ಪಾತ್ರನ ಜೋಗತಿಯವರ ಪಾತ್ರ ಮಾಡ್ತಾರೆ, ತೃತೀಯ ಲಿಂಗಿಗಳ ಪಾತ್ರ ಮಾಡ್ತಾರೆ. ಅಷ್ಟು ಅಸಭ್ಯವಾಗಿ ವರ್ತನೆ ಯಾರು ಮಾಡಲ್ಲ ನಮ್ಮವರು. ಅವ್ರು ಅಷ್ಟು ಅಸಭ್ಯವಾಗಿ ವರ್ತನೆ ಮಾಡ್ತಾರೆ. ನಮ್ಮಲ್ಲಿ ಕಲಾವಿದರು ಇದ್ದಾರೆ, ನಮ್ಮವ್ರನ್ನೆಲ್ಲ ಹಾಕೊಂಡು ಮುಂದಿನ ಚಿತ್ರಗಳಲ್ಲಿ ಮಾಡ್ರಿ. ನನಗೂ ಯಾವ್ದಾದ್ರು ಒಂದು ಪಾತ್ರ ಇದ್ರೆ ನಾನು ಮಾಡ್ತೀನಿ. ನಾನು ಈಗಾಗಲೇ ಹನುಮಂತ ಅಲ್ಗೇರಿ ಅವ್ರದ್ದು ಕೆಂಗುಲಾಬಿ ಸಿನಿಮಾದಲ್ಲಿ ಮಾಡಿದ್ದೀನಿ, ಮೊನ್ನೆ ಇನ್ನ ಅಮರ ಪ್ರೇಮಿ ಅರುಣ್ ಅನ್ನೋದ್ರಲ್ಲಿ ಮಾಡಿದ್ದೀನಿ, ಕುಮ್ಮಿ ವೀರಭದ್ರಪ್ಪರು ಕುಬುಸ ಚಿತ್ರದಲ್ಲಿ ನಾನೊಂದು ಕುಬುಸ ಚಿತ್ರದಲ್ಲಿ ಮಾಡಿದ್ದೀನಿ, ಒಂದೆರಡು ಸಿಕ್ಕಿ ಕಿರು ಚಿತ್ರ ಮಾಡಿದ್ದೀನಿ. ಮೊನ್ನೆ ಇನ್ನ ಒಂದು ಶಿವಲೀಲಾ ಸಿನಿಮಾಕ್ಕೆ ಒಪ್ಕೊಂಡಿದ್ದೀನಿ, ಅದರಲ್ಲೂ ಒಂದು ಸಾಧು ಪಾತ್ರ ಮಾಡ್ಬೇಕಮ್ಮ ಅಂತ ಹೇಳಿದ್ರು ಒಪ್ಕೊಂಡಿದ್ದೀನಿ. ಈ ರೀತಿ ನನ್ಗೆ 64 ಆದ್ರೂ ಮಾಡ್ಬೇಕು, ಕುಣಿಬೇಕು, ಪಾತ್ರ ಮಾಡ್ಬೇಕನ್ನೋ ಹಂಬಲ ಜಾಸ್ತಿ. ನಮ್ಮಂತ ಕಲಾವಿದರನ್ನ ಬಳಸ್ಕೊಳ್ರಿ, ನಮ್ಗೆ ಗೌರವ ಕೊಡ್ರಿ. ನಿಮ್ಮ ತಂಡದಲ್ಲಿ, ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ನನ್ನಂತ ಮಗು ಹುಟ್ಟಿದ್ರೆ ದಯವಿಟ್ಟು ಆ ಮಗುವನ್ನ ಹೊರಗೆ ಹಾಕ್ಬೇಡ್ರಿ. ಯಾಕೆ ಅಂದ್ರೆ ಆ ಮಗುಗೆ ವಿದ್ಯಾಭ್ಯಾಸ ಕೊಡ್ರಿ. ಆ ಮಗು ವಿದ್ಯಾಭ್ಯಾಸ ಕೊಟ್ರೆ ಮುಂದೊಂದು ದಿನ ನಿಮ್ಮ ಹೆಸರನ್ನ ಉನ್ನತ ಸ್ಥಾನಕ್ಕೆ ಹೋಗ್ತಾಳೆ. ನಾನು ಇವತ್ತು SSLC ಓದಿದ್ದೆ, ಆ SSLC ಓದಿರೋದ್ರಿಂದ ನನ್ನ ಒಳ್ಳೆ ದಾರಿಯನ್ನ ಹಿಡ್ಕೊಂಡು ಇವತ್ತು ಇಷ್ಟು ಎತ್ತರಕ್ಕೆ ಬಂದಿದ್ದೀನಿ ಅಂದ್ರೆ ಅದು ನನ್ನ ಜಾನಪದ ಕಲೆ ನನಗೆ ಕೈ ಹಿಡಿದು ನಡೆಸ್ತು, ನನಗೊಂದು ತನ್ನ ಕೊಡ್ತು. ಅದ್ರ ಜೊತೆಗೆ ನನ್ನ ಪತ್ರಿಕಾ ಮಾಧ್ಯಮದವರು ಏನಿದ್ದಾರಲ್ಲ, ಅವರೆಲ್ಲರೂ ನಮ್ಮನ್ನ ಬೆಳೆಸಿದ್ರು. ಬೆಳೆಸೋರು ಅವರೇ, ಅಳಸೋರು ಅವರೇ, ಉಳಿಸೋರು ಅವರೇ, ಕಿತ್ತ ಹಾಕೋರು ಅವರೇ. ನಿಮಗೆ ಒಂದು ದೊಡ್ಡ ಸೆಲೆಕ್ಟ್ ಹೇಳ್ಬೇಕು, ನಾವೆಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ನಮ್ಮ ಬಗ್ಗೆ ಚೆನ್ನಾಗಿ ಪತ್ರ ಬರೆದು ಅದನ್ನ ಹೈಲೈಟ್ ಮಾಡಿದ್ರಿ. ಅದೇ ರೀತಿ ಚಿತ್ರರಂಗದಲ್ಲೂ ಸಹ ಇಂಥ ಚಿತ್ರಗಳನ್ನ ಹೊಸದಾಗಿ ಮಾಡ್ತಕ್ಕಂಥ ಇಂಥ ತಂಡ ಏನಿದೆ, ಇಂಥವ್ರಿಗೆ ಪ್ರೋತ್ಸಾಹ ಕೊಡೋದ್ರ ಮುಖಾಂತರ ನೀವು ಅವರನ್ನ ಬೆಳೆಸ್ಬೇಕಂತ ನನ್ನ ಪರವಾಗಿ, ತಮ್ಮೆಲ್ಲರ ಪರವಾಗಿ, ಮೀಡಿಯಾದವರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಅಂತ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದ್ರೆ ಅವರು ಸೆಕ್ಸ್ ವರ್ಕರ್ ಆಗಲ್ಲ, ಬೆಗ್ಗರ್ ಆಗೋದಿಲ್ಲ, ಅವರೇದಾದ ಬದುಕನ್ನ ಕಟ್ಕೊಳ್ತಾರೆ. ಇದು ಸ್ವತಂತ್ರ ಭಾರತ, ನಾನು ನನ್ನ ಇಷ್ಟದಂತೆ, ನೀವು ನಿಮ್ಮಿಷ್ಟದಂತೆ ಬದುಕಬಹುದು. ಅಂತ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಿಸ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆದು ನನಗೆ ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಡೀ ಚಿತ್ರ ತಂಡಕ್ಕೆ ಈ ಮಂಜಮ್ಮ ಜೋಗತಿಯ ಅನಂತ ಅನಂತ ಪ್ರಣಾಮಗಳು. ಅವರೇ ಮುಖ್ಯ. ಈಗ ವೇದಿಕೆ ಮೇಲೆ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳೆಲ್ಲರೂ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಭಾಮ ಹರೀಶ್ ಸರ್, ಅದೇ ರೀತಿಯಾಗಿ ಸಿವಿ ಶಂಕರ್ ಸರ್, ಸುಂದರ್ರಾಜ್ ಸರ್, ಶಿಲ್ಪಾ ಶ್ರೀನಿವಾಸ್ ಸರ್, ಎಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀಯುತ ಕೆಎಸ್ ಮುರಳಿ ಸರ್, ಹಂಗೆ ಅಂತ ಇವತ್ತಿನ ಇಡೀ ಕಾರ್ಯಕ್ರಮದ ಪ್ರಮುಖ ಘಟ್ಟ ಟ್ರೈಲರ್ ಲಾಂಚ್. ಶ್ರೀರಂಗ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಬೇಕು ಅಂತ ಹೇಳಿ ನಮ್ಮ ಮುಖ್ಯ ಅತಿಥಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನ ತಂದಿದ್ದಾರೆ ತಮ್ಮ ಉಪಸ್ಥಿತಿಯ ಮೂಲಕ. ಸಹಸ್ರ ಜನರ ಆಶಾಕಿರಣ ಇವರು, ಕಲಾದೇವಿಯ ಆರಾಧಕಿ ಪದ್ಮಶ್ರೀ ಮಾತಾಶ್ರೀ ಜೋಗತಿ ಮಂಜಮ್ಮ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಹೇಳೋದಕ್ಕಿಂತ ಮೊದಲು ಕ್ಷಮೆ ಕೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮ ನನ್ನಿಂದನೇ ತಡ ಆಗಿದ್ದು. ನಾನು ಬಿಹಾರದಿಂದ ಸೀದಾ ಏರ್ಪೋರ್ಟಿಗೆ ಬಂದೆ, ಏರ್ಪೋರ್ಟಿಂದ ಸೀದಾ ಇಲ್ಲಿಗೆ ಬಂದೆ, ಹಾಗಾಗಿ ಲೇಟ್ ಆಯ್ತು. ಅದಕ್ಕಾಗಿ ಕ್ಷಮೆ ಕೋರುತ್ತಾ ಈ ದಿನದ ಶ್ರೀರಂಗ ಚಿತ್ರದ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀನಿ.
ಅದ ಟ್ರೈಲರ್ ಲಾಂಚ್ ಮಾಡಿದ್ರೆ ಮಾ ನಿಮ್ಗೆ ಏನ್ ಅನ್ನಿಸ್ತು ಇಡೀ ತಂಡದ ಬಗ್ಗೆ ಮಾತನಾಡೋದಾದ್ರೆ ಅಥವಾ ಈಗಿರುವಂತಹ ಸಿನಿಮಾ ಬಗ್ಗೆ ಮಾತನಾಡೋದಾದ್ರೆ ಶ್ರೀರಂಗ ಅದು ಹೆಸರಲ್ಲೇ ಏನೋ ಒಂಥರ ದೈವ ಭಾವನೆ ಇದೆ ಅದು ಲಾಂಚ್ ಮಾಡಿದಾಗ ಅಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳು ತುಂಬಾ ಇಷ್ಟ ಆಯಿತು ಪ್ರೀತಿಯ ಇಲ್ಲಿ ಬಿದ್ದಾಗ ತಾಯಿ ತಂಗಿ ಅಂತ ಏನು ಗೊತ್ತೇ ಆಗೋದಿಲ್ಲ ಅವ್ರ ತಾಯಿನೇ ಕನಸು ಕಾಣ್ತಾ ಇದ್ದಾನೆ ಅವನ ಅದು ಒಂಥರ ಏನೋ ಡಿಫ್ರೆಂಟ್ ಆಗಿತ್ತು ಅಮ್ಮ ನೀನು ಅಂತ ಕೈ ಬಿಟ್ಬಿಟ್ಟ ಅವನ ಆ ಪ್ರೀತಿಗೆ ಅಷ್ಟು ದೊಡ್ಡ ಮಹತ್ವ ಇದೆ ಶ್ರೀರಂಗ ಚಿತ್ರ ಇವತ್ತು ನನ್ನಿಂದ ಲಾಂಚ್ ಆಗಿದೆ ಇವಾಗಿನ ದಿನಗಳಲ್ಲಿ ಈ ಚಿತ್ರಗಳನ್ನ ನೋಡೋದು ತುಂಬಾ ಕಷ್ಟ ಜನಗಳು ಆ ಚಿತ್ರ ಬಂದಿದೆ ಅಂದ ತಕ್ಷಣ ಮೂರ್ನಾಲ್ಕು ಲಕ್ಷ ದಿವಸ ಆತಸ್ತಿ ಯೂಟ್ಯೂಬ್ ಹೋಗ್ಬಿಡ್ತಾರೆ ಹಾಕಿದಾರೆ ನಾನು ಇಲ್ಲೇ ನೋಡ್ಬಿಟ್ರೆ ಆಯ್ತು ಅಂತ ದಯವಿಟ್ಟು ಆ ತರ ಆಗ್ಬಾರ್ದು ನಮ್ಮ ಸಂಸ್ಕೃತಿ ಉಳಿಬೇಕು ನಾವು ಉಳಿಬೇಕು ನಮ್ಮ ಜನ ಉಳಿಬೇಕಂದ್ರೆ ಕನ್ನಡ ಚಿತ್ರಗಳನ್ನ ನಾವು ಥಿಯೇಟರ್ಗೆ ಹೋಗಿ ನೋಡೋದ್ರಿಂದ ಕನ್ನಡವನ್ನ ನಾವು ಬೆಳೆಸ್ದಂಗೆ ಆಗುತ್ತೆ ಕಲಾವಿದರನ್ನ ಬೆಳೆಸ್ದಂಗೆ ಆಗುತ್ತೆ ಇಡೀ ಸಿನಿಮಾದ ತಾಂತ್ರಿಕ ವರ್ಗ ಏನಿದೆಯಲ್ಲ ಅವ್ರಿಗೆಲ್ಲರಿಗೂ ನಾವು ಅನ್ನ ಹಾಕದಾಗೆ ಅನ್ಸುತ್ತೆ ಹಂಗಾಗಿ ಇಲ್ಲಿ ಬಂದಿರತಕ್ಕಂಥರು ಮತ್ತು ನಿಮ್ಮ ಗೆಳೆಯರು ನಿಮ್ಮ ಗೆಳೆಯರ ಗೆಳೆಯರು ನಿಮ್ಮ ಮನೆಯವರು ಎಲ್ಲ ಸಿನಿಮಾಗಳನ್ನು ಥಿಯೇಟರ್ಗೆ ಹೋಗಿ ಸಿನಿಮಾವನ್ನು ನೋಡೋದ್ರ ಮುಖಾಂತರ ಕನ್ನಡವನ್ನು ಉಳಿಸ್ಬೇಕು ಕನ್ನಡವನ್ನು ಬೆಳೆಸ್ಬೇಕು ಅಂತ ನಾನು ಮತ್ತೊಂದೇ ಸಾರಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಆ ಚಿತ್ರವನ್ನು ನೋಡಿದಾಗ ತುಂಬ ಖುಷಿ ಆಯಿತು ಮೊದಲು ನಮ್ಮ ಅಕಾಡೆಮಿ ಸಹ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಅಂತ ಇತ್ತು ಈಗ ಯಕ್ಷಗಾನ ಅಕಾಡೆಮಿ ಬೇರೆ ಆಗಿದೆ ಜಾನಪದ ಅಕಾಡೆಮಿ ಬೇರೆ ಆಗಿದೆ ನಮ್ಮ ಜಾನಪದದ ಮಜಲನ್ನ ಇಟ್ಟುಕೊಂಡಿದ್ದಾರೆ ಅದರಲ್ಲಿ ಯಕ್ಷಗಾನದ ಕಲಾವಿದರನ್ನ ನೋಡಿ ತುಂಬಾ ಖುಷಿ ಆಯ್ತು ಆ ಚಿತ್ರದಲ್ಲಿ ಕಲಾವಿದರಿಗೂ ಸಹ ಒಂದು ಒಳ್ಳೆಯ ಒತ್ತನ್ನ ಕೊಟ್ಟಿದ್ದಾರೆ ಅಂತ ನನ್ನ ಒಂದು ಭಾವನೆ ಈ ಒಂದು ಚಿತ್ರವನ್ನ ಲಾಂಚ್ ಮಾಡಿ ಆ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಈ ನವೀನ್ ಅವರು ಮತ್ತು ಆಮೇಲೆ ಭಾರದ್ವಾಜ ಅವರು ಅವತ್ತು ನನ್ನ ಕಚೇರಿಗೆ ಬಂದು ನನ್ನ ಅಕಾಡೆಮಿಗೆ ಬಂದು ಅಮ್ಮ ಈ ರೀತಿ ಇದೆ ನೀವು ಬರಬೇಕು ಅಂದ್ರೆ ಇಲ್ಲ ರೀ ನಾನು ಅವತ್ತು ಬಿಹಾರದಿಂದ ಬರ್ತೀನಿ ಲೇಟ್ ಆಗ್ಬೋದು ಏನು ಅಂತಂದ್ರಾಗ ಇಲ್ಲಮ್ಮ ನೀವು ಎಷ್ಟೊತ್ತನ ಆಗಲಿ ಒಂದು 15 ನಿಮಿಷ ತಡವಾದ್ರೂ ಚಿಂತೆ ಇಲ್ಲ ಬರ್ರಿ ಅಂತ ಹೇಳಿದ್ರು ಹಂಗಾಗಿ ಅವತ್ತು ಅವರು ಒಪ್ಕೊಂಡು ಅಲ್ಲಿ ಬಂದು ತುಂಬಾ ಖುಷಿಯಿಂದ ಮಾತಾಡಿ ನನ್ನ ಜೊತೆ ಫೋಟೋ ಎಲ್ಲ ತರಿಸ್ಕೊಂಡು ಈ ಚಿತ್ರದ ಬಗ್ಗೆ ಒಂಚೂರು ಮಾಹಿತಿ ಕೊಟ್ಟು ಬಂದ್ರು ಅವತ್ತು ಒಪ್ಕೊಂಡಿದ್ದೆ ಇವತ್ತು ಇವತ್ತು ಅದೇನೋ ಅದೃಷ್ಟ ಶ್ರೀರಂಗ ಚಿತ್ರ ತಂಡಕ್ಕೆ ಅಂತ ನನಗೆ ಗೊತ್ತಿಲ್ಲ ಎಷ್ಟು 1,000 ಕೊಡ್ತೀವಿ ಅಂದ್ರೆ ನಾವು 5 ಜನ ಹೋಗೋದು ಕಷ್ಟ ನಂದು ಬಳ್ಳಾರಿಯಲ್ಲಿ ಬೆಂಗಳೂರಲ್ಲಿ ಇವತ್ತು ನಾವು 5 ಜನ ಜೋಗತಿಯರು ಮುತ್ತೈದೆಯರು 5 ಜನ ಮುತ್ತೈದೆಯವರು ಈ ಶ್ರೀರಂಗ ಚಿತ್ರಕ್ಕೆ ಬಂದು ನಾವು ಆಶೀರ್ವಾದ ಮಾಡಿದ ತರ ನಿಮಗೆ ಆಗುತ್ತೆ ದೇವರು ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನ ನಿಮ್ಮ ನಿರ್ದೇಶನದಲ್ಲಿ ನಿಮ್ಮ ಒಂದು ಬಡ್ಜೆಟ್ ಅಲ್ಲಿ ನಿರ್ದೇಶನದಲ್ಲಿ ಹಾಗೂ ಅಭಿನಯದಲ್ಲಿ ನವೀನ್ ಎಲ್ಲಿದ್ದಾನೆ ಮುಗ್ಧ ಅಲ್ಲಿದ್ದಾನೆ ತುಂಬಾ ಮುಗ್ಧ ಅವ್ರು ಚೆನ್ನಾಗಿ ಮಾಡಿದ್ದಾನೆ ನಿಮ್ಮೆಲ್ಲರ ಕೈಯಲ್ಲಿ ಇನ್ನೂ ಅತ್ಯುತ್ತಮವಾದ ಆ ಚಿತ್ರಗಳು ಮೂಡಿ ಬರಲಿ ಅಂತ ಹೇಳ್ತಾ ನಿಮಗೆ ಇನ್ನ ಚಿತ್ರಗಳನ್ನ ಮಾಡೋದಕ್ಕೆ ಇನ್ನೂ ಪ್ರೊಡ್ಯೂಸರ್ಗಳು ಸಿಗ್ಲಿ ಇನ್ನು ನೀವು ಬರೆದಂತ ಕತೆಗಳಿಗೆ ಪ್ರೊಡ್ಯೂಸರ್ಗಳು ಸಿಗ್ಲಿ ಒಳ್ಳೆ ರೀತಿಯಲ್ಲಿ ಚಿತ್ರಗಳು ಮೂಡಿ ಬರಲಿ ತಮ್ಮೆಲ್ಲರಿಗೂ ಆಯ್ದ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡ್ಲಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಂದು ವಿಷಯ ಏನ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂದ್ರೆ ನಿಮ್ಮ ಚಿತ್ರಗಳಲ್ಲಿ ನಮ್ಮ ಜನ ತುಂಬಾ ಜನ ಕಲಾವಿದರು ಇದ್ದಾರೆ ಅವರನ್ನು ಸಹ ನೀವು ಅವರನ್ನು ಅಳವಡಿಸ್ಕೊಂಡು ಅವ್ರಿಗೂ ಒಂದು ಅವಕಾಶ ಕೊಟ್ರೆ ನಿಮ್ಮಿಂದ ಸಮಾಜಕ್ಕೆ ಒಂದು ಮೆಸೇಜ್ ಹೋಗುತ್ತೆ ಆ ಪಾತ್ರದ ಮೂಲಕ ಗಂಡಸರೇ ಸೀರೆ ಉಟ್ಟು ಮಾಡೋದು ಬೇರೆ ನಾವು ಗಂಡಸಾಗಿ ಹುಟ್ಟು ಹೆಣ್ಣಿಗೆ ಪರಿವರ್ತನೆ ಆಗಿ ನಾವು ಪಾತ್ರ ಮಾಡೋದೇ ಬೇರೆ ಆಗುತ್ತೆ ಗಂಡಸರು ಮಾಡಿದ್ರೆ ಪಾತ್ರ ಬೇರೆ ಈ ಗಂಡಸರ ಪಾತ್ರನ ಜೋಗತಿಯವ್ರ ಪಾತ್ರ ಮಾಡ್ತಾರೆ ತೃತೀಯ ಲಿಂಗಿಗಳ ಪಾತ್ರ ಮಾಡ್ತಾರೆ ಅಷ್ಟು ಅಸಭ್ಯವಾಗಿ ವರ್ತನೆ ಯಾರು ಮಾಡಲ್ಲ ನಮ್ಮವರು ಅವ್ರು ಅಷ್ಟು ಅಸಭ್ಯವಾಗಿ ವರ್ತನೆ ಮಾಡ್ತಾರೆ ನಮ್ಮಲ್ಲಿ ಕಲಾವಿದರು ಇದ್ದಾರೆ ನಮ್ಮವ್ರನ್ನೆಲ್ಲ ಹಾಕೊಂಡು ಮುಂದಿನ ಚಿತ್ರಗಳಲ್ಲಿ ಮಾಡ್ರಿ ನನಗೂ ಯಾವ್ದಾದ್ರು ಒಂದು ಪಾತ್ರ ಇದ್ರೆ ನಾನ್ ಮಾಡ್ತೀನಿ ನಾನೀಗಾಗ್ಲೇ ಹನುಮಂತ್ ಅಲ್ಗೇರಿ ಅವ್ರದ್ದು ಕೆಂಗುಲಾಬಿ ಸಿನಿಮಾದಲ್ಲಿ ಮಾಡಿದ್ದೀನಿ ಮೊನ್ನೆ ಇನ್ನ ಅಮರ ಪ್ರೇಮಿ ಅರುಣ್ ಅನ್ನೋದ್ರಲ್ಲಿ ಮಾಡಿದ್ದೀನಿ ಕುಮ್ಮಿ ವೀರಭದ್ರಪ್ಪರು ಕುಬುಸ ಚಿತ್ರದಲ್ಲಿ
ನಾನೊಂದು ಕುಂಸ ಚಿತ್ರದಲ್ಲಿ ಮಾಡಿದ್ದೀನಿ, ಒಂದೆರಡು ಕಿರುಚಿತ್ರ ಮಾಡಿದ್ದೀನಿ, ಮೊನ್ನೆ ಇನ್ನ ಒಂದು ಶಿವಲೀಲಾ ಸಿನಿಮಾಕ್ಕೆ ಒಪ್ಕೊಂಡಿದ್ದೀನಿ, ಅದರಲ್ಲೂ ಒಂದು ಸಾಧ್ವಿ ಪಾತ್ರ ಮಾಡ್ಬೇಕಮ್ಮ ಅಂತ ಹೇಳಿದ್ರೆ ಒಪ್ಕೊಂಡಿದ್ದೀನಿ. ಈ ರೀತಿ ನನ್ಗೆ 64 ಆದ್ರೂ ಮಾಡಬೇಕು, ಕುಣಿಬೇಕು, ಪಾತ್ರ ಮಾಡ್ಬೇಕನ್ನೋ ಹಂಬಲ ಜಾಸ್ತಿ. ನಮ್ಮಂತ ಕಲಾವಿದರನ್ನ ಬಳಸ್ಕೊಳ್ರಿ, ನಮ್ಗೆ ಗೌರವ ಕೊಡ್ರಿ. ನಿಮ್ಮ ತಂಡದಲ್ಲಿ, ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ನನ್ನಂತ ಮಗು ಹುಟ್ಟಿದ್ರೆ ದಯವಿಟ್ಟು ಆ ಮಗುವನ್ನ ಹೊರಗೆ ಹಾಕ್ಬೇಡ್ರಿ. ಯಾಕೆ ಅಂದ್ರೆ ಆ ಮಗುಗೆ ವಿದ್ಯಾಭ್ಯಾಸ ಕೊಡ್ರಿ, ಆ ಮಗು ವಿದ್ಯಾಭ್ಯಾಸ ಕೊಟ್ರೆ ಮುಂದೊಂದು ದಿನ ನಿಮ್ಮ ಹೆಸರನ್ನ ಉನ್ನತ ಸ್ಥಾನಕ್ಕೆ ಹೋಗ್ತಾಳೆ. ನಾನು ಇವತ್ತು SSLC ಓದಿದ್ದೆ, ಆ SSLC ಓದಿರೋದ್ರಿಂದ ನನ್ನ ಒಳ್ಳೆ ದಾರಿಯನ್ನು ಹಿಡ್ಕೊಂಡು ಇವತ್ತು ಇಷ್ಟೇ ಎತ್ತರಕ್ಕೆ ಬಂದಿದ್ದೀನಿ ಅಂದ್ರೆ ಅದು ನನ್ನ ಜಾನಪದ ಕಲೆ ನನಗೆ ಕೈ ಹಿಡಿದು ನಡೆಸ್ತು, ನನಗೊಂದು ತನ್ನ ಕೊಡ್ತು. ಅದ್ರ ಜೊತೆಗೆ ನನ್ನ ಪತ್ರಿಕಾ ಮಾಧ್ಯಮದವರು ಏನಿದಾರಲ್ಲ, ಅವರೆಲ್ಲರೂ ನಮ್ಮನ್ನ ಬೆಳೆಸಿದ್ರು. ಬೆಳೆಸೋರು ಅವರೇ, ಅಳಸೋರು ಅವರೇ, ಉಳಿಸೋರು ಅವರೇ, ಕಿತ್ತ ಹಾಕೋರು ಅವರೇ. ನಿಮಗೆ ಒಂದು ದೊಡ್ಡ ಸೆಲೆಕ್ಟ್ ಹೇಳ್ಬೇಕು, ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ನಮ್ಮ ಬಗ್ಗೆ ಚೆನ್ನಾಗಿ ಪತ್ರ ಬರೆದು ಅದನ್ನ ಹೈಲೈಟ್ ಮಾಡಿದ್ರಿ. ಅದೇ ರೀತಿ ಚಿತ್ರರಂಗದಲ್ಲೂ ಸಹ ಇಂಥ ಚಿತ್ರಗಳನ್ನ ಹೊಸದಾಗಿ ಮಾಡ್ತಕ್ಕಂತ ಇಂಥ ತಂಡ ಏನಿದೆ, ಇಂಥವ್ರಿಗೆ ಪ್ರೋತ್ಸಾಹ ಕೊಡೋದ್ರ ಮುಖಾಂತರ ನೀವು ಅವರನ್ನ ಬೆಳೆಸ್ಬೇಕಂತ ನನ್ನ ಪರವಾಗಿ, ತಮ್ಮೆಲ್ಲರ ಪರವಾಗಿ, ಮೀಡಿಯಾದವರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಅಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದ್ರೆ ಅವರು ಸೆಕ್ಸ್ ವರ್ಕರ್ ಆಗಲ್ಲ, ಬೆಗ್ಗರ್ ಆಗೋದಿಲ್ಲ, ಅವರೇದಾದ ಬದುಕನ್ನ ಕಟ್ಕೊಳ್ತಾರೆ. ಇದು ಸ್ವತಂತ್ರ ಭಾರತ, ನಾನು ನನ್ನಿಷ್ಟದಂತೆ, ನೀವು ನಿಮ್ಮಿಷ್ಟದಂತೆ ಬದುಕಬಹುದು. ಅಂಥ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಿಸ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆದು ನನಗೆ ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಡೀ ಚಿತ್ರ ತಂಡಕ್ಕೆ ಈ ಮಂಜಮ್ಮ ಜೋಗತಿಯ ಅನಂತ ಅನಂತ ಪ್ರಣಾಮಗಳು. ಅವರೇ ಮುಖ್ಯ. ಈಗ ವೇದಿಕೆ ಮೇಲೆ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳೆಲ್ಲರೂ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಭಾಮ ಹರೀಶ್ ಸರ್, ಅದೇ ರೀತಿಯಾಗಿ ಸಿವಿ ಶಂಕರ್ ಸರ್, ಸುಂದರ್ ರಾಜ್ ಸರ್, ಶಿಲ್ಪಾ ಶ್ರೀನಿವಾಸ್ ಸರ್, ಎಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀಯುತ ಕೆ ಎಸ್ ಮುರಳಿ ಸರ್, ಆಯ್ತಾ? ಫೋಟೋ ಕಡೆ ಇವತ್ತಿನ ಇಡೀ ಕಾರ್ಯಕ್ರಮದ ಪ್ರಮುಖ ಘಟ್ಟ ಟ್ರೈಲರ್ ಲಾಂಚ್. ಶ್ರೀರಂಗ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಮುಖ್ಯ ಅತಿಥಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನ ತಂದಿದ್ದಾರೆ ತಮ್ಮ ಉಪಸ್ಥಿತಿಯ ಮೂಲಕ. ಸಹಸ್ರ ಜನರ ಆಶಾಕಿರಣ ಇವರು, ಕಲಾದೇವಿಯ ಆರಾಧಕಿ ಪದ್ಮಶ್ರೀ ಮಾತಾಶ್ರೀ ಜೋಗತಿ ಮಂಜಮ್ಮ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಹೇಳೋದಕ್ಕಿಂತ ಮೊದಲು ಕ್ಷಮೆ ಕೇಳ್ತಾ ಇದ್ದೀನಿ, ಈ ಕಾರ್ಯಕ್ರಮ ನನ್ನಿಂದನೇ ತಡ ಆಗಿದ್ದು. ನಾನು ಬಿಹಾರದಿಂದ ಸೀದಾ ಏರ್ಪೋರ್ಟಿಗೆ ಬಂದೆ, ಏರ್ಪೋರ್ಟಿಂದ ಸೀದಾ ಇಲ್ಲಿಗೆ ಬಂದೆ, ಹಾಗಾಗಿ ಲೇಟ್ ಆಯಿತು. ಅದಕ್ಕಾಗಿ ಕ್ಷಮೆ ಕೋರುತ್ತಾ ಈ ದಿನದ ಶ್ರೀರಂಗ ಚಿತ್ರದ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀನಿ. ಟ್ರೈಲರ್ ಲಾಂಚ್ ಮಾಡಿದ್ರೆ ನಿಮ್ಗೆ ಏನ್ ಅನ್ನಿಸ್ತು? ಇಡೀ ತಂಡದ ಬಗ್ಗೆ ಮಾತನಾಡೋದಾದ್ರೆ ಅಥವಾ ಈಗಿರುವಂತಹ ಸಿನಿಮಾ ಬಗ್ಗೆ ಮಾತನಾಡೋದಾದ್ರೆ? ಶ್ರೀರಂಗ ಅದು ಹೆಸರಲ್ಲೇ ಏನೋ ಒಂಥರ ದೈವ ಭಾವನೆ ಇದೆ. ಅದು ಲಾಂಚ್ ಮಾಡಿದಾಗ ಅಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳು ತುಂಬಾ ಇಷ್ಟ ಆಯಿತು. ಪ್ರೀತಿಯ
ಮನೆಯಲ್ಲಿ ಬಿದ್ದಾಗ ತಾಯಿ ತಂಗಿ ಅಂತ ಏನು ಗೊತ್ತೇ ಆಗೋದಿಲ್ಲ, ಅವ್ರ ತಾಯಿನೇ ಕನಸು ಕಾಣ್ತಾ ಇದ್ದಾನೆ ಅವನ. ಅದು ಒಂಥರ ಏನೋ ಡಿಫ್ರೆಂಟ್ ಆಗಿತ್ತು. ಅಮ್ಮ ನೀನು ಅಂತ ಕೈ ಬಿಟ್ಬಿಟ್ಟ ಅವನ. ಆ ಪ್ರೀತಿಗೆ ಅಷ್ಟು ದೊಡ್ಡ ಮಹತ್ವ ಇದೆ. ಶ್ರೀರಂಗ ಚಿತ್ರ ಇವತ್ತು ನನ್ನಿಂದ ಲಾಂಚ್ ಆಗಿದೆ. ಇವಾಗಿನ ದಿನಗಳಲ್ಲಿ ಚಿತ್ರಗಳನ್ನ ನೋಡೋದು ತುಂಬಾ ಕಷ್ಟ ಜನಗಳು. ಆ ಚಿತ್ರ ಬಂದಿದೆ ಅಂದ ತಕ್ಷಣ ಮೂರ್ನಾಲ್ಕು ಲಕ್ಷ ದಿವಸ ಆದ ತಕ್ಷಣ ಯೂಟ್ಯೂಬ್ ಹೋಗ್ಬಿಡ್ತಾರೆ, ಹಾಕಿದಾರೆ ನಾನು ಇಲ್ಲೇ ನೋಡ್ಬಿಟ್ರೆ ಆಯ್ತು ಅಂತ. ದಯವಿಟ್ಟು ಆ ತರ ಆಗ್ಬಾರ್ದು. ನಮ್ಮ ಸಂಸ್ಕೃತಿ ಉಳಿಬೇಕು, ನಾವು ಉಳಿಬೇಕು, ನಮ್ಮ ಜನ ಉಳಿಬೇಕಂದ್ರೆ ಕನ್ನಡ ಚಿತ್ರಗಳನ್ನ ನಾವು ಥಿಯೇಟರ್ಗೆ ಹೋಗಿ ನೋಡೋದ್ರಿಂದ ಕನ್ನಡವನ್ನ ನಾವು ಬೆಳೆಸ್ದಂಗೆ ಆಗುತ್ತೆ, ಕಲಾವಿದರನ್ನ ಬೆಳೆಸ್ದಂಗೆ ಆಗುತ್ತೆ. ಇಡೀ ಸಿನಿಮಾದ ತಾಂತ್ರಿಕ ವರ್ಗ ಏನಿದೆಯಲ್ಲ ಅವ್ರಿಗೆಲ್ಲರಿಗೂ ನಾವು ಅನ್ನ ಹಾಕಿದಾಗೆ ಅನ್ಸುತ್ತೆ. ಹಂಗಾಗಿ ಇಲ್ಲಿ ಬಂದಿರ್ತಕ್ಕಂಥರು ಮತ್ತು ನಿಮ್ಮ ಗೆಳೆಯರು, ನಿಮ್ಮ ಗೆಳೆಯರ ಗೆಳೆಯರು, ನಿಮ್ಮ ಮನೆಯವರು ಎಲ್ಲ ಸಿನಿಮಾಗಳನ್ನು ಥಿಯೇಟರ್ಗೆ ಹೋಗಿ ಸಿನಿಮಾವನ್ನು ನೋಡೋದ್ರ ಮುಖಾಂತರ ಕನ್ನಡವನ್ನು ಉಳಿಸ್ಬೇಕು, ಕನ್ನಡವನ್ನು ಬೆಳೆಸ್ಬೇಕು ಅಂತ ನಾನು ಮತ್ತೊಂದೇ ಸಾರಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಆ ಚಿತ್ರವನ್ನು ನೋಡಿದಾಗ ತುಂಬ ಖುಷಿ ಆಯಿತು. ಮೊದಲು ನಮ್ಮ ಅಕಾಡೆಮಿ ಸಹ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಅಂತ ಇತ್ತು. ಈಗ ಯಕ್ಷಗಾನ ಅಕಾಡೆಮಿ ಬೇರೆ ಆಗಿದೆ, ಜಾನಪದ ಅಕಾಡೆಮಿ ಬೇರೆ ಆಗಿದೆ. ನಮ್ಮ ಜಾನಪದದ ಮಜಲನ್ನ ಇಟ್ಕೊಂಡಿದ್ದಾರೆ ಅದರಲ್ಲಿ. ಯಕ್ಷಗಾನದ ಕಲಾವಿದರನ್ನ ನೋಡಿ ತುಂಬಾ ಖುಷಿ ಆಯ್ತು. ಆ ಚಿತ್ರದಲ್ಲಿ ಕಲಾವಿದರಿಗೂ ಸಹ ಒಂದು ಒಳ್ಳೆಯ ಒತ್ತನ್ನ ಕೊಟ್ಟಿದ್ದಾರೆ ಅಂತ ನನ್ನ ಒಂದು ಭಾವನೆ. ಈ ಒಂದು ಚಿತ್ರವನ್ನ ಲಾಂಚ್ ಮಾಡಿ ಆ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಈ ನವೀನ್ ಅವರು ಮತ್ತು ಆಮೇಲೆ ಭಾರದ್ವಾಜ ಅವರು ಅವತ್ತು ನನ್ನ ಕಚೇರಿಗೆ ಬಂದು ನನ್ನ ಅಕಾಡೆಮಿಗೆ ಬಂದು ಅಮ್ಮ ಈ ರೀತಿ ಇದೆ ನೀವು ಬರಬೇಕು ಅಂದ್ರು. ಇಲ್ಲ ರೀ ನಾನು ಅವತ್ತು ಬಿಹಾರದಿಂದ ಬರ್ತೀನಿ, ಲೇಟ್ ಆಗ್ಬೋದು ಏನು ಅಂತಂದ್ರಾಗ ಇಲ್ಲಮ್ಮ ನೀವು ಎಷ್ಟೊತ್ತನ ಆಗಲಿ ಒಂದು 10-15 ನಿಮಿಷ ತಡವಾದರೂ ಚಿಂತೆ ಇಲ್ಲ ಬರ್ರಿ ಅಂತ ಹೇಳಿದ್ರು. ಹಂಗಾಗಿ ಅವತ್ತು ಅವರು ಒಪ್ಕೊಂಡು ಅಲ್ಲಿ ಬಂದು ತುಂಬ ಖುಷಿಯಿಂದ ಮಾತಾಡಿ ನನ್ನ ಜೊತೆ ಫೋಟೋ ಎಲ್ಲ ತರಿಸ್ಕೊಂಡು ಈ ಚಿತ್ರದ ಬಗ್ಗೆ ಒಂಚೂರು ಮಾಹಿತಿ ಕೊಟ್ಟು ಬಂದರು. ಅವತ್ತು ಒಪ್ಕೊಂಡಿದ್ದೆ. ಇವತ್ತು ಅದೇನೋ ಅದೃಷ್ಟ ಶ್ರೀರಂಗ ಚಿತ್ರತಂಡಕ್ಕೆ ಅಂತ ನನಗೆ ಗೊತ್ತಿಲ್ಲ. ಎಷ್ಟು 1,000 ಕೊಡ್ತೀವಿ ಅಂದರೆ ನಾವು 5 ಜನ ಹೋಗೋದು ಕಷ್ಟ. ನಂದು ಬಳ್ಳಾರಿಯಲ್ಲಿ ಬೆಂಗಳೂರಲ್ಲಿ ಇವತ್ತು ನಾವು 5 ಜನ ಜೋಗತಿಯರು ಮುತ್ತೈದೆಯರು, 5 ಜನ ಮುತ್ತೈದೆಯವರು ಈ ಶ್ರೀರಂಗ ಚಿತ್ರಕ್ಕೆ ಬಂದು ನಾವು ಆಶೀರ್ವಾದ ಮಾಡಿದ ಥರ ನಿಮಗಾಗುತ್ತೆ. ದೇವರು ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನು ನಿಮ್ಮ ನಿರ್ದೇಶನದಲ್ಲಿ ನಿಮ್ಮ ಒಂದು ಬಡ್ಜೆಟ್ಟಲ್ಲಿ ನಿರ್ದೇಶನದಲ್ಲಿ ಹಾಗೂ ಅಭಿನಯದಲ್ಲಿ ನವೀನ್ ಎಲ್ಲಿದ್ದಾನೆ ಮುಗ್ಧ ಅಲ್ಲಿದ್ದಾನೆ ತುಂಬಾ ಮುಗ್ಧ ಅವ್ನು ಚೆನ್ನಾಗಿ ಮಾಡಿದ್ದಾನೆ. ನಿಮ್ಮೆಲ್ಲರ ಕೈಯಲ್ಲಿ ಇನ್ನೂ ಅತ್ಯುತ್ತಮವಾದ ಚಿತ್ರಗಳು ಮೂಡಿ ಬರಲಿ ಅಂತ ಹೇಳ್ತಾ ನಿಮಗಿನ್ನ ಚಿತ್ರಗಳನ್ನ ಮಾಡೋದಕ್ಕೆ ಇನ್ನೂ ಪ್ರೊಡ್ಯೂಸರ್ಗಳು ಸಿಗಲಿ, ಇನ್ನೂ ನೀವು ಬರೆದಂತ ಕತೆಗಳಿಗೆ ಪ್ರೊಡ್ಯೂಸರ್ಗಳು ಸಿಗಲಿ, ಒಳ್ಳೆ ರೀತಿಯಲ್ಲಿ ಚಿತ್ರಗಳು ಮೂಡಿ ಬರಲಿ, ತಮ್ಮೆಲ್ಲರಿಗೂ ಆಯ್ದ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ತಮ್ಮೆಲ್ಲರಿಗೂ. ಮತ್ತೊಮ್ಮೆ ಮತ್ತೊಂದು ವಿಷಯ ಏನು ಹೇಳೋದಕ್ಕೆ ಇಷ್ಟಪಡ್ತೇನೆಂದ್ರೆ ನಿಮ್ಮ ಚಿತ್ರಗಳಲ್ಲಿ ನಮ್ಮ ಜನ ತುಂಬ ಜನ ಕಲಾವಿದರು ಇದ್ದಾರೆ, ಅವರನ್ನು ಸಹ ನೀವು ಅವರನ್ನು ಅಳವಡಿಸ್ಕೊಂಡು ಅವ್ರಿಗೂ ಒಂದು ಅವಕಾಶ ಕೊಟ್ಟರೆ ನಿಮ್ಮಿಂದ ಸಮಾಜಕ್ಕೆ ಒಂದು ಮೆಸೇಜ್ ಹೋಗುತ್ತೆ ಆ ಪಾತ್ರದ ಮೂಲಕ. ಗಂಡಸರೇ ಸೀರೆ ಹುಟ್ಟು ಮಾಡೋದು ಬೇರೆ, ನಾವು ಗಂಡಸಾಗಿ ಹುಟ್ಟು ಹೆಣ್ಣಿಗೆ ಪರಿವರ್ತನೆ ಆಗಿ ನಾವು ಪಾತ್ರ ಮಾಡೋದೇ ಬೇರೆ ಆಗುತ್ತೆ. ಗಂಡಸರು ಮಾಡಿದ್ರೆ ಪಾತ್ರ ಬೇರೆ. ಈ ಗಂಡಸರ ಪಾತ್ರನ ಜೋಗತಿಯವ್ರ ಪಾತ್ರ ಮಾಡ್ತಾರೆ, ತೃತೀಯ ಲಿಂಗಿಗಳ ಪಾತ್ರ ಮಾಡ್ತಾರೆ. ಅಷ್ಟು ಅಸಭ್ಯವಾಗಿ ವರ್ತನೆ ಯಾರು ಮಾಡಲ್ಲ ನಮ್ಮವರು, ಅವ್ರು ಅಷ್ಟು ಅಸಭ್ಯವಾಗಿ ವರ್ತನೆ ಮಾಡ್ತಾರೆ. ನಮ್ಮಲ್ಲಿ ಕಲಾವಿದರು ಇದ್ದಾರೆ, ನಮ್ಮವ್ರನ್ನೆಲ್ಲ ಹಾಕೊಂಡು ಮುಂದಿನ ಚಿತ್ರಗಳಲ್ಲಿ ಮಾಡ್ರಿ. ನನಗೂ ಯಾವ್ದಾದ್ರು ಒಂದು ಪಾತ್ರ ಇದ್ರೆ ನಾನು ಮಾಡ್ತೀನಿ. ನಾನು ಈಗಾಗ್ಲೇ ಹನುಮಂತ್ ಅಲ್ಗೇರಿ ಅವ್ರದ್ದು ಕೆಂಗುಲಾಬಿ ಸಿನಿಮಾದಲ್ಲಿ ಮಾಡಿದ್ದೀನಿ, ಮೊನ್ನೆ ಇನ್ನ ಅಮರ ಪ್ರೇಮಿ ಅರುಣ್ ಅನ್ನೋದ್ರಲ್ಲಿ ಮಾಡಿದ್ದೀನಿ, ಕುಮ್ಮಿ ವೀರಭದ್ರಪ್ಪರು ಕುಬುಸ ಚಿತ್ರದಲ್ಲಿ ನಾನೊಂದು ಕುಬುಸ ಚಿತ್ರದಲ್ಲಿ ಮಾಡಿದ್ದೀನಿ, ಒಂದೆರಡು ಕಿರುಚಿತ್ರ ಮಾಡಿದ್ದೀನಿ. ಮೊನ್ನೆ ಇನ್ನ ಒಂದು ಶಿವಲೀಲಾ ಸಿನಿಮಾಕ್ಕೆ ಒಪ್ಕೊಂಡಿದ್ದೀನಿ, ಅದರಲ್ಲೂ ಒಂದು ಸಾಧ್ವಿ ಪಾತ್ರ ಮಾಡ್ಬೇಕಮ್ಮ ಅಂತ ಹೇಳಿದ್ರು ಒಪ್ಕೊಂಡಿದ್ದೀನಿ. ಈ ರೀತಿ ನನ್ನ ಅಣ್ಣಂತ ಮಗು ಹುಟ್ಟಿದ್ರೆ ದಯವಿಟ್ಟು ಆ ಮಗುವನ್ನ ಹೊರಗೆ ಹಾಕ್ಬೇಡ್ರಿ. ಯಾಕೆ ಅಂದ್ರೆ ಆ ಮಗುಗೆ ವಿದ್ಯಾಭ್ಯಾಸ ಕೊಡ್ರಿ, ಆ ಮಗು ವಿದ್ಯಾಭ್ಯಾಸ ಕೊಟ್ರೆ ಮುಂದೊಂದು ದಿನ ನಿಮ್ಮ ಹೆಸರನ್ನ ಉನ್ನತ ಸ್ಥಾನಕ್ಕೆ ಹೋಗ್ತಾಳೆ. ನಾನು ಇವತ್ತು SSLC ಓದಿದ್ದೆ, ಆ SSLC ಓದಿರೋದ್ರಿಂದ ನನ್ನ ಒಳ್ಳೆ ದಾರಿಯನ್ನು ಹಿಡ್ಕೊಂಡು ಇವತ್ತು ಇಷ್ಟು ಎತ್ತರಕ್ಕೆ ಬಂದಿದ್ದೀನಿ ಅಂದ್ರೆ
ಅದು ನನ್ನ ಜಾನಪದ ಕಲೆ ನನಗೆ ಕೈ ಹಿಡಿದು ನಡೆಸ್ತು, ನನಗೊಂದು ತನ್ನ ಕೊಡ್ತು. ಅದರ ಜೊತೆಗೆ ನನ್ನ ಪತ್ರಿಕಾ ಮಾಧ್ಯಮದವರು ಏನಿದ್ದಾರಲ್ಲ ಅವರೆಲ್ಲರೂ ನಮ್ಮನ್ನ ಬೆಳೆಸಿದ್ರು. ಬೆಳೆಸೋರು ಅವರೇ, ಅಳಸೋರು ಅವರೇ, ಉಳಿಸೋರು ಅವರೇ, ಕಿತ್ತು ಹಾಕೋರು ಅವರೇ. ನಿಮಗೆ ಒಂದು ದೊಡ್ಡ ಸೆಲೆಕ್ಟ್ ಹೇಳ್ಬೇಕು, ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ನಮ್ಮ ಬಗ್ಗೆ ಚೆನ್ನಾಗಿ ಪತ್ರ ಬರೆದು ಅದನ್ನ ಹೈಲೈಟ್ ಮಾಡಿದ್ರಿ. ಅದೇ ರೀತಿ ಚಿತ್ರರಂಗದಲ್ಲೂ ಸಹ ಇಂಥ ಚಿತ್ರಗಳನ್ನ ಹೊಸದಾಗಿ ಹೊಸದಾಗಿ ಮಾಡ್ತಕ್ಕಂತ ಇಂಥ ತಂಡ ಏನಿದೆ, ಇಂಥವ್ರಿಗೆ ಪ್ರೋತ್ಸಾಹ ಕೊಡೋದ್ರ ಮುಖಾಂತರ ನೀವು ಅವರನ್ನ ಬೆಳೆಸ್ಬೇಕಂತ ನನ್ನ ಪರವಾಗಿ, ತಮ್ಮೆಲ್ಲರ ಪರವಾಗಿ, ಮೀಡಿಯಾದವರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಅಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದ್ರೆ ಅವರು ಸೆಕ್ಸ್ ವರ್ಕರ್ ಆಗಲ್ಲ, ಬೆಗ್ಗರ್ ಆಗೋದಿಲ್ಲ, ಅವರೇದಾದ ಬದುಕನ್ನ ಕಟ್ಕೊಳ್ತಾರೆ. ಇದು ಸ್ವತಂತ್ರ ಭಾರತ, ನಾನು ನನ್ನಿಷ್ಟದಂತೆ, ನೀವು ನಿಮ್ಮಿಷ್ಟದಂತೆ ಬದುಕಬಹುದು. ಅಂಥ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಿಸ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆದು ನನಗೆ ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಡೀ ಚಿತ್ರ ತಂಡಕ್ಕೆ ಈ ಮಂಜಮ್ಮ ಜೋಗತಿಯ ಅನಂತ ಅನಂತ ಪ್ರಣಾಮಗಳು. ಈಗ ವೇದಿಕೆ ಮೇಲೆ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳೆಲ್ಲರೂ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಭಾಮ ಹರೀಶ್ ಸರ್, ಅದೇ ರೀತಿಯಾಗಿ ಸಿ ವಿ ಶಂಕರ್ ಸರ್, ಸುಂದರ್ರಾಜ್ ಸರ್, ಶಿಲ್ಪಾ ಶ್ರೀನಿವಾಸ್ ಸರ್, ಎಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀಯುತ ಕೆ ಎಸ್ ಮುರಳಿ ಸರ್, ಪಕ್ಕದ ಮನೆ ಇವತ್ತಿನ ಇಡೀ ಕಾರ್ಯಕ್ರಮದ ಪ್ರಮುಖ ಘಟ್ಟ ಟ್ರೈಲರ್ ಲಾಂಚ್. ಶ್ರೀರಂಗ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಮುಖ್ಯ ಅತಿಥಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನ ತಂದಿದ್ದಾರೆ ತಮ್ಮ ಉಪಸ್ಥಿತಿಯ ಮೂಲಕ. ಸಹಸ್ರ ಜನರ ಆಶಾಕಿರಣ ಇವರು, ಕಲಾದೇವಿಯ ಆರಾಧಕಿ ಪದ್ಮಶ್ರೀ ಮಾತಾಶ್ರೀ ಜೋಗತಿ ಮಂಜಮ್ಮ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಹೇಳೋದಕ್ಕಿಂತ ಮೊದಲು ಕ್ಷಮೆ ಕೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮ ನನ್ನಿಂದನೇ ತಡ ಆಗಿದ್ದು. ನಾನು ಬಿಹಾರದಿಂದ ಸೀದಾ ಏರ್ಪೋರ್ಟಿಗೆ ಬಂದೆ, ಏರ್ಪೋರ್ಟಿಂದ ಸೀದಾ ಇಲ್ಲಿಗೆ ಬಂದೆ, ಹಾಗಾಗಿ ಲೇಟ್ ಆಯಿತು. ಅದಕ್ಕಾಗಿ ಕ್ಷಮೆ ಕೋರುತ್ತಾ ಈ ದಿನದ ಶ್ರೀರಂಗ ಚಿತ್ರದ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀನಿ. ಟ್ರೈಲರ್ ಲಾಂಚ್ ಮಾಡಿದ್ರೆ ನಿಮ್ಗೆ ಏನ್ ಅನ್ನಿಸ್ತು, ಇಡೀ ತಂಡದ ಬಗ್ಗೆ ಮಾತನಾಡೋದಾದ್ರೆ ಅಥವಾ ಈಗಿರುವಂತಹ ಸಿನಿಮಾ ಬಗ್ಗೆ ಮಾತನಾಡೋದಾದ್ರೆ? ಶ್ರೀರಂಗ ಅದು ಹೆಸರಲ್ಲೇ ಏನೋ ಒಂಥರ ದೈವ ಭಾವನೆ ಇದೆ. ಅದು ಲಾಂಚ್ ಮಾಡಿದಾಗ ಅಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳು ತುಂಬಾ ಇಷ್ಟ ಆಯ್ತು. ಪ್ರೀತಿಯ ಇಲ್ಲಿ ಬಿದ್ದಾಗ ತಾಯಿ ತಂಗಿ ಅಂತ ಏನು ಗೊತ್ತೇ ಆಗೋದಿಲ್ಲ, ಅವ್ರ ತಾಯಿನೇ ಕನಸು ಕಾಣ್ತಾ ಇದ್ದಾನೆ ಅವನ. ಅದು ಒಂಥರ ಏನೋ ಡಿಫ್ರೆಂಟ್ ಆಗಿತ್ತು. ಅಮ್ಮ ನೀನು ಅಂತ ಕೈ ಬಿಟ್ಬಿಟ್ಟ ಅವನ. ಆ ಪ್ರೀತಿಗೆ ಅಷ್ಟು ದೊಡ್ಡ ಮಹತ್ವ ಇದೆ. ಶ್ರೀರಂಗ ಚಿತ್ರ ಇವತ್ತು ನನ್ನಿಂದ ಲಾಂಚ್ ಆಗಿದೆ. ಇವಾಗಿನ ದಿನಗಳಲ್ಲಿ ಚಿತ್ರಗಳನ್ನ ನೋಡೋದು ತುಂಬಾ ಕಷ್ಟ ಜನಗಳು. ಆ ಚಿತ್ರ ಬಂದಿದೆ ಅಂದ ತಕ್ಷಣ ಮೂರ್ನಾಲ್ಕು ದಿವಸ ಆತಸ್ಸಿನ ಯೂಟ್ಯೂಬ್ಗೆ ಹೋಗ್ಬಿಡ್ತಾರೆ, ಹಾಕಿದ್ದಾರೆ ನಾನು ಇಲ್ಲೇ ನೋಡ್ಬಿಟ್ರೆ ಆಯ್ತು ಅಂತ. ದಯವಿಟ್ಟು ಆ ಥರ ಆಗಬಾರ್ದು. ನಮ್ಮ ಸಂಸ್ಕೃತಿ ಉಳಿಬೇಕು, ನಾವು ಉಳಿಬೇಕು, ನಮ್ಮ ಜನ ಉಳಿಬೇಕಂದ್ರೆ ಕನ್ನಡ ಚಿತ್ರಗಳನ್ನು ನಾವು ಥಿಯೇಟರ್ಗೆ ಹೋಗಿ ನೋಡೋದ್ರಿಂದ,
ಕನ್ನಡವನ್ನು ನಾವು ಬೆಳೆಸ್ದಂಗೆ ಆಗುತ್ತೆ, ಕಲಾವಿದರನ್ನ ಬೆಳೆಸ್ದಂಗೆ ಆಗುತ್ತೆ. ಇಡೀ ಸಿನಿಮಾದ ತಾಂತ್ರಿಕ ವರ್ಗ ಏನಿದೆಯಲ್ಲ ಅವ್ರಿಗೆಲ್ಲರಿಗೂ ನಾವು ಅನ್ನ ಹಾಕಿದಾಗೆ ಅನಿಸುತ್ತೆ. ಹಂಗಾಗಿ ಇಲ್ಲಿ ಬಂದಿರತಕ್ಕಂಥರು ಮತ್ತು ನಿಮ್ಮ ಗೆಳೆಯರು, ನಿಮ್ಮ ಗೆಳೆಯರ ಗೆಳೆಯರು, ನಿಮ್ಮ ಮನೆಯವರು ಎಲ್ಲ ಸಿನಿಮಾಗಳನ್ನು ಥಿಯೇಟರ್ಗೆ ಹೋಗಿ ಸಿನಿಮಾವನ್ನು ನೋಡೋದ್ರ ಮುಖಾಂತರ ಕನ್ನಡವನ್ನು ಉಳಿಸ್ಬೇಕು, ಕನ್ನಡವನ್ನು ಬೆಳೆಸಬೇಕು ಅಂತ ನಾನು ಮತ್ತೊಂದು ಸಾರಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಆ ಚಿತ್ರವನ್ನು ನೋಡಿದಾಗ ತುಂಬ ಖುಷಿ ಆಯಿತು. ಮೊದಲು ನಮ್ಮ ಅಕಾಡೆಮಿ ಸಹ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಅಂತ ಇತ್ತು. ಈಗ ಯಕ್ಷಗಾನ ಅಕಾಡೆಮಿ ಬೇರೆ ಆಗಿದೆ, ಜಾನಪದ ಅಕಾಡೆಮಿ ಬೇರೆ ಆಗಿದೆ. ನಮ್ಮ ಜಾನಪದದ ಮಜಲನ್ನ ಇಟ್ಟುಕೊಂಡಿದ್ದಾರೆ ಅದರಲ್ಲಿ. ಯಕ್ಷಗಾನದ ಕಲಾವಿದರನ್ನ ನೋಡಿ ತುಂಬಾ ಖುಷಿ ಆಯ್ತು. ಆ ಚಿತ್ರದಲ್ಲಿ ಕಲಾವಿದರಿಗೂ ಸಹ ಒಂದು ಒಳ್ಳೆಯ ಒತ್ತನ್ನ ಕೊಟ್ಟಿದ್ದಾರೆ ಅಂತ ನನ್ನ ಒಂದು ಭಾವನೆ. ಈ ಒಂದು ಚಿತ್ರವನ್ನು ಲಾಂಚ್ ಮಾಡಿ ಆ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ, ಈ ನವೀನ್ ಅವರು ಮತ್ತು ಆಮೇಲೆ ಭಾರದ್ವಾಜ ಅವರು ಅವತ್ತು ನನ್ನ ಕಚೇರಿಗೆ ಬಂದು ನನ್ನ ಅಕಾಡೆಮಿಗೆ ಬಂದು, ಅಮ್ಮ ಈ ರೀತಿ ಇದೆ, ನೀವು ಬರಬೇಕು ಅಂದರು. ಇಲ್ಲ ರೀ, ನಾನು ಅವತ್ತು ಬಿಹಾರದಿಂದ ಬರ್ತೀನಿ, ಲೇಟ್ ಆಗ್ಬೋದು ಏನು ಅಂತಂದ್ರಾಗ, ಇಲ್ಲಮ್ಮ ನೀವು ಎಷ್ಟೊತ್ತನ ಆಗಲಿ, ಒಂದು 15 ನಿಮಿಷ ತಡವಾದರೂ ಚಿಂತೆ ಇಲ್ಲ, ಬರ್ರಿ ಅಂತ ಹೇಳಿದ್ರು. ಹಂಗಾಗಿ ಅವತ್ತು ಅವ್ರು ಒಪ್ಕೊಂಡು ಅಲ್ಲಿ ಬಂದು ತುಂಬ ಖುಷಿಯಿಂದ ಮಾತಾಡಿ ನನ್ನ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡು ಈ ಚಿತ್ರದ ಬಗ್ಗೆ ಒಂಚೂರು ಮಾಹಿತಿ ಕೊಟ್ಟು ಬಂದರು. ಅವತ್ತು ಒಪ್ಕೊಂಡಿದ್ದೆ, ಇವತ್ತು ಅದೇನೋ ಅದೃಷ್ಟ ಶ್ರೀರಂಗ ಚಿತ್ರತಂಡಕ್ಕೆ ಅಂತ ನನಗೆ ಗೊತ್ತಿಲ್ಲ. ಎಷ್ಟು 1,000 ಕೊಡ್ತೀವಿ ಅಂದರೆ ನಾವು 5 ಜನ ಹೋಗೋದು ಕಷ್ಟ. ನಂದು ಬಳ್ಳಾರಿಯಲ್ಲಿ, ಬೆಂಗಳೂರಲ್ಲಿ, ಇವತ್ತು ನಾವು 5 ಜನ ಜೋಗತಿಯರು, ಮುತ್ತೈದೆಯರು, 5 ಜನ ಮುತ್ತೈದೆಯವರು ಈ ಶ್ರೀರಂಗ ಚಿತ್ರಕ್ಕೆ ಬಂದು ನಾವು ಆಶೀರ್ವಾದ ಮಾಡಿದ ಥರ ನಿಮಗಾಗುತ್ತೆ. ದೇವರು ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನು ನಿಮ್ಮ ನಿರ್ದೇಶನದಲ್ಲಿ, ನಿಮ್ಮ ಒಂದು ಬಡ್ಜೆಟ್ಟಲ್ಲಿ, ನಿರ್ದೇಶನದಲ್ಲಿ ಹಾಗೂ ಅಭಿನಯದಲ್ಲಿ. ನವೀನ್ ಎಲ್ಲಿದ್ದಾನೆ? ಮುಗ್ಧ ಅಲ್ಲಿದ್ದಾನೆ, ತುಂಬ ಮುಗ್ಧ, ಅವ್ರು ಚೆನ್ನಾಗಿ ಮಾಡಿದ್ದಾನೆ. ನಿಮ್ಮೆಲ್ಲರ ಕೈಯಲ್ಲಿ ಇನ್ನೂ ಅತ್ಯುತ್ತಮವಾದ ಆ ಚಿತ್ರಗಳು ಮೂಡಿ ಬರಲಿ ಅಂತ ಹೇಳ್ತಾ, ನಿಮಗಿನ್ನ ಚಿತ್ರಗಳನ್ನು ಮಾಡೋದಕ್ಕೆ ಇನ್ನೂ ಪ್ರೊಡ್ಯೂಸರ್ಗಳು ಸಿಗಲಿ, ಇನ್ನೂ ನೀವು ಬರೆದಂಥ ಕತೆಗಳಿಗೆ ಪ್ರೊಡ್ಯೂಸರ್ಗಳು ಸಿಗಲಿ, ಒಳ್ಳೆ ರೀತಿಯಲ್ಲಿ ಚಿತ್ರಗಳು ಮೂಡಿ ಬರಲಿ, ತಮ್ಮೆಲ್ಲರಿಗೂ ಆಯ್ದ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಂದು ವಿಷಯ ಏನು ಹೇಳೋದಕ್ಕೆ ಇಷ್ಟಪಡ್ತೇನೆಂದರೆ, ನಿಮ್ಮ ಚಿತ್ರಗಳಲ್ಲಿ ನಮ್ಮ ಜನ, ತುಂಬ ಜನ ಕಲಾವಿದರಿದ್ದಾರೆ, ಅವರನ್ನು ಸಹ ನೀವು ಅವರನ್ನು ಅಳವಡಿಸ್ಕೊಂಡು ಅವ್ರಿಗೂ ಒಂದು ಅವಕಾಶ ಕೊಟ್ಟರೆ ನಿಮ್ಮಿಂದ ಸಮಾಜಕ್ಕೆ ಒಂದು ಮೆಸೇಜ್ ಹೋಗುತ್ತೆ ಆ ಪಾತ್ರದ ಮೂಲಕ. ಗಂಡಸರೇ ಸೀರೆ ಉಟ್ಟು ಮಾಡೋದು ಬೇರೆ, ನಾವು ಗಂಡಸಾಗಿ ಹುಟ್ಟು ಹೆಣ್ಣಿಗೆ ಪರಿವರ್ತನೆ ಆಗಿ ನಾವು ಪಾತ್ರ ಮಾಡೋದೇ ಬೇರೆ ಆಗುತ್ತೆ. ಗಂಡಸರು ಮಾಡಿದ್ರೆ ಪಾತ್ರ ಬೇರೆ. ಈ ಗಂಡಸರ ಪಾತ್ರನ ಜೋಗತಿಯವ್ರ ಪಾತ್ರ ಮಾಡ್ತಾರೆ, ತೃತೀಯ ಲಿಂಗಿಗಳ ಪಾತ್ರ ಮಾಡ್ತಾರೆ. ಅಷ್ಟು ಅಸಭ್ಯವಾಗಿ ವರ್ತನೆ ಯಾರು ಮಾಡಲ್ಲ ನಮ್ಮವರು, ಅವ್ರು ಅಷ್ಟು ಅಸಭ್ಯವಾಗಿ ವರ್ತನೆ ಮಾಡ್ತಾರೆ. ನಮ್ಮಲ್ಲಿ ಕಲಾವಿದರು ಇದ್ದಾರೆ, ನಮ್ಮವ್ರನ್ನೆಲ್ಲ ಹಾಕೊಂಡು ಮುಂದಿನ ಚಿತ್ರಗಳಲ್ಲಿ ಮಾಡ್ರಿ. ನನಗೂ ಯಾವ್ದಾದ್ರು ಒಂದು ಪಾತ್ರ ಇದ್ರೆ ನಾನು ಮಾಡ್ತೀನಿ. ನಾನೀಗಾಗ್ಲೇ ಹನುಮಂತ್ ಅಲ್ಗೇರಿ ಅವ್ರದ್ದು ಕೆಂಗುಲಾಬಿ ಸಿನಿಮಾದಲ್ಲಿ ಮಾಡಿದ್ದೀನಿ, ಮೊನ್ನೆ ಇನ್ನ ಅಮರ ಪ್ರೇಮಿ ಅರುಣ್ ಅನ್ನೋದ್ರಲ್ಲಿ ಮಾಡಿದ್ದೀನಿ, ಕುಮ್ಮಿ ವೀರಭದ್ರಪ್ಪರು ಕುಬುಸ ಚಿತ್ರದಲ್ಲಿ ನಾನೊಂದು ಕುಬುಸ ಚಿತ್ರದಲ್ಲಿ ಮಾಡಿದ್ದೀನಿ, ಒಂದೆರಡು ಕಿರುಚಿತ್ರ ಮಾಡಿದ್ದೀನಿ. ಮೊನ್ನೆ ಇನ್ನ ಒಂದು ಶಿವಲೀಲಾ ಸಿನಿಮಾಕ್ಕೆ ಒಪ್ಕೊಂಡಿದ್ದೀನಿ, ಅದರಲ್ಲೂ ಒಂದು ಸಾಧ್ವಿ ಪಾತ್ರ ಮಾಡ್ಬೇಕಮ್ಮ ಅಂತ ಹೇಳಿದ್ರು, ಒಪ್ಕೊಂಡಿದ್ದೀನಿ. ಈ ರೀತಿ ನನ್ಗೆ 64 ಆದ್ರೂ ಮಾಡಬೇಕು, ಕುಣಿಬೇಕು, ಪಾತ್ರ ಮಾಡ್ಬೇಕನ್ನೋ ಹಂಬಲ ಜಾಸ್ತಿ. ನಮ್ಮಂಥ ಕಲಾವಿದರನ್ನ ಬಳಸ್ಕೊಳ್ರಿ, ನಮಗೆ ಗೌರವ ಕೊಡ್ರಿ. ನಿಮ್ಮ ತಂಡದಲ್ಲಿ, ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ನನ್ನಂತ ಮಗು ಹುಟ್ಟಿದ್ರೆ ದಯವಿಟ್ಟು ಆ ಮಗುವನ್ನು ಹೊರಗೆ ಹಾಕ್ಬೇಡ್ರಿ. ಯಾಕೆ ಅಂದ್ರೆ ಆ ಮಗುಗೆ ವಿದ್ಯಾಭ್ಯಾಸ ಕೊಡ್ರಿ, ಆ ಮಗು ವಿದ್ಯಾಭ್ಯಾಸ ಕೊಟ್ರೆ ಮುಂದೊಂದು ದಿನ ನಿಮ್ಮ ಹೆಸರನ್ನ ಉನ್ನತ ಸ್ಥಾನಕ್ಕೆ ಹೋಗ್ತಾಳೆ. ನಾನು ಇವತ್ತು SSLC ಓದಿದ್ದೆ, ಆ SSLC ಓದಿರೋದ್ರಿಂದ ನನ್ನ ಒಳ್ಳೆ ದಾರಿಯನ್ನು ಹಿಡ್ಕೊಂಡು ಇವತ್ತು ಇಷ್ಟು ಎತ್ತರಕ್ಕೆ ಬಂದಿದ್ದೀನಿ ಅಂದ್ರೆ ಅದು ನನ್ನ ಜಾನಪದ ಕಲೆ ನನಗೆ ಕೈ ಹಿಡಿದು ನಡೆಸ್ತು, ನನಗೊಂದು ತನ್ನ ಕೊಡ್ತು. ಅದ್ರ ಜೊತೆಗೆ ನನ್ನ ಪತ್ರಿಕಾ ಮಾಧ್ಯಮದವರು ಏನಿದಾರಲ್ಲ, ಅವರೆಲ್ಲರೂ ನಮ್ಮನ್ನ ಬೆಳೆಸಿದ್ರು. ಬೆಳೆಸೋರು ಅವರೇ, ಅಳಿಸೋರು ಅವರೇ, ಉಳಿಸೋರು ಅವರೇ, ಕಿತ್ತ ಹಾಕೋರು ಅವರೇ. ನಿಮಗೆ ಒಂದು ದೊಡ್ಡ ಸೆಲೆಕ್ಟ್ ಹೇಳ್ಬೇಕು, ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ನಮ್ಮ ಬಗ್ಗೆ ಚೆನ್ನಾಗಿ ಪತ್ರ ಬರೆದು
ಅದನ್ನ ಹೈಲೈಟ್ ಮಾಡಿದ್ರಿ. ಅದೇ ರೀತಿ ಚಿತ್ರರಂಗದಲ್ಲೂ ಸಹ ಇಂಥ ಚಿತ್ರಗಳನ್ನ ಹೊಸದಾಗಿ ಹೊಸದಾಗಿ ಮಾಡ್ತಕ್ಕಂತ ಇಂಥ ತಂಡ ಏನಿದೆ ಇಂಥವ್ರಿಗೆ ಪ್ರೋತ್ಸಾಹ ಕೊಡೋದ್ರ ಮುಖಾಂತರ ನೀವು ಅವರನ್ನ ಬೆಳೆಸ್ಬೇಕಂತ ನನ್ನ ಪರವಾಗಿ ತಮ್ಮೆಲ್ಲರ ಪರವಾಗಿ ಮೀಡಿಯಾದವರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಅಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದ್ರೆ ಅವರು ಸೆಕ್ಸ್ ವರ್ಕರ್ ಆಗಲ್ಲ, ಬೆಗ್ಗರ್ ಆಗೋದಿಲ್ಲ, ಅವರೇದಾದ ಬದುಕನ್ನ ಕಟ್ಕೊಳ್ತಾರೆ. ಇದು ಸ್ವತಂತ್ರ ಭಾರತ, ನಾನು ನನ್ನಿಷ್ಟದಂತೆ ನೀವು ನಿಮ್ಮಿಷ್ಟದಂತೆ ಬದುಕಬಹುದು. ಅಂಥ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಿಸ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆದು ನನಗೆ ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಡೀ ಚಿತ್ರ ತಂಡಕ್ಕೆ ಈ ಮಂಜಮ್ಮ ಜೋಗತಿಯ ಅನಂತ ಅನಂತ ಪ್ರಣಾಮಗಳು. ಈಗ ವೇದಿಕೆ ಮೇಲೆ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳೆಲ್ಲರೂ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಭಾಮ ಹರೀಶ್ ಸರ್, ಅದೇ ರೀತಿಯಾಗಿ ಸಿ ವಿ ಶಂಕರ್ ಸರ್, ಸುಂದರ್ ರಾಜ್ ಸರ್, ಶಿಲ್ಪಾ ಶ್ರೀನಿವಾಸ್ ಸರ್ ಎಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀಯುತ ಕೆ ಎಸ್ ಮುರಳಿ ಸರ್, ಆಯ್ತಾ ಫೋಟೋ ಕಡೆದಿರಾ ಇವತ್ತಿನ ಇಡೀ ಕಾರ್ಯಕ್ರಮದ ಪ್ರಮುಖ ಘಟ್ಟ ಟ್ರೈಲರ್ ಲಾಂಚ್. ಶ್ರೀರಂಗ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಬೇಕು ಅಂತ ಹೇಳಿ ನಮ್ಮ ಮುಖ್ಯ ಅತಿಥಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನ ತಂದಿದ್ದಾರೆ ತಮ್ಮ ಉಪಸ್ಥಿತಿಯ ಮೂಲಕ. ಸಹಸ್ರ ಜನರ ಆಶಾಕಿರಣ ಇವರು, ಕಲಾದೇವಿಯ ಆರಾಧಕಿ ಪದ್ಮಶ್ರೀ ಮಾತಾಶ್ರೀ ಜೋಗತಿ ಮಂಜಮ್ಮ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಹೇಳೋದಕ್ಕಿಂತ ಮೊದಲು ಕ್ಷಮೆ ಕೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮ ನನ್ನಿಂದನೇ ತಡ ಆಗಿದ್ದು. ನಾನು ಬಿಹಾರದಿಂದ ಸೀದಾ ಏರ್ಪೋರ್ಟಿಗೆ ಬಂದು ಏರ್ಪೋರ್ಟಿಂದ ಸೀದಾ ಇಲ್ಲಿಗೆ ಬಂದೆ, ಹಾಗಾಗಿ ಲೇಟ್ ಆಯಿತು. ಅದಕ್ಕಾಗಿ ಕ್ಷಮೆ ಕೋರುತ್ತಾ ಈ ದಿನದ ಶ್ರೀರಂಗ ಚಿತ್ರದ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀನಿ. ಟ್ರೈಲರ್ ಲಾಂಚ್ ಮಾಡಿದ್ರೆ ಮಾ ನಿಮ್ಗೆ ಏನ್ ಅನ್ನಿಸ್ತು? ಇಡೀ ತಂಡದ ಬಗ್ಗೆ ಮಾತನಾಡೋದಾದ್ರೆ ಅಥವಾ ಈಗಿರುವಂತಹ ಸಿನಿಮಾ ಬಗ್ಗೆ ಮಾತನಾಡೋದಾದ್ರೆ? ಶ್ರೀರಂಗ ಅದು ಹೆಸರಲ್ಲೇ ಏನೋ ಒಂಥರ ದೈವ ಭಾವನೆ ಇದೆ. ಅದು ಲಾಂಚ್ ಮಾಡಿದಾಗ ಅಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳು ತುಂಬಾ ಇಷ್ಟ ಆಯ್ತು. ಪ್ರೀತಿಯ ಇಲ್ಲಿ ಬಿದ್ದಾಗ ತಾಯಿ ತಂಗಿ ಅಂತ ಏನು ಗೊತ್ತೇ ಆಗೋದಿಲ್ಲ, ಅವ್ರ ತಾಯಿನೇ ಕನಸು ಕಾಣ್ತಾ ಇದ್ದಾನೆ ಅವನು. ಅದು ಒಂಥರ ಏನೋ ಡಿಫ್ರೆಂಟ್ ಆಗಿತ್ತು. ಅಮ್ಮ ನೀನ ಅಂತ ಕೈ ಬಿಟ್ಬಿಟ್ಟ ಅವನ. ಆ ಪ್ರೀತಿಗೆ ಅಷ್ಟು ದೊಡ್ಡ ಮಹತ್ವ ಇದೆ. ಶ್ರೀರಂಗ ಚಿತ್ರ ಇವತ್ತು ನನ್ನಿಂದ ಲಾಂಚ್ ಆಗಿದೆ. ಇವಾಗಿನ ದಿನಗಳಲ್ಲಿ ಚಿತ್ರಗಳನ್ನ ನೋಡೋದು ತುಂಬಾ ಕಷ್ಟ ಜನಗಳು. ಆ ಚಿತ್ರ ಬಂದಿದೆ ಅಂದ ತಕ್ಷಣ ಮೂರ್ನಾಲ್ಕು ಲಕ್ಷ ದಿವಸ ಆದ ತಕ್ಷಣ ಯೂಟ್ಯೂಬ್ ಹೋಗ್ಬಿಡ್ತಾರೆ, ಹಾಕಿದ್ದಾರೆ ನಾನು ಇಲ್ಲೇ ನೋಡ್ಬಿಟ್ರೆ ಆಯ್ತು ಅಂತ. ದಯವಿಟ್ಟು ಆ ತರ ಆಗ್ಬಾರ್ದು. ನಮ್ಮ ಸಂಸ್ಕೃತಿ ಉಳಿಬೇಕು, ನಾವು ಉಳಿಬೇಕು, ನಮ್ಮ ಜನ ಉಳಿಬೇಕಂದ್ರೆ ಕನ್ನಡ ಚಿತ್ರಗಳನ್ನ ನಾವು ಥಿಯೇಟರ್ಗೆ ಹೋಗಿ ನೋಡೋದ್ರಿಂದ ಕನ್ನಡವನ್ನ ನಾವು ಬೆಳೆಸ್ದಂಗೆ ಆಗುತ್ತೆ, ಕಲಾವಿದರನ್ನ ಬೆಳೆಸ್ದಂಗೆ ಆಗುತ್ತೆ. ಇಡೀ ಸಿನಿಮಾದ ತಾಂತ್ರಿಕ ವರ್ಗ ಏನಿದೆಯಲ್ಲ ಅವ್ರಿಗೆಲ್ಲರಿಗೂ ನಾವು ಅನ್ನ ಹಾಕದಾಗೆ ಅನ್ಸುತ್ತೆ. ಹಂಗಾಗಿ ಇಲ್ಲಿ ಬಂದಿರತಕ್ಕಂಥರು ಮತ್ತು ನಿಮ್ಮ ಗೆಳೆಯರು, ನಿಮ್ಮ ಗೆಳೆಯರ ಗೆಳೆಯರು, ನಿಮ್ಮ ಮನೆಯವರು ಎಲ್ಲ ಸಿನಿಮಾಗಳನ್ನು
ಆ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನು ನೋಡೋದ್ರ ಮುಖಾಂತರ ಕನ್ನಡವನ್ನು ಉಳಿಸಬೇಕು, ಕನ್ನಡವನ್ನು ಬೆಳೆಸಬೇಕು ಅಂತ ನಾನು ಮತ್ತೊಂದು ಸಾರಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಆ ಚಿತ್ರವನ್ನು ನೋಡಿದಾಗ ತುಂಬ ಖುಷಿ ಆಯಿತು. ಮೊದಲು ನಮ್ಮ ಅಕಾಡೆಮಿ ಸಹ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಅಂತ ಇತ್ತು, ಈಗ ಯಕ್ಷಗಾನ ಅಕಾಡೆಮಿ ಬೇರೆ ಆಗಿದೆ, ಜಾನಪದ ಅಕಾಡೆಮಿ ಬೇರೆ ಆಗಿದೆ. ನಮ್ಮ ಜಾನಪದದ ಮಜಲನ್ನ ಇಟ್ಟುಕೊಂಡಿದ್ದಾರೆ ಅದರಲ್ಲಿ. ಯಕ್ಷಗಾನದ ಕಲಾವಿದರನ್ನು ನೋಡಿ ತುಂಬ ಖುಷಿ ಆಯಿತು. ಆ ಚಿತ್ರದಲ್ಲಿ ಕಲಾವಿದರಿಗೂ ಸಹ ಒಂದು ಒಳ್ಳೆಯ ಒತ್ತನ್ನು ಕೊಟ್ಟಿದ್ದಾರೆ ಅಂತ ನನ್ನ ಒಂದು ಭಾವನೆ. ಈ ಒಂದು ಚಿತ್ರವನ್ನು ಲಾಂಚ್ ಮಾಡಿ ಆ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಈ ನವೀನ್ ಅವರು ಮತ್ತು ಆಮೇಲೆ ಭಾರದ್ವಾಜ ಅವರು ಅವತ್ತು ನನ್ನ ಕಚೇರಿಗೆ ಬಂದು ನನ್ನ ಅಕಾಡೆಮಿಗೆ ಬಂದು ಅಮ್ಮ ಈ ರೀತಿ ಇದೆ ನೀವು ಬರಬೇಕು ಅಂದ್ರು. ಇಲ್ಲ ರೀ ನಾನು ಅವತ್ತು ಬಿಹಾರದಿಂದ ಬರ್ತೀನಿ ಲೇಟ್ ಆಗ್ಬೋದು ಏನು ಅಂತಂದ್ರಾಗ ಇಲ್ಲಮ್ಮ ನೀವು ಎಷ್ಟೊತ್ತನ ಆಗಲಿ ಒಂದು 15 ನಿಮಿಷ ತಡವಾದರೂ ಚಿಂತೆ ಇಲ್ಲ ಬರ್ರಿ ಅಂತ ಹೇಳಿದ್ರು. ಹಂಗಾಗಿ ಅವತ್ತು ಅವ್ರ ಒಪ್ಕೊಂಡು ಅಲ್ಲಿ ಬಂದು ತುಂಬ ಖುಷಿಯಿಂದ ಮಾತಾಡಿ ನನ್ನ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡು ಈ ಚಿತ್ರದ ಬಗ್ಗೆ ಒಂಚೂರು ಮಾಹಿತಿ ಕೊಟ್ಟು ಬಂದರು. ಅವತ್ತು ಒಪ್ಕೊಂಡಿದ್ದೆ, ಇವತ್ತು ಇವತ್ತು ಅದೇನೋ ಅದೃಷ್ಟ ಶ್ರೀರಂಗ ಚಿತ್ರ ತಂಡಕ್ಕೆ ಅಂತ ನನಗೆ ಗೊತ್ತಿಲ್ಲ. ಎಷ್ಟು 1000 ಕೊಡ್ತೀವಿ ಅಂದರೆ ನಾವು 5 ಜನ ಹೋಗೋದು ಕಷ್ಟ. ನಂದು ಬಳ್ಳಾರಿಯಲ್ಲಿ ಬೆಂಗಳೂರಲ್ಲಿ ಇವತ್ತು ನಾವು 5 ಜನ ಜೋಗತಿಯರು ಮುತ್ತೈದೆಯರು 5 ಜನ ಮುತ್ತೈದೆಯವರು ಈ ಶ್ರೀರಂಗ ಚಿತ್ರಕ್ಕೆ ಬಂದು ನಾವು ಆಶೀರ್ವಾದ ಮಾಡಿದ ಥರ ನಿಮಗಾಗುತ್ತೆ. ದೇವರು ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನು ನಿಮ್ಮ ನಿರ್ದೇಶನದಲ್ಲಿ ನಿಮ್ಮ ಒಂದು ಬಡ್ಜೆಟ್ಟಲ್ಲಿ ನಿರ್ದೇಶನದಲ್ಲಿ ಹಾಗೂ ಅಭಿನಯದಲ್ಲಿ ನವೀನ್ ಎಲ್ಲಿದ್ದಾನೆ ಮುಗ್ಧ ಅಲ್ಲಿದ್ದಾನೆ ತುಂಬಾ ಮುಗ್ಧ ಅವ್ನು ಚೆನ್ನಾಗಿ ಮಾಡಿದ್ದಾನೆ. ನಿಮ್ಮೆಲ್ಲರ ಕೈಯಲ್ಲಿ ಇನ್ನೂ ಅತ್ಯುತ್ತಮವಾದ ಆ ಚಿತ್ರಗಳು ಮೂಡಿ ಬರಲಿ ಅಂತ ಹೇಳ್ತಾ ನಿಮಗೆ ಇನ್ನ ಚಿತ್ರಗಳನ್ನ ಮಾಡೋದಕ್ಕೆ ಇನ್ನೂ ಪ್ರೊಡ್ಯೂಸರ್ಗಳು ಸಿಗಲಿ, ಇನ್ನೂ ನೀವು ಬರೆದಂಥ ಕತೆಗಳಿಗೆ ಪ್ರೊಡ್ಯೂಸರ್ಗಳು ಸಿಗಲಿ, ಒಳ್ಳೆ ರೀತಿಯಲ್ಲಿ ಚಿತ್ರಗಳು ಮೂಡಿ ಬರಲಿ, ತಮ್ಮೆಲ್ಲರಿಗೂ ಆಯ್ದ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ತಮ್ಮೆಲ್ಲರಿಗೂ. ಮತ್ತೊಮ್ಮೆ ಮತ್ತೊಂದು ವಿಷಯ ಏನು ಹೇಳೋದಕ್ಕೆ ಇಷ್ಟಪಡ್ತೇನೆಂದರೆ ನಿಮ್ಮ ಚಿತ್ರಗಳಲ್ಲಿ ನಮ್ಮ ಜನ ತುಂಬ ಜನ ಕಲಾವಿದರು ಇದ್ದಾರೆ, ಅವರನ್ನು ಸಹ ನೀವು ಅವರನ್ನು ಅಳವಡಿಸ್ಕೊಂಡು ಅವ್ರಿಗೂ ಒಂದು ಅವಕಾಶ ಕೊಟ್ಟರೆ ನಿಮ್ಮಿಂದ ಆ ಸಮಾಜಕ್ಕೆ ಒಂದು ಮೆಸೇಜ್ ಹೋಗುತ್ತೆ. ಆ ಪಾತ್ರದ ಮೂಲಕ ಗಂಡಸರೇ ಸೀರೆ ಉಟ್ಟು ಮಾಡೋದು ಬೇರೆ, ನಾವು ಗಂಡಸಾಗಿ ಹುಟ್ಟು ಹೆಣ್ಣಿಗೆ ಪರಿವರ್ತನೆ ಆಗಿ ನಾವು ಪಾತ್ರ ಮಾಡೋದೇ ಬೇರೆ ಆಗುತ್ತೆ. ಗಂಡಸರು ಮಾಡಿದ್ರೆ ಪಾತ್ರ ಬೇರೆ, ಈ ಗಂಡಸರ ಪಾತ್ರನ ಜೋಗತಿಯವ್ರ ಪಾತ್ರ ಮಾಡ್ತಾರೆ, ತೃತೀಯ ಲಿಂಗಿಗಳ ಪಾತ್ರ ಮಾಡ್ತಾರೆ. ಅಷ್ಟು ಅಸಭ್ಯವಾಗಿ ವರ್ತನೆ ಯಾರು ಮಾಡಲ್ಲ ನಮ್ಮವರು, ಅವ್ರು ಅಷ್ಟು ಅಸಭ್ಯವಾಗಿ ವರ್ತನೆ ಮಾಡ್ತಾರೆ. ನಮ್ಮಲ್ಲಿ ಕಲಾವಿದರು ಇದ್ದಾರೆ, ನಮ್ಮವ್ರನ್ನೆಲ್ಲ ಹಾಕೊಂಡು ಮುಂದಿನ ಚಿತ್ರಗಳಲ್ಲಿ ಮಾಡ್ರಿ. ನನಗೂ ಯಾವ್ದಾದ್ರು ಒಂದು ಪಾತ್ರ ಇದ್ರೆ ನಾನು ಮಾಡ್ತೀನಿ. ನಾನೀಗಾಗ್ಲೆ ಹನುಮಂತ್ ಅಲ್ಗೇರಿ ಅವ್ರದ್ದು ಕೆಂಗುಲಾಬಿ ಸಿನಿಮಾದಲ್ಲಿ ಮಾಡಿದ್ದೀನಿ, ಮೊನ್ನೆ ಇನ್ನ ಅಮರ ಪ್ರೇಮಿ ಅರುಣ್ ಅನ್ನೋದ್ರಲ್ಲಿ ಮಾಡಿದ್ದೀನಿ, ಕುಂಬಿ ವೀರಭದ್ರಪ್ಪರು ಕುಬುಸ ಚಿತ್ರದಲ್ಲಿ ನಾನೊಂದು ಕುಬುಸ ಚಿತ್ರದಲ್ಲಿ ಮಾಡಿದ್ದೀನಿ, ಒಂದೆರಡು ಕಿರು ಚಿತ್ರ ಮಾಡಿದ್ದೀನಿ. ಮೊನ್ನೆ ಇನ್ನ ಒಂದು ಶಿವಲೀಲಾ ಸಿನಿಮಾಕ್ಕೆ ಒಪ್ಕೊಂಡಿದ್ದೀನಿ, ಅದರಲ್ಲೂ ಒಂದು ಸಾಧ್ವಿ ಪಾತ್ರ ಮಾಡ್ಬೇಕಮ್ಮ ಅಂತ ಹೇಳಿದ್ರು ಒಪ್ಕೊಂಡಿದ್ದೀನಿ. ಈ ರೀತಿ ನಂಗೆ 64 ಆದ್ರೂ ಮಾಡಬೇಕು, ಕುಣಿಬೇಕು, ಪಾತ್ರ ಮಾಡ್ಬೇಕನ್ನೋ ಹಂಬಲ ಜಾಸ್ತಿ. ನಮ್ಮಂತ ಕಲಾವಿದರನ್ನ ಬಳಸ್ಕೊಳ್ರಿ, ನಮಗೆ ಗೌರವ ಕೊಡ್ರಿ. ನಿಮ್ಮ ತಂಡದಲ್ಲಿ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ನನ್ನಂತ ಮಗು ಹುಟ್ಟಿದ್ರೆ ದಯವಿಟ್ಟು ಆ ಮಗುವನ್ನು ಹೊರಗೆ ಹಾಕ್ಬೇಡ್ರಿ. ಯಾಕೆ ಅಂದ್ರೆ ಆ ಮಗುಗೆ ವಿದ್ಯಾಭ್ಯಾಸ ಕೊಡ್ರಿ, ಆ ಮಗು ವಿದ್ಯಾಭ್ಯಾಸ ಕೊಟ್ರೆ ಮುಂದೊಂದು ದಿನ ನಿಮ್ಮ ಹೆಸರನ್ನ ಉನ್ನತ ಸ್ಥಾನಕ್ಕೆ ಹೋಗ್ತಾಳೆ. ನಾನು ಇವತ್ತು SSLC ಓದಿದ್ದೆ, ಆ SSLC ಓದಿರೋದ್ರಿಂದ ನನ್ನ ಒಳ್ಳೆ ದಾರಿಯನ್ನು ಹಿಡ್ಕೊಂಡು ಇವತ್ತು ಇಷ್ಟು ಎತ್ತರಕ್ಕೆ ಬಂದಿದ್ದೀನಿ ಅಂದ್ರೆ ಅದು ನನ್ನ ಜಾನಪದ ಕಲೆ ನನಗೆ ಕೈ ಹಿಡಿದು ನಡೆಸ್ತು, ನನಗೊಂದು ತನ್ನ ಕೊಡ್ತು. ಅದರ ಜೊತೆಗೆ ನನ್ನ ಪತ್ರಿಕಾ ಮಾಧ್ಯಮದವರು ಏನಿದ್ದಾರಲ್ಲ ಅವರೆಲ್ಲರೂ ನಮ್ಮನ್ನ ಬೆಳೆಸಿದ್ರು. ಬೆಳೆಸೋರು ಅವರೇ, ಅಳಸೋರು ಅವರೇ, ಉಳಿಸೋರು ಅವರೇ, ಕಿತ್ತ ಹಾಕೋರು ಅವರೇ. ನಿಮಗೆ ಒಂದು ದೊಡ್ಡ ಸೆಲೆಕ್ಟ್ ಹೇಳ್ಬೇಕು, ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ನಮ್ಮ ಬಗ್ಗೆ ಚೆನ್ನಾಗಿ ಪತ್ರ ಬರೆದು ಅದನ್ನ ಹೈಲೈಟ್ ಮಾಡಿದ್ರಿ. ಅದೇ ರೀತಿ ಚಿತ್ರರಂಗದಲ್ಲೂ ಸಹ ಇಂಥ ಚಿತ್ರಗಳನ್ನು ಹೊಸದಾಗಿ ಮಾಡ್ತಕ್ಕಂಥ ಇಂಥ ತಂಡ ಏನಿದೆ ಇಂಥವ್ರಿಗೆ ಪ್ರೋತ್ಸಾಹ ಕೊಡೋದ್ರ ಮುಖಾಂತರ ನೀವು ಅವರನ್ನ ಬೆಳೆಸ್ಬೇಕಂತ ನನ್ನ ಪರವಾಗಿ ತಮ್ಮೆಲ್ಲರ ಪರವಾಗಿ ಮೀಡಿಯಾದವರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಅಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದ್ರೆ ಅವರು ಸೆಕ್ಸ್ ವರ್ಕರ್ ಆಗಲ್ಲ, ಬೆಗ್ಗರ್ ಆಗೋದಿಲ್ಲ, ಅವರೇದಾದ ಬದುಕನ್ನು ಕಟ್ಕೊಳ್ತಾರೆ. ಇದು ಸ್ವತಂತ್ರ ಭಾರತ, ನಾನು ನನ್ನ ಇಷ್ಟದಂತೆ ನೀವು ನಿಮ್ಮಿಷ್ಟದಂತೆ ಬದುಕ್ಬೋದು, ಅಂಥ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆದು ನನಗೆ ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಡೀ ಚಿತ್ರ ತಂಡಕ್ಕೆ ಈ ಮಂಜಮ್ಮ ಜೋಗತಿಯ ಅನಂತ ಅನಂತ ಪ್ರಣಾಮಗಳು.
ಅವರೇ ಮುಖ್ಯ. ಈಗ ವೇದಿಕೆ ಮೇಲೆ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳೆಲ್ಲರೂ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಭಾಮ ಹರೀಶ್ ಸರ್, ಅದೇ ರೀತಿಯಾಗಿ ಸಿ ವಿ ಶಂಕರ್ ಸರ್, ಸುಂದರರಾಜ್ ಸರ್, ಶಿಲ್ಪಾ ಶ್ರೀನಿವಾಸ್ ಸರ್ ಎಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀಯುತ ಕೆ ಎಸ್ ಮುರಳಿ ಸರ್, ಆಯ್ತಾ? ಇವತ್ತಿನ ಇಡೀ ಕಾರ್ಯಕ್ರಮದ ಪ್ರಮುಖ ಘಟ್ಟ ಟ್ರೈಲರ್ ಲಾಂಚ್. ಶ್ರೀರಂಗ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಬೇಕು ಅಂತ ಹೇಳಿ ನಮ್ಮ ಮುಖ್ಯ ಅತಿಥಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನ ತಂದಿದ್ದಾರೆ ತಮ್ಮ ಉಪಸ್ಥಿತಿಯ ಮೂಲಕ. ಸಹಸ್ರ ಜನರ ಆಶಾಕಿರಣ ಇವರು, ಕಲಾದೇವಿಯ ಆರಾಧಕಿ ಪದ್ಮಶ್ರೀ ಮಾತಾಶ್ರೀ ಜ್ಯೋಗತಿ ಮಂಜಮ್ಮ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಹೇಳೋದಕ್ಕಿಂತ ಮೊದಲು ಕ್ಷಮೆ ಕೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮ ನನ್ನಿಂದನೇ ತಡ ಆಗಿದ್ದು. ನಾನು ಬಿಹಾರದಿಂದ ಸೀದಾ ಏರ್ಪೋರ್ಟಿಗೆ ಬಂದೆ, ಏರ್ಪೋರ್ಟಿಂದ ಸೀದಾ ಇಲ್ಲಿಗೆ ಬಂದೆ, ಹಾಗಾಗಿ ಲೇಟ್ ಆಯಿತು. ಅದಕ್ಕಾಗಿ ಕ್ಷಮೆ ಕೋರುತ್ತಾ ಈ ದಿನದ ಶ್ರೀರಂಗ ಚಿತ್ರದ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀನಿ. ಟ್ರೈಲರ್ ಲಾಂಚ್ ಮಾಡಿದ್ರೆ ನಿಮ್ಗೆ ಏನ್ ಅನ್ನಿಸ್ತು? ಇಡೀ ತಂಡದ ಬಗ್ಗೆ ಮಾತನಾಡೋದಾದ್ರೆ ಅಥವಾ ಈಗಿರುವಂತಹ ಸಿನಿಮಾ ಬಗ್ಗೆ ಮಾತನಾಡೋದಾದ್ರೆ? ಶ್ರೀರಂಗ ಅದು ಹೆಸರಲ್ಲೇ ಏನೋ ಒಂಥರ ದೈವ ಭಾವನೆ ಇದೆ. ಅದು ಲಾಂಚ್ ಮಾಡಿದಾಗ ಅಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳು ತುಂಬಾ ಇಷ್ಟ ಆಯ್ತು. ಪ್ರೀತಿಯ ಇಲ್ಲಿ ಬಿದ್ದಾಗ ತಾಯಿ ತಂಗಿ ಅಂತ ಏನು ಗೊತ್ತೇ ಆಗೋದಿಲ್ಲ, ಅವ್ರ ತಾಯಿನೇ ಕನಸು ಕಾಣ್ತಾ ಇದ್ದಾನೆ ಅವನ. ಅದು ಒಂಥರ ಏನೋ ಡಿಫ್ರೆಂಟ್ ಆಗಿತ್ತು. ಅಮ್ಮ ನೀನಾ ಅಂತ ಕೈ ಬಿಟ್ಬಿಟ್ಟ ಅವನ. ಆ ಪ್ರೀತಿಗೆ ಅಷ್ಟು ದೊಡ್ಡ ಮಹತ್ವ ಇದೆ. ಶ್ರೀರಂಗ ಚಿತ್ರ ಇವತ್ತು ನನ್ನಿಂದ ಲಾಂಚ್ ಆಗಿದೆ. ಇವಾಗಿನ ದಿನಗಳಲ್ಲಿ ಚಿತ್ರಗಳನ್ನ ನೋಡೋದು ತುಂಬಾ ಕಷ್ಟ ಜನಗಳು. ಆ ಚಿತ್ರ ಬಂದಿದೆ ಅಂದ ತಕ್ಷಣ ಪೂರ್ಣಾಂಗ ದಿವಸ ಆತಸ್ತೀವಿ. ಊಟನ ನಾವು ಥಿಯೇಟರ್ಗೆ ಹೋಗಿ ನೋಡೋದ್ರಿಂದ ಕನ್ನಡವನ್ನು ನಾವು ಬೆಳೆಸ್ದಂಗಾಗತ್ತೆ, ಕಲಾವಿದರನ್ನ ಬೆಳೆಸ್ದಂಗಾಗತ್ತೆ. ಇಡೀ ಸಿನಿಮಾದ ತಾಂತ್ರಿಕ ವರ್ಗ ಏನಿದೆಯಲ್ಲ ಅವ್ರಿಗೆಲ್ಲರಿಗೂ ನಾವು ಅನ್ನ ಹಾಕಿದಾಗೆ ಅನಿಸುತ್ತೆ. ಹಂಗಾಗಿ ಇಲ್ಲಿ ಬಂದಿರತಕ್ಕಂಥರು ಮತ್ತು ನಿಮ್ಮ ಗೆಳೆಯರು, ನಿಮ್ಮ ಗೆಳೆಯರ ಗೆಳೆಯರು, ನಿಮ್ಮ ಮನೆಯವರು ಎಲ್ಲ ಸಿನಿಮಾಗಳನ್ನು ಥಿಯೇಟರ್ಗೆ ಹೋಗಿ ಸಿನಿಮಾವನ್ನು ನೋಡೋದ್ರ ಮುಖಾಂತರ ಕನ್ನಡವನ್ನು ಉಳಿಸ್ಬೇಕು, ಕನ್ನಡವನ್ನು ಬೆಳೆಸ್ಬೇಕು ಅಂತ ನಾನು ಮತ್ತೊಂದೇ ಸಾರಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಆ ಚಿತ್ರವನ್ನು ನೋಡಿದಾಗ ತುಂಬ ಖುಷಿ ಆಯಿತು. ಮೊದಲು ನಮ್ಮ ಅಕಾಡೆಮಿ ಸಹ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಅಂತ ಇತ್ತು. ಈಗ ಯಕ್ಷಗಾನ ಅಕಾಡೆಮಿ ಬೇರೆ ಆಗಿದೆ, ಜಾನಪದ ಅಕಾಡೆಮಿ ಬೇರೆ ಆಗಿದೆ. ನಮ್ಮ ಜಾನಪದದ ಮಜಲನ್ನ ಇಟ್ಕೊಂಡಿದ್ದಾರೆ ಅದರಲ್ಲಿ. ಯಕ್ಷಗಾನದ ಕಲಾವಿದರನ್ನು ನೋಡಿ ತುಂಬ ಖುಷಿ ಆಯಿತು. ಆ ಚಿತ್ರದಲ್ಲಿ ಕಲಾವಿದರಿಗೂ ಸಹ ಒಂದು ಒಳ್ಳೆಯ ಒತ್ತನ್ನು ಕೊಟ್ಟಿದ್ದಾರೆ.
ಅಂತ ನನ್ನ ಒಂದು ಭಾವನೆ ಈ ಒಂದು ಚಿತ್ರವನ್ನ ಲಾಂಚ್ ಮಾಡಿ ಆ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಈ ನವೀನ್ ಅವರು ಮತ್ತೆ ಆಮೇಲೆ ಭಾರದ್ವಾಜ ಅವರು ಅವತ್ತು ನನ್ನ ಕಚೇರಿಗೆ ಬಂದು ನನ್ನ ಅಕಾಡೆಮಿಗೆ ಬಂದು ಅಮ್ಮ ಈ ರೀತಿ ಇದೆ ನೀವು ಬರಬೇಕು ಅಂದ್ರೆ ಇಲ್ಲ ರೀ ನಾನು ಅವತ್ತು ಬಿಹಾರದಿಂದ ಬರ್ತೀನಿ ಲೇಟ್ ಆಗ್ಬೋದು ಏನು ಅಂತಂದ್ರಾಗ ಇಲ್ಲಮ್ಮ ನೀವು ಎಷ್ಟೊತ್ತನಾಗ್ಲಿ ಒಂದು 10-15 ನಿಮಿಷ ತಡವಾದ್ರೂ ಚಿಂತೆ ಇಲ್ಲ ಬರ್ರಿ ಅಂತ ಹೇಳಿದ್ರು ಹಂಗಾಗಿ ಅವತ್ತು ಅವ್ರ ಒಪ್ಪಿಕೊಂಡು ಅಲ್ಲಿ ಬಂದು ತುಂಬಾ ಖುಷಿಯಿಂದ ಮಾತಾಡಿ ನನ್ನ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡು ಈ ಚಿತ್ರದ ಬಗ್ಗೆ ಒಂಚೂರು ಮಾಹಿತಿ ಕೊಟ್ಟು ಬಂದ್ರು ಅವತ್ತು ಒಪ್ಪಿಕೊಂಡಿದ್ದೆ ಇವತ್ತು ಇವತ್ತು ಅದೇನೋ ಅದೃಷ್ಟ ಶ್ರೀರಂಗ ಚಿತ್ರ ತಂಡಕ್ಕೆ ಅಂತ ನನಗೆ ಗೊತ್ತಿಲ್ಲ ಎಷ್ಟು 1000 ಕೊಡ್ತೀವಿ ಅಂದ್ರೆ ನಾವು 5 ಜನ ಹೋಗೋದು ಕಷ್ಟ ನಂದು ಬಳ್ಳಾರಿಯಲ್ಲಿ ಬೆಂಗಳೂರಲ್ಲಿ ಇವತ್ತು ನಾವು 5 ಜನ ಜೋಗತಿಯರು ಮುತ್ತೈದೆಯರು 5 ಜನ ಮುತ್ತೈದೆಯವರು ಈ ಶ್ರೀರಂಗ ಚಿತ್ರಕ್ಕೆ ಬಂದು ನಾವು ಆಶೀರ್ವಾದ ಮಾಡಿದ ತರ ನಿಮಗೆ ಆಗುತ್ತೆ ದೇವರು ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನ ನಿಮ್ಮ ನಿರ್ದೇಶನದಲ್ಲಿ ನಿಮ್ಮ ಒಂದು ಬಜೆಟ್ ಅಲ್ಲಿ ನಿರ್ದೇಶನದಲ್ಲಿ ಹಾಗೂ ಅಭಿನಯದಲ್ಲಿ ನವೀನ್ ಎಲ್ಲಿದ್ದಾನೆ ಮುಗ್ಧ ಅಲ್ಲಿದ್ದಾನೆ ತುಂಬಾ ಮುಗ್ಧ ಅವನು ಚೆನ್ನಾಗಿ ಮಾಡಿದ್ದಾನೆ ನಿಮ್ಮೆಲ್ಲರ ಕೈಯಲ್ಲಿ ಇನ್ನೂ ಅತ್ಯುತ್ತಮವಾದ ಆ ಚಿತ್ರಗಳು ಮೂಡಿ ಬರಲಿ ಅಂತ ಹೇಳ್ತಾ ನಿಮಗೆ ಇನ್ನ ಚಿತ್ರಗಳನ್ನ ಮಾಡೋದಕ್ಕೆ ಇನ್ನೂ ಪ್ರೊಡ್ಯೂಸರ್ಗಳು ಸಿಗ್ಲಿ ಇನ್ನೂ ನೀವು ಬರೆದಂತ ಕತೆಗಳಿಗೆ ಪ್ರೊಡ್ಯೂಸರ್ಗಳು ಸಿಗ್ಲಿ ಒಳ್ಳೆ ರೀತಿಯಲ್ಲಿ ಚಿತ್ರಗಳು ಮೂಡಿ ಬರಲಿ ತಮ್ಮೆಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡ್ಲಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಂದು ವಿಷಯ ಏನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂದ್ರೆ ನಿಮ್ಮ ಚಿತ್ರಗಳಲ್ಲಿ ನಮ್ಮ ಜನ ತುಂಬಾ ಜನ ಕಲಾವಿದರು ಇದ್ದಾರೆ ಅವರನ್ನು ಸಹ ನೀವು ಅವರನ್ನ ಅಳವಡಿಸಿಕೊಂಡು ಅವ್ರಿಗೂ ಒಂದು ಅವಕಾಶ ಕೊಟ್ರೆ ನಿಮ್ಮಿಂದ ಆ ಸಮಾಜಕ್ಕೆ ಒಂದು ಮೆಸೇಜ್ ಹೋಗುತ್ತೆ ಆ ಪಾತ್ರದ ಮೂಲಕ ಗಂಡಸರೇ ಸೀರೆ ಉಟ್ಟು ಮಾಡೋದು ಬೇರೆ ನಾವು ಗಂಡಸಾಗಿ ಉಟ್ಟು ಹೆಣ್ಣಿಗೆ ಪರಿವರ್ತನೆ ಆಗಿ ನಾವು ಪಾತ್ರ ಮಾಡೋದೇ ಬೇರೆ ಆಗುತ್ತೆ ಗಂಡಸರು ಮಾಡಿದ್ರೆ ಪಾತ್ರ ಬೇರೆ ಈ ಗಂಡಸರ ಪಾತ್ರನ ಜೋಗತಿಯವ್ರ ಪಾತ್ರ ಮಾಡ್ತಾರೆ ತೃತೀಯ ಲಿಂಗಿಗಳ ಪಾತ್ರ ಮಾಡ್ತಾರೆ ಅಷ್ಟು ಅಸಭ್ಯವಾಗಿ ವರ್ತನೆ ಯಾರು ಮಾಡಲ್ಲ ನಮ್ಮವರು ಅವ್ರು ಅಷ್ಟು ಅಸಭ್ಯವಾಗಿ ವರ್ತನೆ ಮಾಡ್ತಾರೆ ನಮ್ಮಲ್ಲಿ ಕಲಾವಿದರು ಇದ್ದಾರೆ ನಮ್ಮವ್ರನ್ನೆಲ್ಲ ಹಾಕೊಂಡು ಮುಂದಿನ ಚಿತ್ರಗಳಲ್ಲಿ ಮಾಡ್ರಿ ನನಗೂ ಯಾವ್ದಾದ್ರು ಒಂದು ಪಾತ್ರ ಇದ್ರೆ ನಾನು ಮಾಡ್ತೀನಿ ನಾನೀಗಾಗ್ಲೇ ಹನುಮಂತ್ ಅಲ್ಗೇರಿ ಅವ್ರದ್ದು ಕೆಂಗುಲಾಬಿ ಸಿನಿಮಾದಲ್ಲಿ ಮಾಡಿದ್ದೀನಿ ಮೊನ್ನೆ ಇನ್ನ ಅಮರ ಪ್ರೇಮಿ ಅರುಣ್ ಅನ್ನೋದ್ರಲ್ಲಿ ಮಾಡಿದ್ದೀನಿ ಕುಂಬಿ ವೀರಭದ್ರಪ್ಪರು ಕುಬುಸ ಚಿತ್ರದಲ್ಲಿ ನಾನೊಂದು ಕುಬುಸ ಚಿತ್ರದಲ್ಲಿ ಮಾಡಿದ್ದೀನಿ ಒಂದೆರಡು ಕಿರು ಚಿತ್ರ ಮಾಡಿದ್ದೀನಿ ಮೊನ್ನೆ ಇನ್ನ ಒಂದು ಶಿವಲೀಲಾ ಸಿನಿಮಾಕ್ಕೆ ಒಪ್ಕೊಂಡಿದ್ದೀನಿ ಅದರಲ್ಲೂ ಒಂದು ಸಾಧ್ವಿ ಪಾತ್ರ ಮಾಡ್ಬೇಕಮ್ಮ ಅಂತ ಹೇಳಿದ್ರೆ ಒಪ್ಕೊಂಡಿದ್ದೀನಿ ಈ ರೀತಿ ನನ್ಗೆ 64 ಆದ್ರೂ ಮಾಡ್ಬೇಕು ಕುಣಿಬೇಕು ಪಾತ್ರ ಮಾಡ್ಬೇಕನ್ನೋ ಹಂಬಲ ಜಾಸ್ತಿ ನಮ್ಮಂತ ಕಲಾವಿದರನ್ನ ಬಳಸ್ಕೊಳ್ರಿ ನಮಗೆ ಗೌರವ ಕೊಡ್ರಿ ನಿಮ್ಮ ತಂಡದಲ್ಲಿ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ನನ್ನಂತ ಮಗು ಹುಟ್ಟಿದ್ರೆ ದಯವಿಟ್ಟು ಆ ಮಗುವನ್ನ ಹೊರಗೆ ಹಾಕ್ಬೇಡ್ರಿ ಯಾಕೆ ಅಂದ್ರೆ ಆ ಮಗುಗೆ ವಿದ್ಯಾಭ್ಯಾಸ ಕೊಡ್ರಿ ಆ ಮಗು ವಿದ್ಯಾಭ್ಯಾಸ ಕೊಟ್ರೆ ಮುಂದೊಂದು ದಿನ ನಿಮ್ಮ ಹೆಸರನ್ನ ಉನ್ನತ ಸ್ಥಾನಕ್ಕೆ ಹೋಗ್ತಾಳೆ ನಾನು ಇವತ್ತು SSLC ಓದಿದ್ದೆ ಆ SSLC ಓದಿರೋದ್ರಿಂದ ನನ್ನ ಒಳ್ಳೆ ದಾರಿಯನ್ನ ಹಿಡ್ಕೊಂಡು ಇವತ್ತು ಇಷ್ಟು ಎತ್ತರಕ್ಕೆ ಬಂದಿದ್ದೀನಿ ಅಂದ್ರೆ ಅದು ನನ್ನ ಜಾನಪದ ಕಲೆ ನನಗೆ ಕೈ ಹಿಡಿದು ನಡೆಸ್ತು ನನಗೊಂದು ತನ್ನ ಕೊಡ್ತು ಅದ್ರ ಜೊತೆಗೆ ನನ್ನ ಪತ್ರಿಕಾ ಮಾಧ್ಯಮದವರು ಏನಿದಾರಲ್ಲ ಅವರೆಲ್ಲರೂ ನಮ್ಮನ್ನ ಬೆಳೆಸಿದ್ರು ಬೆಳೆಸೋರು ಅವರೇ ಅಳಸೋರು ಅವರೇ ಉಳಿಸೋರು ಅವರೇ ಕಿತ್ತ ಹಾಕೋರು ಅವರೇ ನಿಮಗೆ ಒಂದು ದೊಡ್ಡ ಸೆಲೆಕ್ಟ್ ಹೇಳ್ಬೇಕು ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ನಮ್ಮ ಬಗ್ಗೆ ಚೆನ್ನಾಗಿ ಪತ್ರ ಬರೆದು ಅದನ್ನ ಹೈಲೈಟ್ ಮಾಡಿದ್ರಿ ಅದೇ ರೀತಿ ಚಿತ್ರರಂಗದಲ್ಲೂ ಸಹ ಇಂಥ ಚಿತ್ರಗಳನ್ನ ಹೊಸದಾಗಿ ಮಾಡ್ತಕ್ಕಂಥ ಇಂಥ ತಂಡ ಏನಿದೆ ಇಂಥವ್ರಿಗೆ ಪ್ರೋತ್ಸಾಹ ಕೊಡೋದ್ರ ಮುಖಾಂತರ ನೀವು ಅವರನ್ನ ಬೆಳೆಸ್ಬೇಕಂತ ನನ್ನ ಪರವಾಗಿ ತಮ್ಮೆಲ್ಲರ ಪರವಾಗಿ ಮೀಡಿಯಾದವರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ಅಂತ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದ್ರೆ ಅವರು ಸೆಕ್ಸ್ ವರ್ಕರ್ ಆಗಲ್ಲ ಬೆಗ್ಗರ್ ಆಗೋದಿಲ್ಲ ಅವರೇದಾದ ಬದುಕನ್ನ ಕಟ್ಕೊಳ್ತಾರೆ ಇದು ಸ್ವತಂತ್ರ ಭಾರತ ನಾನು ನನ್ನ ಇಷ್ಟದಂತೆ ನೀವು ನಿಮ್ಮಿಷ್ಟದಂತೆ ಬದುಕಬಹುದು ಅಂತ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಿಸ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆದು ನನಗೆ ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಡೀ ಚಿತ್ರ ತಂಡಕ್ಕೆ ಈ ಮಂಜಮ್ಮ ಜೋಗತಿಯ ಅನಂತ ಅನಂತ ಪ್ರಣಾಮಗಳು ಅವರೇ ಮುಖ್ಯ ಸುಂದರ
ಈಗ ವೇದಿಕೆ ಮೇಲೆ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳೆಲ್ಲರೂ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಭಾಮ ಹರೀಶ್ ಸರ್, ಅದೇ ರೀತಿಯಾಗಿ ಸಿ ವಿ ಶಂಕರ್ ಸರ್, ಸುಂದರ್ ರಾಜ್ ಸರ್, ಶಿಲ್ಪಾ ಶ್ರೀನಿವಾಸ್ ಸರ್ ಎಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀಯುತ ಕೆ ಎಸ್ ಮುರಳಿ ಸರ್, ಆಯ್ತಾ? ಇವತ್ತಿನ ಇಡೀ ಕಾರ್ಯಕ್ರಮದ ಪ್ರಮುಖ ಘಟ್ಟ ಟ್ರೈಲರ್ ಲಾಂಚ್. ಶ್ರೀರಂಗ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಬೇಕು ಅಂತ ಹೇಳಿ ನಮ್ಮ ಮುಖ್ಯ ಅತಿಥಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನ ತಂದಿದ್ದಾರೆ ತಮ್ಮ ಉಪಸ್ಥಿತಿಯ ಮೂಲಕ. ಸಹಸ್ರ ಜನರ ಆಶಾಕಿರಣ ಇವರು, ಕಲಾದೇವಿಯ ಆರಾಧಕಿ ಪದ್ಮಶ್ರೀ ಮಾತಾಶ್ರೀ ಜ್ಯೋತಿ ಮಂಜಮ್ಮ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಹೇಳೋದಕ್ಕಿಂತ ಮೊದಲು ಕ್ಷಮೆ ಕೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮ ನನ್ನಿಂದನೇ ತಡ ಆಗಿದ್ದು. ನಾನು ಬಿಹಾರದಿಂದ ಸೀದಾ ಏರ್ಪೋರ್ಟಿಗೆ ಬಂದೆ, ಏರ್ಪೋರ್ಟಿಂದ ಸೀದಾ ಇಲ್ಲಿಗೆ ಬಂದೆ, ಹಾಗಾಗಿ ಲೇಟ್ ಆಯ್ತು. ಅದಕ್ಕಾಗಿ ಕ್ಷಮೆ ಕೋರುತ್ತಾ ಈ ದಿನದ ಶ್ರೀರಂಗ ಚಿತ್ರದ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀನಿ. ಟ್ರೈಲರ್ ಲಾಂಚ್ ಮಾಡಿದ್ರೆ ಅಮ್ಮ ನಿಮ್ಗೆ ಏನ್ ಅನ್ನಿಸ್ತು? ಇಡೀ ತಂಡದ ಬಗ್ಗೆ ಮಾತನಾಡೋದಾದ್ರೆ ಅಥವಾ ಈಗಿರುವಂತಹ ಸಿನಿಮಾ ಬಗ್ಗೆ ಮಾತನಾಡೋದಾದ್ರೆ? ಶ್ರೀರಂಗ ಅದು ಹೆಸರಲ್ಲೇ ಏನೋ ಒಂಥರ ದೈವ ಭಾವನೆ ಇದೆ. ಅದು ಲಾಂಚ್ ಮಾಡಿದಾಗ ಅಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳು ತುಂಬಾ ಇಷ್ಟ ಆಯಿತು. ಪ್ರೀತಿಯ ಇಲ್ಲಿ ಬಿದ್ದಾಗ ತಾಯಿ ತಂಗಿ ಅಂತ ಏನು ಗೊತ್ತೇ ಆಗೋದಿಲ್ಲ, ಅವ್ರ ತಾಯಿನೇ ಕನಸು ಕಾಣ್ತಾ ಇದ್ದಾನೆ ಅವನ. ಅದು ಒಂಥರ ಏನೋ ಡಿಫ್ರೆಂಟ್ ಆಗಿತ್ತು. ಅಮ್ಮ ನೀನಾ ಅಂತ ಕೈ ಬಿಟ್ಬಿಟ್ಟ ಅವನ. ಆ ಪ್ರೀತಿಗೆ ಅಷ್ಟು ದೊಡ್ಡ ಮಹತ್ವ ಇದೆ. ಶ್ರೀರಂಗ ಚಿತ್ರ ಇವತ್ತು ನನ್ನಿಂದ ಲಾಂಚ್ ಆಗಿದೆ. ಇವಾಗಿನ ದಿನಗಳಲ್ಲಿ ಚಿತ್ರಗಳನ್ನ ನೋಡೋದು ತುಂಬಾ ಕಷ್ಟ ಜನಗಳು. ಆ ಚಿತ್ರ ಬಂದಿದೆ ಅಂದ ತಕ್ಷಣ ಮೂರ್ನಾಲ್ಕು ಲಕ್ಷ ದಿವಸ ಆದಷ್ಟು ಯೂಟ್ಯೂಬ್ ಹೋಗ್ಬಿಡ್ತಾರೆ, ಹಾಕಿದ್ದಾರೆ ನಾನು ಇಲ್ಲೇ ನೋಡ್ಬಿಟ್ರೆ ಆಯ್ತು ಅಂತ. ದಯವಿಟ್ಟು ಆ ತರ ಆಗ್ಬಾರ್ದು. ನಮ್ಮ ಸಂಸ್ಕೃತಿ ಉಳಿಬೇಕು, ನಾವು ಉಳಿಬೇಕು, ನಮ್ಮ ಜನ ಉಳಿಬೇಕಂದ್ರೆ ಕನ್ನಡ ಚಿತ್ರಗಳನ್ನ ನಾವು ಥಿಯೇಟರ್ಗೆ ಹೋಗಿ ನೋಡೋದ್ರಿಂದ ಕನ್ನಡವನ್ನ ನಾವು ಬೆಳೆಸ್ದಂಗೆ ಆಗುತ್ತೆ, ಕಲಾವಿದರನ್ನ ಬೆಳೆಸ್ದಂಗೆ ಆಗುತ್ತೆ. ಇಡೀ ಸಿನಿಮಾದ ತಾಂತ್ರಿಕ ವರ್ಗ ಏನಿದೆಯಲ್ಲ ಅವ್ರಿಗೆಲ್ಲರಿಗೂ ನಾವು ಅನ್ನ ಹಾಕಿದಾಗೆ ಅನ್ಸುತ್ತೆ. ಹಂಗಾಗಿ ಇಲ್ಲಿ ಬಂದಿರತಕ್ಕಂಥರು ಮತ್ತು ನಿಮ್ಮ ಗೆಳೆಯರು, ನಿಮ್ಮ ಗೆಳೆಯರ ಗೆಳೆಯರು, ನಿಮ್ಮ ಮನೆಯವರು ಎಲ್ಲ ಸಿನಿಮಾಗಳನ್ನು ಥಿಯೇಟರ್ಗೆ ಹೋಗಿ ಸಿನಿಮಾವನ್ನು ನೋಡೋದ್ರ ಮುಖಾಂತರ ಕನ್ನಡವನ್ನು ಉಳಿಸ್ಬೇಕು, ಕನ್ನಡವನ್ನು ಬೆಳೆಸ್ಬೇಕು ಅಂತ ನಾನು ಮತ್ತೊಂದೇ ಸಾರಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಆ ಚಿತ್ರವನ್ನು ನೋಡಿದಾಗ ತುಂಬ ಖುಷಿಯಾಯಿತು. ಮೊದಲು ನಮ್ಮ ಅಕಾಡೆಮಿ ಸಹ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಅಂತಿತ್ತು. ಈಗ ಯಕ್ಷಗಾನ ಅಕಾಡೆಮಿ ಬೇರೆ ಆಗಿದೆ, ಜಾನಪದ ಅಕಾಡೆಮಿ ಬೇರೆ ಆಗಿದೆ. ನಮ್ಮ ಜಾನಪದದ ಮಜಲನ್ನ ಇಟ್ಕೊಂಡಿದ್ದಾರೆ ಅದರಲ್ಲಿ. ಯಕ್ಷಗಾನದ ಕಲಾವಿದರನ್ನು ನೋಡಿ ತುಂಬಾ ಖುಷಿಯಾಯಿತು. ಆ ಚಿತ್ರದಲ್ಲಿ ಕಲಾವಿದರಿಗೂ ಸಹ ಒಂದು ಒಳ್ಳೆಯ ಒತ್ತನ್ನು ಕೊಟ್ಟಿದ್ದಾರೆ ಅಂತ ನನ್ನ ಒಂದು ಭಾವನೆ. ಈ ಒಂದು ಚಿತ್ರವನ್ನ ಲಾಂಚ್ ಮಾಡಿ ಆ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ, ಈ ನವೀನ್ ಅವರು ಮತ್ತು ಆಮೇಲೆ ಭಾರದ್ವಾಜ ಅವರು ಅವತ್ತು ನನ್ನ ಕಚೇರಿಗೆ ಬಂದು ನನ್ನ ಅಕಾಡೆಮಿಗೆ ಬಂದು, ಅಮ್ಮ ಈ ರೀತಿ ಇದೆ, ನೀವು ಬರಬೇಕು ಅಂದ್ರು. ಇಲ್ಲ ರೀ, ನಾನು ಅವತ್ತು ಬಿಹಾರದಿಂದ ಬರ್ತೀನಿ, ಲೇಟ್ ಆಗ್ಬೋದು ಏನು ಅಂತಂದ್ರಾಗ, ಇಲ್ಲಮ್ಮ ನೀವು ಎಷ್ಟೊತ್ತನ ಆಗಲಿ, ಒಂದು 10-15 ನಿಮಿಷ ತಡವಾದರೂ ಚಿಂತೆ ಇಲ್ಲ, ಬರ್ರಿ ಅಂತ ಹೇಳಿದ್ರು. ಹಂಗಾಗಿ ಅವತ್ತು ಅವ್ರು ಅದನ್ನ ಒಪ್ಕೊಂಡು ಅಲ್ಲಿ ಬಂದು ತುಂಬ ಖುಷಿಯಿಂದ ಮಾತಾಡಿ ನನ್ನ ಜೊತೆ ಫೋಟೋ ಎಲ್ಲ ತರಿಸ್ಕೊಂಡು ಈ ಚಿತ್ರದ ಬಗ್ಗೆ ಒಂಚೂರು ಮಾಹಿತಿ ಕೊಟ್ಟು ಬಂದರು. ಅವತ್ತು ಒಪ್ಕೊಂಡಿದ್ದೆ, ಇವತ್ತು
ಇವತ್ತು ಅದೇನೋ ಅದೃಷ್ಟ ಶ್ರೀರಂಗ ಚಿತ್ರತಂಡಕ್ಕೆ ಅಂತ ನನಗೆ ಗೊತ್ತಿಲ್ಲ ಎಷ್ಟು ಸಾವಿರ ಕೊಡ್ತೀವಿ ಅಂದ್ರೆ ನಾವು 5 ಜನ ಹೋಗೋದು ಕಷ್ಟ ನಂದು ಬಳ್ಳಾರಿಯಲ್ಲಿ ಬೆಂಗಳೂರಲ್ಲಿ ಇವತ್ತು ನಾವು 5 ಜನ ಜೋಗತಿಯರು ಮುತ್ತೈದೆಯರು 5 ಜನ ಮುತ್ತೈದೆಯವರು ಈ ಶ್ರೀರಂಗ ಚಿತ್ರಕ್ಕೆ ಬಂದು ನಾವು ಆಶೀರ್ವಾದ ಮಾಡಿದ ತರ ನಿಮಗೆ ಆಗುತ್ತೆ ದೇವರು ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನ ನಿಮ್ಮ ನಿರ್ದೇಶನದಲ್ಲಿ ನಿಮ್ಮ ಒಂದು ಬಜೆಟ್ ಅಲ್ಲಿ ನಿರ್ದೇಶನದಲ್ಲಿ ಹಾಗೂ ಅಭಿನಯದಲ್ಲಿ ನವೀನ್ ಎಲ್ಲಿದ್ದಾನೆ ಮುಗ್ಧ ಅಲ್ಲಿದ್ದಾನೆ ತುಂಬಾ ಮುಗ್ಧ ಅವನು ಚೆನ್ನಾಗಿ ಮಾಡಿದ್ದಾನೆ ನಿಮ್ಮೆಲ್ಲರ ಕೈಯಲ್ಲಿ ಇನ್ನೂ ಅತ್ಯುತ್ತಮವಾದ ಚಿತ್ರಗಳು ಮೂಡಿ ಬರಲಿ ಅಂತ ಹೇಳ್ತಾ ನಿಮಗೆ ಇನ್ನ ಚಿತ್ರಗಳನ್ನ ಮಾಡೋದಕ್ಕೆ ಇನ್ನೂ ಪ್ರೊಡ್ಯೂಸರ್ ಗಳು ಸಿಗ್ಲಿ ಇನ್ನೂ ನೀವು ಬರೆದಂತ ಕಥೆಗಳಿಗೆ ಪ್ರೊಡ್ಯೂಸರ್ ಗಳು ಸಿಗ್ಲಿ ಒಳ್ಳೆ ರೀತಿಯಲ್ಲಿ ಚಿತ್ರಗಳು ಮೂಡಿ ಬರಲಿ ತಮ್ಮೆಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡ್ಲಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಂದು ವಿಷಯ ಏನ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂದ್ರೆ ನಿಮ್ಮ ಚಿತ್ರಗಳಲ್ಲಿ ನಮ್ಮ ಜನ ತುಂಬಾ ಜನ ಕಲಾವಿದರು ಇದ್ದಾರೆ ಅವರನ್ನು ಸಹ ನೀವು ಅವರನ್ನು ಅಳವಡಿಸಿಕೊಂಡು ಅವ್ರಿಗೂ ಒಂದು ಅವಕಾಶ ಕೊಟ್ರೆ ನಿಮ್ಮಿಂದ ಸಮಾಜಕ್ಕೆ ಒಂದು ಮೆಸೇಜ್ ಹೋಗುತ್ತೆ ಆ ಪಾತ್ರದ ಮೂಲಕ ಗಂಡಸರೇ ಸೀರೆ ಉಟ್ಟು ಮಾಡೋದು ಬೇರೆ ನಾವು ಗಂಡಸಾಗಿ ಹುಟ್ಟು ಹೆಣ್ಣಿಗೆ ಪರಿವರ್ತನೆ ಆಗಿ ನಾವು ಪಾತ್ರ ಮಾಡೋದು ಬೇರೆ ಆಗುತ್ತೆ ಗಂಡಸರು ಮಾಡಿದ್ರೆ ಪಾತ್ರ ಬೇರೆ ಈ ಗಂಡಸರ ಪಾತ್ರನ ಜೋಗತಿಯವ್ರ ಪಾತ್ರ ಮಾಡ್ತಾರೆ ತೃತೀಯ ಲಿಂಗಿಗಳ ಪಾತ್ರ ಮಾಡ್ತಾರೆ ಅಷ್ಟು ಅಸಭ್ಯವಾಗಿ ವರ್ತನೆ ಯಾರು ಮಾಡಲ್ಲ ನಮ್ಮವರು ಅವ್ರು ಅಷ್ಟು ಅಸಭ್ಯವಾಗಿ ವರ್ತನೆ ಮಾಡ್ತಾರೆ ನಮ್ಮಲ್ಲಿ ಕಲಾವಿದರು ಇದ್ದಾರೆ ನಮ್ಮವ್ರನ್ನೆಲ್ಲ ಹಾಕೊಂಡು ಮುಂದಿನ ಚಿತ್ರಗಳಲ್ಲಿ ಮಾಡ್ರಿ ನನಗೂ ಯಾವ್ದಾದ್ರು ಒಂದು ಪಾತ್ರ ಇದ್ರೆ ನಾನು ಮಾಡ್ತೀನಿ ನಾನೀಗ ಆಗ್ಲೇ ಹನುಮಂತ್ ಅಲ್ಗೇರಿ ಅವ್ರದ್ದು ಕೆಂಗುಲಾಬಿ ಸಿನಿಮಾದಲ್ಲಿ ಮಾಡಿದ್ದೀನಿ ಮೊನ್ನೆ ಇನ್ನ ಅಮರ ಪ್ರೇಮಿ ಅರುಣ್ ಅನ್ನದ್ರಲ್ಲಿ ಮಾಡಿದ್ದೀನಿ ಕುಮ್ಮಿ ವೀರಭದ್ರಪ್ಪರು ಕುಬುಸ ಚಿತ್ರದಲ್ಲಿ ನಾನೊಂದು ಕುಬುಸ ಚಿತ್ರದಲ್ಲಿ ಮಾಡಿದ್ದೀನಿ ಒಂದೆರಡು ಕಿರುಚಿತ್ರ ಮಾಡಿದ್ದೀನಿ ಮೊನ್ನೆ ಇನ್ನ ಒಂದು ಶಿವಲೀಲಾ ಸಿನಿಮಾಕ್ಕೆ ಒಪ್ಕೊಂಡಿದ್ದೀನಿ ಅದರಲ್ಲೂ ಒಂದು ಸಾಧ್ವಿ ಪಾತ್ರ ಮಾಡ್ಬೇಕಮ್ಮ ಅಂತ ಹೇಳಿದ್ರೆ ಒಪ್ಕೊಂಡಿದ್ದೀನಿ ಈ ರೀತಿ ನನ್ಗೆ 64 ಆದ್ರೂ ಮಾಡ್ಬೇಕು ಕುಣಿಬೇಕು ಪಾತ್ರ ಮಾಡ್ಬೇಕನ್ನೋ ಹಂಬಲ ಜಾಸ್ತಿ ನಮ್ಮಂತ ಕಲಾವಿದರನ್ನ ಬಳಸ್ಕೊಳ್ರಿ ನಮಗೆ ಗೌರವ ಕೊಡ್ರಿ ನಿಮ್ಮ ತಂಡದಲ್ಲಿ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ನನ್ನಂತ ಮಗು ಹುಟ್ಟಿದ್ರೆ ದಯವಿಟ್ಟು ಆ ಮಗುವನ್ನ ಹೊರಗೆ ಹಾಕ್ಬೇಡ್ರಿ ಯಾಕೆ ಅಂದ್ರೆ ಆ ಮಗುಗೆ ವಿದ್ಯಾಭ್ಯಾಸ ಕೊಡ್ರಿ ಆ ಮಗು ವಿದ್ಯಾಭ್ಯಾಸ ಕೊಟ್ರೆ ಮುಂದೊಂದು ದಿನ ನಿಮ್ಮ ಹೆಸರನ್ನ ಉನ್ನತ ಸ್ಥಾನಕ್ಕೆ ಹೋಗ್ತಾಳೆ ನಾನು ಇವತ್ತು SSLC ಓದಿದ್ದೆ ಆ SSLC ಓದಿರೋದ್ರಿಂದ ನನ್ನ ಒಳ್ಳೆ ದಾರಿಯನ್ನು ಹಿಡ್ಕೊಂಡು ಇವತ್ತು ಇಷ್ಟು ಎತ್ತರಕ್ಕೆ ಬಂದಿದ್ದೀನಿ ಅಂದ್ರೆ ಅದು ನನ್ನ ಜಾನಪದ ಕಲೆ ನನಗೆ ಕೈ ಹಿಡಿದು ನಡೆಸ್ತು ನನಗೊಂದು ತನ್ನ ಕೊಡ್ತು ಅದ್ರ ಜೊತೆಗೆ ನನ್ನ ಪತ್ರಿಕಾ ಮಾಧ್ಯಮದವರು ಏನಿದಾರಲ್ಲ ಅವರೆಲ್ಲರೂ ನಮ್ಮನ್ನ ಬೆಳೆಸಿದ್ರು ಬೆಳೆಸೋರು ಅವರೇ ಅಳಸೋರು ಅವರೇ ಉಳಿಸೋರು ಅವರೇ ಕಿತ್ತ ಹಾಕೋರು ಅವರೇ ನಿಮಗೆ ಒಂದು ದೊಡ್ಡ ಸೆಲೆಕ್ಟ್ ಹೇಳ್ಬೇಕು ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ನಮ್ಮ ಬಗ್ಗೆ ಚೆನ್ನಾಗಿ ಪತ್ರ ಬರೆದು ಅದನ್ನ ಹೈಲೈಟ್ ಮಾಡಿದ್ರಿ ಅದೇ ರೀತಿ ಚಿತ್ರರಂಗದಲ್ಲೂ ಸಹ ಇಂಥ ಚಿತ್ರಗಳನ್ನ ಹೊಸದಾಗಿ ಮಾಡ್ತಕ್ಕಂಥ ಇಂಥ ತಂಡ ಏನಿದೆ ಇಂಥವ್ರಿಗೆ ಪ್ರೋತ್ಸಾಹ ಕೊಡೋದ್ರ ಮುಖಾಂತರ ನೀವು ಅವರನ್ನ ಬೆಳೆಸ್ಬೇಕಂತ ನನ್ನ ಪರವಾಗಿ ತಮ್ಮೆಲ್ಲರ ಪರವಾಗಿ ಮೀಡಿಯಾದವರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ಅಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದ್ರೆ ಅವರು ಸೆಕ್ಸ್ ವರ್ಕರ್ ಆಗಲ್ಲ ಬೆಗ್ಗರ್ ಆಗೋದಿಲ್ಲ ಅವರೇದಾದ ಬದುಕನ್ನ ಕಟ್ಕೊಳ್ತಾರೆ ಇದು ಸ್ವತಂತ್ರ ಭಾರತ ನಾನು ನನ್ನಿಷ್ಟದಂತೆ ನೀವು ನಿಮ್ಮಿಷ್ಟದಂತೆ ಬದುಕಬಹುದು ಅಂಥ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಿಸ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆದು ನನಗೆ ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಡೀ ಚಿತ್ರ ತಂಡಕ್ಕೆ ಈ ಮಂಜಮ್ಮ ಜೋಗತಿಯ ಅನಂತ ಅನಂತ ಪ್ರಣಾಮಗಳು ಅವರೇ ಮುಖ್ಯ ಈಗ ವೇದಿಕೆ ಮೇಲೆ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳೆಲ್ಲರೂ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಭಾಮ ಹರೀಶ್ ಸರ್ ಅದೇ ರೀತಿಯಾಗಿ ಸಿವಿ ಶಂಕರ್ ಸರ್ ಸುಂದರ್ರಾಜ್ ಸರ್ ಶಿಲ್ಪಾ ಶ್ರೀನಿವಾಸ್ ಸರ್ ಎಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು ಶ್ರೀಯುತ ಕೆ ಎಸ್ ಮುರಳಿ ಸರ್ ಆಯ್ತಾ ಫೋಟೋ
ಇವತ್ತಿನ ಇಡೀ ಕಾರ್ಯಕ್ರಮದ ಪ್ರಮುಖ ಘಟ್ಟ ಟ್ರೈಲರ್ ಲಾಂಚ್. ಶ್ರೀರಂಗ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಬೇಕು ಅಂತ ಹೇಳಿ ನಮ್ಮ ಮುಖ್ಯ ಅತಿಥಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನ ತಂದಿದ್ದಾರೆ ತಮ್ಮ ಉಪಸ್ಥಿತಿಯ ಮೂಲಕ. ಸಹಸ್ರ ಜನರ ಆಶಾಕಿರಣ ಇವರು, ಕಲಾದೇವಿಯ ಆರಾಧಕಿ ಪದ್ಮಶ್ರೀ ಮಾತಾಶ್ರೀ ಜ್ಯೋಗತಿ ಮಂಜಮ್ಮ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಹೇಳೋದಕ್ಕಿಂತ ಮೊದಲು ಕ್ಷಮೆ ಕೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮ ನನ್ನಿಂದನೇ ತಡ ಆಗಿದ್ದು. ನಾನು ಬಿಹಾರದಿಂದ ಸೀದಾ ಏರ್ಪೋರ್ಟಿಗೆ ಬಂದೆ, ಏರ್ಪೋರ್ಟಿಂದ ಸೀದಾ ಇಲ್ಲಿಗೆ ಬಂದೆ, ಹಾಗಾಗಿ ಲೇಟ್ ಆಯ್ತು. ಅದಕ್ಕಾಗಿ ಕ್ಷಮೆ ಕೋರುತ್ತಾ ಈ ದಿನದ ಶ್ರೀರಂಗ ಚಿತ್ರದ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀನಿ. ಟ್ರೈಲರ್ ಲಾಂಚ್ ಮಾಡಿದ್ರೆ ಅಮ್ಮ ನಿಮ್ಗೆ ಏನ್ ಅನ್ನಿಸ್ತು? ಇಡೀ ತಂಡದ ಬಗ್ಗೆ ಮಾತನಾಡೋದಾದ್ರೆ ಅಥವಾ ಈಗಿರುವಂತಹ ಸಿನಿಮಾ ಬಗ್ಗೆ ಮಾತನಾಡೋದಾದ್ರೆ. ಶ್ರೀರಂಗ ಅದು ಹೆಸರಲ್ಲೇ ಏನೋ ಒಂಥರ ದೈವ ಭಾವನೆ ಇದೆ. ಅದು ಲಾಂಚ್ ಮಾಡಿದಾಗ ಅಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳು ತುಂಬಾ ಇಷ್ಟ ಆಯ್ತು. ಪ್ರೀತಿಯ ಇಲ್ಲಿ ಬಿದ್ದಾಗ ತಾಯಿ ತಂಗಿ ಅಂತ ಏನು ಗೊತ್ತೇ ಆಗೋದಿಲ್ಲ, ಅವ್ರ ತಾಯಿನೇ ಕನಸು ಕಾಣ್ತಾ ಇದ್ದಾನೆ ಅವನ. ಅದು ಒಂಥರ ಏನೋ ಡಿಫ್ರೆಂಟ್ ಆಗಿತ್ತು. ಅಮ್ಮ ನೀನಾ ಅಂತ ಕೈ ಬಿಟ್ಬಿಟ್ಟ ಅವನ. ಆ ಪ್ರೀತಿಗೆ ಅಷ್ಟು ದೊಡ್ಡ ಮಹತ್ವ ಇದೆ. ಶ್ರೀರಂಗ ಚಿತ್ರ ಇವತ್ತು ನನ್ನಿಂದ ಲಾಂಚ್ ಆಗಿದೆ. ಇವಾಗಿನ ದಿನಗಳಲ್ಲಿ ಚಿತ್ರಗಳನ್ನ ನೋಡೋದು ತುಂಬಾ ಕಷ್ಟ ಜನಗಳು. ಆ ಚಿತ್ರ ಬಂದಿದೆ ಅಂದ ತಕ್ಷಣ ಪೂರ್ಣಾಂಗ ಲಗ್ ದಿವಸ ಆತಸ್ಸಿಗೆ ಯೂಟ್ಯೂಬ್ ಹೋಗ್ಬಿಡ್ತಾರೆ, ಹಾಕಿದಾರೆ ಏನೇನು ಇಲ್ಲೇ ನೋಡ್ಬಿಟ್ರೆ ಆಯ್ತು ಅಂತ. ದಯವಿಟ್ಟು ಆ ತರ ಆಗ್ಬಾರ್ದು. ನಮ್ಮ ಸಂಸ್ಕೃತಿ ಉಳಿಬೇಕು, ನಾವು ಉಳಿಬೇಕು, ನಮ್ಮ ಜನ ಉಳಿಬೇಕಂದ್ರೆ ಕನ್ನಡ ಚಿತ್ರಗಳನ್ನ ನಾವು ಥಿಯೇಟರ್ಗೆ ಹೋಗಿ ನೋಡೋದ್ರಿಂದ ಕನ್ನಡವನ್ನ ನಾವು ಬೆಳೆಸ್ದಂಗೆ ಆಗುತ್ತೆ, ಕಲಾವಿದರನ್ನ ಬೆಳೆಸ್ದಂಗೆ ಆಗುತ್ತೆ. ಇಡೀ ಸಿನಿಮಾದ ತಾಂತ್ರಿಕ ವರ್ಗ ಏನಿದೆಯಲ್ಲ ಅವ್ರಿಗೆಲ್ಲರಿಗೂ ನಾವು ಅನ್ನ ಹಾಕದಾಗೆ ಅನ್ಸುತ್ತೆ. ಹಂಗಾಗಿ ಇಲ್ಲಿ ಬಂದಿರತಕ್ಕಂಥರು ಮತ್ತು ನಿಮ್ಮ ಗೆಳೆಯರು, ನಿಮ್ಮ ಗೆಳೆಯರ ಗೆಳೆಯರು, ನಿಮ್ಮ ಮನೆಯವರು ಎಲ್ಲ ಸಿನಿಮಾಗಳನ್ನು ಥಿಯೇಟರ್ಗೆ ಹೋಗಿ ಸಿನಿಮಾವನ್ನು ನೋಡೋದ್ರ ಮುಖಾಂತರ ಕನ್ನಡವನ್ನು ಉಳಿಸ್ಬೇಕು, ಕನ್ನಡವನ್ನು ಬೆಳೆಸ್ಬೇಕು ಅಂತ ನಾನು ಮತ್ತೊಂದೇ ಸಾರಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಆ ಚಿತ್ರವನ್ನು ನೋಡಿದಾಗ ತುಂಬ ಖುಷಿ ಆಯಿತು. ಮೊದಲು ನಮ್ಮ ಅಕಾಡೆಮಿ ಸಹ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಅಂತಿತ್ತು. ಈಗ ಯಕ್ಷಗಾನ ಅಕಾಡೆಮಿ ಬೇರೆ ಆಗಿದೆ, ಜಾನಪದ ಅಕಾಡೆಮಿ ಬೇರೆ ಆಗಿದೆ. ನಮ್ಮ ಜಾನಪದದ ಮಜಲನ್ನ ಇಟ್ಕೊಂಡಿದ್ದಾರೆ ಅದರಲ್ಲಿ. ಯಕ್ಷಗಾನದ ಕಲಾವಿದರನ್ನು ನೋಡಿ ತುಂಬ ಖುಷಿ ಆಯಿತು. ಆ ಚಿತ್ರದಲ್ಲಿ ಕಲಾವಿದರಿಗೂ ಸಹ ಒಂದು ಒಳ್ಳೆಯ ಒತ್ತನ್ನು ಕೊಟ್ಟಿದ್ದಾರೆ ಅಂತ ನನ್ನ ಒಂದು ಭಾವನೆ. ಈ ಒಂದು ಚಿತ್ರವನ್ನ ಲಾಂಚ್ ಮಾಡಿ ಆ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ, ಈ ನವೀನ್ ಅವರು ಮತ್ತು ಆಮೇಲೆ ಭಾರದ್ವಾಜ ಅವರು ಅವತ್ತು ನನ್ನ ಕಚೇರಿಗೆ ಬಂದು ನನ್ನ ಅಕಾಡೆಮಿಗೆ ಬಂದು, ಅಮ್ಮ ಈ ರೀತಿ ಇದೆ, ನೀವು ಬರಬೇಕು ಅಂದ್ರು. ಇಲ್ಲ ರೀ, ನಾನು ಅವತ್ತು ಬಿಹಾರದಿಂದ ಬರ್ತೀನಿ, ಲೇಟ್ ಆಗ್ಬೋದು ಏನು ಅಂತಂದ್ರಾಗ, ಇಲ್ಲಮ್ಮ ನೀವು ಎಷ್ಟೊತ್ತನ ಆಗಲಿ, ಒಂದು 10-15 ನಿಮಿಷ ತಡವಾದರೂ ಚಿಂತೆ ಇಲ್ಲ, ಬರ್ರಿ ಅಂತ ಹೇಳಿದ್ರು. ಹಂಗಾಗಿ ಅವತ್ತು ಅವರು ಒಪ್ಕೊಂಡು ಅಲ್ಲಿ ಬಂದು ತುಂಬ ಖುಷಿಯಿಂದ ಮಾತಾಡಿ ನನ್ನ ಜೊತೆ ಫೋಟೋ ಎಲ್ಲ ತರಿಸ್ಕೊಂಡು ಈ ಚಿತ್ರದ ಬಗ್ಗೆ ಒಂಚೂರು ಮಾಹಿತಿ ಕೊಟ್ಟು ಬಂದರು. ಅವತ್ತು ಒಪ್ಕೊಂಡಿದ್ದೆ. ಇವತ್ತು ಅದೇನೋ ಅದೃಷ್ಟ ಶ್ರೀರಂಗ ಚಿತ್ರ ತಂಡಕ್ಕೆ ಅಂತ ನನಗೆ ಗೊತ್ತಿಲ್ಲ. ಎಷ್ಟು 1,000 ಕೊಡ್ತೀವಿ ಅಂದರೆ ನಾವು 5 ಜನ ಹೋಗೋದು ಕಷ್ಟ. ನಂದು ಬಳ್ಳಾರಿಯಲ್ಲಿ, ಬೆಂಗಳೂರಲ್ಲಿ, ಇವತ್ತು ನಾವು 5 ಜನ ಜೋಗತಿಯರು, ಮುತ್ತೈದೆಯರು, 5 ಜನ ಮುತ್ತೈದೆಯವರು ಈ ಶ್ರೀರಂಗ ಚಿತ್ರಕ್ಕೆ ಬಂದು ನಾವು ಆಶೀರ್ವಾದ ಮಾಡಿದ ಥರ ನಿಮಗೆ ಆಗುತ್ತೆ. ದೇವರು ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನು ನಿಮ್ಮ ನಿರ್ದೇಶನದಲ್ಲಿ, ನಿಮ್ಮ ಒಂದು ಬಡ್ಜೆಟ್ಟಲ್ಲಿ, ನಿರ್ದೇಶನದಲ್ಲಿ ಹಾಗೂ ಅಭಿನಯದಲ್ಲಿ. ನವೀನ್ ಎಲ್ಲಿದ್ದಾನೆ? ಮುಗ್ಧ ಅಲ್ಲಿದ್ದಾನೆ, ತುಂಬ ಮುಗ್ಧ. ಅವನು ಚೆನ್ನಾಗಿ ಮಾಡಿದ್ದಾನೆ. ನಿಮ್ಮೆಲ್ಲರ ಕೈಯಲ್ಲಿ ಇನ್ನೂ ಅತ್ಯುತ್ತಮವಾದ ಆ ಚಿತ್ರಗಳು ಮೂಡಿ ಬರಲಿ ಅಂತ ಹೇಳುತ್ತಾ
ನಿಮಗೆ ಇನ್ನ ಚಿತ್ರಗಳನ್ನ ಮಾಡೋದಕ್ಕೆ ಇನ್ನು ಪ್ರೊಡ್ಯೂಸರ್ಗಳು ಸಿಗಲಿ, ಇನ್ನು ನೀವು ಬರೆದಂತ ಕಥೆಗಳಿಗೆ ಪ್ರೊಡ್ಯೂಸರ್ಗಳು ಸಿಗಲಿ, ಒಳ್ಳೆ ರೀತಿಯಲ್ಲಿ ಚಿತ್ರಗಳು ಮೂಡಿ ಬರಲಿ, ತಮ್ಮೆಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಂದು ವಿಷಯ ಏನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ನಿಮ್ಮ ಚಿತ್ರಗಳಲ್ಲಿ ನಮ್ಮ ಜನ ತುಂಬಾ ಜನ ಕಲಾವಿದರು ಇದ್ದಾರೆ, ಅವರನ್ನು ಸಹ ನೀವು ಅವರನ್ನು ಅಳವಡಿಸಿಕೊಂಡು ಅವ್ರಿಗೂ ಒಂದು ಅವಕಾಶ ಕೊಟ್ರೆ ನಿಮ್ಮಿಂದ ಆ ಸಮಾಜಕ್ಕೆ ಒಂದು ಮೆಸೇಜ್ ಹೋಗುತ್ತೆ. ಆ ಪಾತ್ರದ ಮೂಲಕ ಗಂಡಸರೇ ಸೀರೆ ಉಟ್ಟು ಮಾಡೋದು ಬೇರೆ, ನಾವು ಗಂಡಸಾಗಿ ಹುಟ್ಟು ಹೆಣ್ಣಿಗೆ ಪರಿವರ್ತನೆ ಆಗಿ ನಾವು ಪಾತ್ರ ಮಾಡೋದೇ ಬೇರೆ ಆಗುತ್ತೆ. ಗಂಡಸರು ಮಾಡಿದ್ರೆ ಪಾತ್ರ ಬೇರೆ. ಈ ಗಂಡಸರ ಪಾತ್ರನ ಜೋಗತಿಯವ್ರ ಪಾತ್ರ ಮಾಡ್ತಾರೆ, ತೃತೀಯ ಲಿಂಗಿಗಳ ಪಾತ್ರ ಮಾಡ್ತಾರೆ. ಅಷ್ಟು ಅಸಭ್ಯವಾಗಿ ವರ್ತನೆ ಯಾರು ಮಾಡಲ್ಲ ನಮ್ಮವರು, ಅವ್ರು ಅಷ್ಟು ಅಸಭ್ಯವಾಗಿ ವರ್ತನೆ ಮಾಡ್ತಾರೆ. ನಮ್ಮಲ್ಲಿ ಕಲಾವಿದರು ಇದ್ದಾರೆ, ನಮ್ಮವ್ರನ್ನೆಲ್ಲ ಹಾಕೊಂಡು ಮುಂದಿನ ಚಿತ್ರಗಳಲ್ಲಿ ಮಾಡ್ರಿ. ನನಗೂ ಯಾವ್ದಾದ್ರು ಒಂದು ಪಾತ್ರ ಇದ್ರೆ ನಾನು ಮಾಡ್ತೀನಿ. ನಾನು ಈಗಾಗಲೇ ಹನುಮಂತ್ ಅಲ್ಗೇರಿ ಅವ್ರದ್ದು ಕೆಂಗುಲಾಬಿ ಸಿನಿಮಾದಲ್ಲಿ ಮಾಡಿದ್ದೀನಿ, ಮೊನ್ನೆ ಇನ್ನ ಅಮರ ಪ್ರೇಮಿ ಅರುಣ್ ಅನ್ನದ್ರಲ್ಲಿ ಮಾಡಿದ್ದೀನಿ, ಕುಮ್ಮಿ ವೀರಭದ್ರಪ್ಪರು ಕುಬುಸ ಚಿತ್ರದಲ್ಲಿ ನಾನೊಂದು ಕುಬುಸ ಚಿತ್ರದಲ್ಲಿ ಮಾಡಿದ್ದೀನಿ, ಒಂದೆರಡು ಕಿರುಚಿತ್ರ ಮಾಡಿದ್ದೀನಿ. ಮೊನ್ನೆ ಇನ್ನ ಒಂದು ಶಿವಲೀಲಾ ಸಿನಿಮಾಕ್ಕೆ ಒಪ್ಕೊಂಡಿದ್ದೀನಿ, ಅದರಲ್ಲೂ ಒಂದು ಸಾಧ್ವಿ ಪಾತ್ರ ಮಾಡ್ಬೇಕಮ್ಮ ಅಂತ ಹೇಳಿದ್ರೆ ಒಪ್ಕೊಂಡಿದ್ದೀನಿ. ಈ ರೀತಿ ನನ್ಗೆ 64 ಆದ್ರೂ ಮಾಡ್ಬೇಕು, ಕುಣಿಬೇಕು, ಪಾತ್ರ ಮಾಡ್ಬೇಕನ್ನೋ ಹಂಬಲ ಜಾಸ್ತಿ. ನಮ್ಮಂತ ಕಲಾವಿದರನ್ನ ಬಳಸ್ಕೊಳ್ರಿ, ನಮ್ಗೆ ಗೌರವ ಕೊಡ್ರಿ. ನಿಮ್ಮ ತಂಡದಲ್ಲಿ, ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ನನ್ನಂತ ಮಗು ಹುಟ್ಟಿದ್ರೆ ದಯವಿಟ್ಟು ಆ ಮಗುವನ್ನ ಹೊರಗೆ ಹಾಕ್ಬೇಡ್ರಿ. ಯಾಕೆ ಅಂದ್ರೆ ಆ ಮಗುಗೆ ವಿದ್ಯಾಭ್ಯಾಸ ಕೊಡ್ರಿ. ಆ ಮಗು ವಿದ್ಯಾಭ್ಯಾಸ ಕೊಟ್ರೆ ಮುಂದೊಂದು ದಿನ ನಿಮ್ಮ ಹೆಸರನ್ನ ಉನ್ನತ ಸ್ಥಾನಕ್ಕೆ ಹೋಗ್ತಾಳೆ. ನಾನು ಇವತ್ತು SSLC ಓದಿದ್ದೆ, ಆ SSLC ಓದಿರೋದ್ರಿಂದ ನನ್ನ ಒಳ್ಳೆ ದಾರಿಯನ್ನು ಹಿಡ್ಕೊಂಡು ಇವತ್ತು ಇಷ್ಟು ಎತ್ತರಕ್ಕೆ ಬಂದಿದ್ದೀನಿ ಅಂದ್ರೆ ಅದು ನನ್ನ ಜಾನಪದ ಕಲೆ ನನಗೆ ಕೈ ಹಿಡಿದು ನಡೆಸ್ತು, ನನಗೊಂದು ತನ್ನ ಕೊಡ್ತು. ಅದ್ರ ಜೊತೆಗೆ ನನ್ನ ಪತ್ರಿಕಾ ಮಾಧ್ಯಮದವರು ಏನಿದ್ದಾರಲ್ಲ, ಅವರೆಲ್ಲರೂ ನಮ್ಮನ್ನ ಬೆಳೆಸಿದ್ರು. ಬೆಳೆಸೋರು ಅವರೇ, ಅಳಸೋರು ಅವರೇ, ಉಳಿಸೋರು ಅವರೇ, ಕಿತ್ತ ಹಾಕೋರು ಅವರೇ. ನಿಮಗೆ ಒಂದು ದೊಡ್ಡ ಸೆಲೆಕ್ಟ್ ಹೇಳ್ಬೇಕು, ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ನಮ್ಮ ಬಗ್ಗೆ ಚೆನ್ನಾಗಿ ಪತ್ರ ಬರೆದು ಅದನ್ನ ಹೈಲೈಟ್ ಮಾಡಿದ್ರಿ. ಅದೇ ರೀತಿ ಚಿತ್ರರಂಗದಲ್ಲೂ ಸಹ ಇಂಥ ಚಿತ್ರಗಳನ್ನ ಹೊಸದಾಗಿ ಮಾಡ್ತಕ್ಕಂಥ ಇಂಥ ತಂಡ ಏನಿದೆ, ಇಂಥವ್ರಿಗೆ ಪ್ರೋತ್ಸಾಹ ಕೊಡೋದ್ರ ಮುಖಾಂತರ ನೀವು ಅವರನ್ನ ಬೆಳೆಸ್ಬೇಕಂತ ನನ್ನ ಪರವಾಗಿ, ತಮ್ಮೆಲ್ಲರ ಪರವಾಗಿ, ಮೀಡಿಯಾದವರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಅಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದ್ರೆ ಅವರು ಸೆಕ್ಸ್ ವರ್ಕರ್ ಆಗಲ್ಲ, ಬೆಗ್ಗರ್ ಆಗೋದಿಲ್ಲ, ಅವರೇದಾದ ಬದುಕನ್ನ ಕಟ್ಕೊಳ್ತಾರೆ. ಇದು ಸ್ವತಂತ್ರ ಭಾರತ, ನಾನು ನನ್ನಿಷ್ಟದಂತೆ, ನೀವು ನಿಮ್ಮಿಷ್ಟದಂತೆ ಬದುಕಬಹುದು. ಅಂಥ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಿಸ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆದು ನನಗೆ ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಡೀ ಚಿತ್ರ ತಂಡಕ್ಕೆ ಈ ಮಂಜಮ್ಮ ಜೋಗತಿಯ ಅನಂತ ಅನಂತ ಪ್ರಣಾಮಗಳು. ಈಗ ವೇದಿಕೆ ಮೇಲೆ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳೆಲ್ಲರೂ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಭಾಮ ಹರೀಶ್ ಸರ್, ಅದೇ ರೀತಿಯಾಗಿ ಸಿವಿ ಶಂಕರ್ ಸರ್, ಸುಂದರ್ ರಾಜ್ ಸರ್, ಶಿಲ್ಪಾ ಶ್ರೀನಿವಾಸ್ ಸರ್, ಎಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀಯುತ ಕೆ ಎಸ್ ಮುರಳಿ ಸರ್, ಪಕ್ಕದ ಮನೆ ಇವತ್ತಿನ ಇಡೀ ಕಾರ್ಯಕ್ರಮದ ಪ್ರಮುಖ ಘಟ್ಟ ಟ್ರೈಲರ್ ಲಾಂಚ್. ಶ್ರೀರಂಗ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಮುಖ್ಯ ಅತಿಥಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನ ತಂದಿದ್ದಾರೆ ತಮ್ಮ ಉಪಸ್ಥಿತಿಯ ಮೂಲಕ. ಸಹಸ್ರ ಜನರ ಆಶಾಕಿರಣ ಇವರು, ಕಲಾದೇವಿಯ ಆರಾಧಕಿ ಪದ್ಮಶ್ರೀ ಮಾತಾಶ್ರೀ ಜೋಗತಿ ಮಂಜಮ್ಮ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕೃತಕ
ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಹೇಳೋದಕ್ಕಿಂತ ಮೊದಲು ಕ್ಷಮೆ ಕೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮ ನನ್ನಿಂದನೇ ತಡ ಆಗಿದ್ದು. ನಾನು ಬಿಹಾರದಿಂದ ಸೀದಾ ಏರ್ಪೋರ್ಟಿಗೆ ಬಂದು ಏರ್ಪೋರ್ಟಿಂದ ಸೀದಾ ಇಲ್ಲಿಗೆ ಬಂದೆ, ಹಾಗಾಗಿ ಲೇಟ್ ಆಯಿತು. ಅದಕ್ಕಾಗಿ ಕ್ಷಮೆ ಕೋರುತ್ತಾ ಈ ದಿನದ ಶ್ರೀರಂಗ ಚಿತ್ರದ ಟೈಲರ್ ಲಾಂಚ್ ಮಾಡ್ತಾ ಇದ್ದೀನಿ. ಟ್ರೈಲರ್ ಲಾಂಚ್ ಮಾಡಿದ್ರೆ ನಿಮ್ಗೆ ಏನ್ ಅನ್ನಿಸ್ತು? ಇಡೀ ತಂಡದ ಬಗ್ಗೆ ಮಾತನಾಡೋದಾದ್ರೆ ಅಥವಾ ಈಗಿರುವಂತಹ ಸಿನಿಮಾ ಬಗ್ಗೆ ಮಾತನಾಡೋದಾದ್ರೆ? ಶ್ರೀರಂಗ ಅದು ಹೆಸರಲ್ಲೇ ಏನೋ ಒಂಥರ ದೈವ ಭಾವನೆ ಇದೆ. ಅದು ಲಾಂಚ್ ಮಾಡಿದಾಗ ಅಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳು ತುಂಬಾ ಇಷ್ಟ ಆಯ್ತು. ಪ್ರೀತಿಯ ಇಲ್ಲಿ ಬಿದ್ದಾಗ ತಾಯಿ ತಂಗಿ ಅಂತ ಏನು ಗೊತ್ತೇ ಆಗೋದಿಲ್ಲ, ಅವ್ರ ತಾಯಿನೇ ಕನಸು ಕಾಣ್ತಾ ಇದ್ದಾನೆ ಅವನ. ಅದು ಒಂಥರ ಏನೋ ಡಿಫ್ರೆಂಟ್ ಆಗಿತ್ತು. ಅಮ್ಮ ನೀನು ಅಂತ ಕೈ ಬಿಟ್ಬಿಟ್ಟ ಅವನ. ಆ ಪ್ರೀತಿಗೆ ಅಷ್ಟು ದೊಡ್ಡ ಮಹತ್ವ ಇದೆ. ಶ್ರೀರಂಗ ಚಿತ್ರ ಇವತ್ತು ನನ್ನಿಂದ ಲಾಂಚ್ ಆಗಿದೆ. ಇವಾಗಿನ ದಿನಗಳಲ್ಲಿ ಚಿತ್ರಗಳನ್ನ ನೋಡೋದು ತುಂಬಾ ಕಷ್ಟ ಜನಗಳು. ಆ ಚಿತ್ರ ಬಂದಿದೆ ಅಂದ ತಕ್ಷಣ ಮೂರ್ನಾಲ್ಕು ಲಕ್ಷ ದಿವಸ ಆದ ತಕ್ಷಣ ಯೂಟ್ಯೂಬ್ ಹೋಗ್ಬಿಡ್ತಾರೆ, ಹಾಕಿದಾರೆ ನಾನು ಇಲ್ಲೇ ನೋಡ್ಬಿಟ್ರೆ ಆಯ್ತು ಅಂತ. ದಯವಿಟ್ಟು ಆ ತರ ಆಗ್ಬಾರ್ದು. ನಮ್ಮ ಸಂಸ್ಕೃತಿ ಉಳಿಬೇಕು, ನಾವು ಉಳಿಬೇಕು, ನಮ್ಮ ಜನ ಉಳಿಬೇಕಂದ್ರೆ ಕನ್ನಡ ಚಿತ್ರಗಳನ್ನ ನಾವು ಥಿಯೇಟರ್ಗೆ ಹೋಗಿ ನೋಡೋದ್ರಿಂದ ಕನ್ನಡವನ್ನ ನಾವು ಬೆಳೆಸ್ದಂಗೆ ಆಗುತ್ತೆ, ಕಲಾವಿದರನ್ನ ಬೆಳೆಸ್ದಂಗೆ ಆಗುತ್ತೆ. ಇಡೀ ಸಿನಿಮಾದ ತಾಂತ್ರಿಕ ವರ್ಗ ಏನಿದೆಯಲ್ಲ ಅವ್ರಿಗೆಲ್ಲರಿಗೂ ನಾವು ಅನ್ನ ಹಾಕದಾಗೆ ಅನ್ಸುತ್ತೆ. ಹಂಗಾಗಿ ಇಲ್ಲಿ ಬಂದಿರತಕ್ಕಂಥರು ಮತ್ತು ನಿಮ್ಮ ಗೆಳೆಯರು, ನಿಮ್ಮ ಗೆಳೆಯರ ಗೆಳೆಯರು, ನಿಮ್ಮ ಮನೆಯವರು ಎಲ್ಲ ಸಿನಿಮಾಗಳನ್ನು ಥಿಯೇಟರ್ಗೆ ಹೋಗಿ ಸಿನಿಮಾವನ್ನು ನೋಡೋದ್ರ ಮುಖಾಂತರ ಕನ್ನಡವನ್ನು ಉಳಿಸ್ಬೇಕು, ಕನ್ನಡವನ್ನು ಬೆಳೆಸಬೇಕು ಅಂತ ನಾನು ಮತ್ತೊಂದೇ ಸಾರಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಆ ಚಿತ್ರವನ್ನು ನೋಡಿದಾಗ ತುಂಬ ಖುಷಿ ಆಯಿತು. ಮೊದಲು ನಮ್ಮ ಅಕಾಡೆಮಿ ಸಹ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಅಂತ ಇತ್ತು. ಈಗ ಯಕ್ಷಗಾನ ಅಕಾಡೆಮಿ ಬೇರೆ ಆಗಿದೆ, ಜಾನಪದ ಅಕಾಡೆಮಿ ಬೇರೆ ಆಗಿದೆ. ನಮ್ಮ ಜಾನಪದದ ಮಜಲನ್ನ ಇಟ್ಕೊಂಡಿದ್ದಾರೆ ಅದರಲ್ಲಿ. ಯಕ್ಷಗಾನದ ಕಲಾವಿದರನ್ನ ನೋಡಿ ತುಂಬಾ ಖುಷಿ ಆಯ್ತು. ಆ ಚಿತ್ರದಲ್ಲಿ ಕಲಾವಿದರಿಗೂ ಸಹ ಒಂದು ಒಳ್ಳೆಯ ಒತ್ತನ್ನ ಕೊಟ್ಟಿದ್ದಾರೆ ಅಂತ ನನ್ನ ಒಂದು ಭಾವನೆ. ಈ ಒಂದು ಚಿತ್ರವನ್ನ ಲಾಂಚ್ ಮಾಡಿ ಆ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ, ಈ ನವೀನ್ ಅವರು ಮತ್ತು ಆಮೇಲೆ ಭಾರದ್ವಾಜ ಅವರು ಅವತ್ತು ನನ್ನ ಕಚೇರಿಗೆ ಬಂದು ನನ್ನ ಅಕಾಡೆಮಿಗೆ ಬಂದು, ಅಮ್ಮ ಈ ರೀತಿ ಇದೆ, ನೀವು ಬರಬೇಕು ಅಂದ್ರು. ಇಲ್ಲ ರೀ, ನಾನು ಅವತ್ತು ಬಿಹಾರದಿಂದ ಬರ್ತೀನಿ, ಲೇಟ್ ಆಗ್ಬೋದು ಏನು ಅಂತಂದ್ರಾಗ, ಇಲ್ಲಮ್ಮ ನೀವು ಎಷ್ಟೊತ್ತನ ಆಗಲಿ, ಒಂದು 10-15 ನಿಮಿಷ ತಡವಾದರೂ ಚಿಂತೆ ಇಲ್ಲ, ಬರ್ರಿ ಅಂತ ಹೇಳಿದ್ರು. ಹಂಗಾಗಿ ಅವತ್ತು ಅವರು ಒಪ್ಕೊಂಡು ಅಲ್ಲಿ ಬಂದು ತುಂಬ ಖುಷಿಯಿಂದ ಮಾತಾಡಿ ನನ್ನ ಜೊತೆ ಫೋಟೋ ಎಲ್ಲ ತರಿಸ್ಕೊಂಡು ಈ ಚಿತ್ರದ ಬಗ್ಗೆ ಒಂಚೂರು ಮಾಹಿತಿ ಕೊಟ್ಟು ಬಂದರು. ಅವತ್ತು ಒಪ್ಕೊಂಡಿದ್ದೆ, ಇವತ್ತು ಅದೇನೋ ಅದೃಷ್ಟ ಶ್ರೀರಂಗ ಚಿತ್ರ ತಂಡಕ್ಕೆ ಅಂತ ನನಗೆ ಗೊತ್ತಿಲ್ಲ. ಎಷ್ಟು 1,000 ಕೊಡ್ತೀವಿ ಅಂದರೆ ನಾವು 5 ಜನ ಹೋಗೋದು ಕಷ್ಟ. ನಂದು ಬಳ್ಳಾರಿಯಲ್ಲಿ, ಬೆಂಗಳೂರಲ್ಲಿ, ಇವತ್ತು ನಾವು 5 ಜನ ಜೋಗತಿಯರು, ಮುತ್ತೈದೆಯರು, 5 ಜನ ಮುತ್ತೈದೆಯವರು ಈ ಶ್ರೀರಂಗ ಚಿತ್ರಕ್ಕೆ ಬಂದು ನಾವು ಆಶೀರ್ವಾದ ಮಾಡಿದ ಥರ ನಿಮಗಾಗುತ್ತೆ. ದೇವರು ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನು ನಿಮ್ಮ ನಿರ್ದೇಶನದಲ್ಲಿ, ನಿಮ್ಮ ಒಂದು ಬಡ್ಜೆಟ್ಟಲ್ಲಿ, ನಿರ್ದೇಶನದಲ್ಲಿ ಹಾಗೂ ಅಭಿನಯದಲ್ಲಿ. ನವೀನ್ ಎಲ್ಲಿದ್ದಾನೆ? ಮುಗ್ಧ ಅಲ್ಲಿದ್ದಾನೆ, ತುಂಬ ಮುಗ್ಧ. ಅವ್ರು ಚೆನ್ನಾಗಿ ಮಾಡಿದ್ದಾನೆ. ನಿಮ್ಮೆಲ್ಲರ ಕೈಯಲ್ಲಿ ಇನ್ನೂ ಅತ್ಯುತ್ತಮವಾದ ಚಿತ್ರಗಳು ಮೂಡಿ ಬರಲಿ ಅಂತ ಹೇಳ್ತಾ, ನಿಮಗಿನ್ನ ಚಿತ್ರಗಳನ್ನು ಮಾಡೋದಕ್ಕೆ ಇನ್ನೂ ಪ್ರೊಡ್ಯೂಸರ್ಗಳು ಸಿಗಲಿ, ಇನ್ನೂ ನೀವು ಬರೆದಂಥ ಕತೆಗಳಿಗೆ ಪ್ರೊಡ್ಯೂಸರ್ಗಳು ಸಿಗಲಿ, ಒಳ್ಳೆ ರೀತಿಯಲ್ಲಿ ಚಿತ್ರಗಳು ಮೂಡಿ ಬರಲಿ, ತಮ್ಮೆಲ್ಲರಿಗೂ ಆಯ್ದ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಂದು ವಿಷಯ ಏನು ಹೇಳೋದಕ್ಕೆ ಇಷ್ಟಪಡ್ತೀನಂದ್ರೆ, ನಿಮ್ಮ ಚಿತ್ರಗಳಲ್ಲಿ ನಮ್ಮ ಜನ, ತುಂಬ ಜನ ಕಲಾವಿದರು ಇದ್ದಾರೆ, ಅವರನ್ನು ಸಹ ನೀವು ಅವರನ್ನು ಅಳವಡಿಸ್ಕೊಂಡು ಅವ್ರಿಗೂ ಒಂದು ಅವಕಾಶ ಕೊಟ್ಟರೆ ನಿಮ್ಮಿಂದ ಸಮಾಜಕ್ಕೆ ಒಂದು ಮೆಸೇಜ್ ಹೋಗುತ್ತೆ ಆ ಪಾತ್ರದ ಮೂಲಕ. ಗಂಡಸರೇ ಸೀರೆ ಹುಟ್ಟು ಮಾಡೋದು ಬೇರೆ, ನಾವು ಗಂಡಸಾಗಿ ಹುಟ್ಟು ಹೆಣ್ಣಿಗೆ ಪರಿವರ್ತನೆ ಆಗಿ ನಾವು ಪಾತ್ರ ಮಾಡೋದೇ ಬೇರೆ ಆಗುತ್ತೆ. ಗಂಡಸರು ಮಾಡಿದ್ರೆ ಪಾತ್ರ ಬೇರೆ, ಈ ಗಂಡಸರ ಪಾತ್ರನ ಜೋಗತಿಯವ್ರ ಪಾತ್ರ ಮಾಡ್ತಾರೆ
ತೃತೀಯ ಲಿಂಗಿಗಳ ಪಾತ್ರ ಮಾಡ್ತಾರೆ, ಅಷ್ಟು ಅಸಭ್ಯವಾಗಿ ವರ್ತನೆ ಯಾರು ಮಾಡಲ್ಲ ನಮ್ಮವರು. ಅವ್ರು ಅಷ್ಟು ಅಸಭ್ಯವಾಗಿ ವರ್ತನೆ ಮಾಡ್ತಾರೆ. ನಮ್ಮಲ್ಲಿ ಕಲಾವಿದರು ಇದ್ದಾರೆ, ನಮ್ಮವ್ರನ್ನೆಲ್ಲ ಹಾಕೊಂಡು ಮುಂದಿನ ಚಿತ್ರಗಳಲ್ಲಿ ಮಾಡ್ರಿ. ನನಗೂ ಯಾವ್ದಾದ್ರು ಒಂದು ಪಾತ್ರ ಇದ್ರೆ ನಾನ್ ಮಾಡ್ತೀನಿ. ನಾನು ಈಗಾಗ್ಲೇ ಹನುಮಂತ್ ಅಲ್ಗೇರಿ ಅವ್ರದ್ದು ಕೆಂಗುಲಾಬಿ ಸಿನಿಮಾದಲ್ಲಿ ಮಾಡಿದ್ದೀನಿ, ಮೊನ್ನೆ ಇನ್ನ ಅಮರ ಪ್ರೇಮಿ ಅರುಣ್ ಅನ್ನದ್ರಲ್ಲಿ ಮಾಡಿದ್ದೀನಿ, ಕುಮ್ಮಿ ವೀರಭದ್ರಪ್ಪರು ಕುಬುಸ ಚಿತ್ರದಲ್ಲಿ ನಾನೊಂದು ಕುಬುಸ ಚಿತ್ರದಲ್ಲಿ ಮಾಡಿದ್ದೀನಿ, ಒಂದೆರಡು ಕಿರುಚಿತ್ರ ಮಾಡಿದ್ದೀನಿ. ಮೊನ್ನೆ ಇನ್ನ ಒಂದು ಶಿವಲೀಲಾ ಸಿನಿಮಾಕ್ಕೆ ಒಪ್ಕೊಂಡಿದ್ದೀನಿ, ಅದರಲ್ಲೂ ಒಂದು ಸಾಧ್ವಿ ಪಾತ್ರ ಮಾಡ್ಬೇಕಮ್ಮ ಅಂತ ಹೇಳಿದ್ರು ಒಪ್ಕೊಂಡಿದ್ದೀನಿ. ಈ ರೀತಿ ನನ್ಗೆ 64 ಆದ್ರೂ ಮಾಡಬೇಕು, ಕುಣಿಬೇಕು, ಪಾತ್ರ ಮಾಡ್ಬೇಕನ್ನೋ ಹಂಬಲ ಜಾಸ್ತಿ. ನಮ್ಮಂತ ಕಲಾವಿದರನ್ನ ಬಳಸ್ಕೊಳ್ರಿ, ನಮ್ಗೆ ಗೌರವ ಕೊಡ್ರಿ. ನಿಮ್ಮ ತಂಡದಲ್ಲಿ, ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ನನ್ನಂತ ಮಗು ಹುಟ್ಟಿದ್ರೆ ದಯವಿಟ್ಟು ಆ ಮಗುವನ್ನ ಹೊರಗೆ ಹಾಕ್ಬೇಡ್ರಿ. ಯಾಕೆ ಅಂದ್ರೆ ಆ ಮಗುಗೆ ವಿದ್ಯಾಭ್ಯಾಸ ಕೊಡ್ರಿ. ಆ ಮಗು ವಿದ್ಯಾಭ್ಯಾಸ ಕೊಟ್ರೆ ಮುಂದೊಂದು ದಿನ ನಿಮ್ಮ ಹೆಸರನ್ನ ಉನ್ನತ ಸ್ಥಾನಕ್ಕೆ ಹೋಗ್ತಾಳೆ. ನಾನು ಇವತ್ತು SSLC ಓದಿದ್ದೆ, ಆ SSLC ಓದಿರೋದ್ರಿಂದ ನನ್ನ ಒಳ್ಳೆ ದಾರಿಯನ್ನು ಹಿಡ್ಕೊಂಡು ಇವತ್ತು ಇಷ್ಟೇ ಎತ್ತರಕ್ಕೆ ಬಂದಿದ್ದೀನಿ ಅಂದ್ರೆ ಅದು ನನ್ನ ಜಾನಪದ ಕಲೆ ನನಗೆ ಕೈ ಹಿಡಿದು ನಡೆಸ್ತು, ನನಗೊಂದು ತನ್ನ ಕೊಡ್ತು. ಅದರ ಜೊತೆಗೆ ನನ್ನ ಪತ್ರಿಕಾ ಮಾಧ್ಯಮದವರು ಏನಿದಾರಲ್ಲ, ಅವರೆಲ್ಲರೂ ನಮ್ಮನ್ನ ಬೆಳೆಸಿದ್ರು. ಬೆಳೆಸೋರು ಅವರೇ, ಅಳಸೋರು ಅವರೇ, ಉಳಿಸೋರು ಅವರೇ, ಕಿತ್ತ ಹಾಕೋರು ಅವರೇ. ನಿಮಗೆ ಒಂದು ದೊಡ್ಡ ಸೆಲೆಕ್ಟ್ ಹೇಳ್ಬೇಕು, ನಾವೆಲ್ಲೆಲ್ಲ ಹೋಗ್ತೀವಿ ಅಲ್ಲೆಲ್ಲ ನಮ್ಮ ಬಗ್ಗೆ ಚೆನ್ನಾಗಿ ಪತ್ರ ಬರೆದು ಅದನ್ನ ಹೈಲೈಟ್ ಮಾಡಿದ್ರಿ. ಅದೇ ರೀತಿ ಚಿತ್ರರಂಗದಲ್ಲೂ ಸಹ ಇಂಥ ಚಿತ್ರಗಳನ್ನ ಹೊಸದಾಗಿ ಹೊಸದಾಗಿ ಮಾಡ್ತಕ್ಕಂತ ಇಂಥ ತಂಡ ಏನಿದೆ, ಇಂಥವ್ರಿಗೆ ಪ್ರೋತ್ಸಾಹ ಕೊಡೋದ್ರ ಮುಖಾಂತರ ನೀವು ಅವರನ್ನ ಬೆಳೆಸ್ಬೇಕಂತ ನನ್ನ ಪರವಾಗಿ, ತಮ್ಮೆಲ್ಲರ ಪರವಾಗಿ, ಮೀಡಿಯಾದವರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಅಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದ್ರೆ ಅವರು ಸೆಕ್ಸ್ ವರ್ಕರ್ ಆಗಲ್ಲ, ಬೆಗ್ಗರ್ ಆಗೋದಿಲ್ಲ, ಅವರೇದಾದ ಬದುಕನ್ನು ಕಟ್ಕೊಳ್ತಾರೆ. ಇದು ಸ್ವತಂತ್ರ ಭಾರತ, ನಾನು ನನ್ನಿಷ್ಟದಂತೆ, ನೀವು ನಿಮ್ಮಿಷ್ಟದಂತೆ ಬದುಕಬಹುದು. ಅಂಥ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆದು ನನಗೆ ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಡೀ ಚಿತ್ರ ತಂಡಕ್ಕೆ ಈ ಮಂಜಮ್ಮ ಜೋಗತಿಯ ಅನಂತ ಅನಂತ ಪ್ರಣಾಮಗಳು. ಅವರೇ ಮುಖ್ಯ. ಈಗ ವೇದಿಕೆ ಮೇಲೆ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳೆಲ್ಲರೂ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಭಾಮ ಹರೀಶ್ ಸರ್, ಅದೇ ರೀತಿಯಾಗಿ ಸಿವಿ ಶಂಕರ್ ಸರ್, ಸುಂದರ್ರಾಜ್ ಸರ್, ಶಿಲ್ಪಾ ಶ್ರೀನಿವಾಸ್ ಸರ್, ಎಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀಯುತ ಕೆಎಸ್ ಮುರಳಿ ಸರ್, ಆಯ್ತಾ? ಪಕ್ಕದ ಮನೆ ಇವತ್ತಿನ ಇಡೀ ಕಾರ್ಯಕ್ರಮದ ಪ್ರಮುಖ ಘಟ್ಟ ಟ್ರೈಲರ್ ಲಾಂಚ್. ಶ್ರೀರಂಗ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಮುಖ್ಯ ಅತಿಥಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನ ತಂದಿದ್ದಾರೆ ತಮ್ಮ ಉಪಸ್ಥಿತಿಯ ಮೂಲಕ. ಸಹಸ್ರ ಜನರ ಆಶಾಕಿರಣ ಇವರು, ಕಲಾದೇವಿಯ ಆರಾಧಕಿ ಪದ್ಮಶ್ರೀ ಮಾತಾಶ್ರೀ ಜೋಗತಿ ಮಂಜಮ್ಮ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಹೇಳೋದಕ್ಕಿಂತ ಮೊದಲು ಕ್ಷಮೆ ಕೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮ ನನ್ನಿಂದನೇ ತಡ ಆಗಿದ್ದು. ನಾನು ಬಿಹಾರದಿಂದ ಸೀದಾ ಏರ್ಪೋರ್ಟಿಗೆ ಬಂದೆ, ಏರ್ಪೋರ್ಟಿಂದ ಸೀದಾ ಇಲ್ಲಿಗೆ ಬಂದೆ, ಹಾಗಾಗಿ ಲೇಟ್ ಆಯಿತು. ಅದಕ್ಕಾಗಿ ಕ್ಷಮೆ ಕೋರುತ್ತಾ ಈ ದಿನದ ಶ್ರೀರಂಗ ಚಿತ್ರದ ಟೈಲರ್ ಲಾಂಚ್ ಮಾಡ್ತಾ ಇದ್ದೀನಿ. ಟ್ರೈಲರ್ ಲಾಂಚ್ ಮಾಡಿದ್ರೆ ಅಮ್ಮ, ನಿಮ್ಗೆ ಏನ್ ಅನ್ನಿಸ್ತು ಇಡೀ ತಂಡದ ಬಗ್ಗೆ ಮಾತನಾಡೋದಾದ್ರೆ, ಅಥವಾ ಈಗಿರುವಂತಹ ಸಿನಿಮಾ ಬಗ್ಗೆ ಮಾತನಾಡೋದಾದ್ರೆ?
ಶ್ರೀರಂಗ ಅದು ಹೆಸರಲ್ಲೇ ಏನೋ ಒಂಥರ ದೈವ ಭಾವನೆ ಇದೆ. ಅದು ಲಾಂಚ್ ಮಾಡಿದಾಗ ಅಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳು ತುಂಬಾ ಇಷ್ಟ ಆಯಿತು. ಪ್ರೀತಿಯ ಇಲ್ಲಿ ಬಿದ್ದಾಗ ತಾಯಿ ತಂಗಿ ಅಂತ ಏನು ಗೊತ್ತೇ ಆಗೋದಿಲ್ಲ, ಅವ್ರ ತಾಯಿನೇ ಕನಸು ಕಾಣ್ತಾ ಇದ್ದಾನೆ ಅವನು. ಅದು ಒಂಥರ ಏನೋ ಡಿಫ್ರೆಂಟ್ ಆಗಿತ್ತು. ಅಮ್ಮ ನೀನು ಅಂತ ಕೈ ಬಿಟ್ಬಿಟ್ಟ ಅವನ. ಆ ಪ್ರೀತಿಗೆ ಅಷ್ಟು ದೊಡ್ಡ ಮಹತ್ವ ಇದೆ. ಶ್ರೀರಂಗ ಚಿತ್ರ ಇವತ್ತು ನನ್ನಿಂದ ಲಾಂಚ್ ಆಗಿದೆ. ಇವಾಗಿನ ದಿನಗಳಲ್ಲಿ ಚಿತ್ರಗಳನ್ನ ನೋಡೋದು ತುಂಬಾ ಕಷ್ಟ ಜನಗಳು. ಆ ಚಿತ್ರ ಬಂದಿದೆ ಅಂದ ತಕ್ಷಣ ಮೂರ್ನಾಲ್ಕು ದಿವಸ ಆದ ತಕ್ಷಣ ಯೂಟ್ಯೂಬ್ಗೆ ಹೋಗ್ಬಿಡ್ತಾರೆ, ಹಾಕಿದಾರೆ ಏನೋ ಇಲ್ಲೇ ನೋಡ್ಬಿಟ್ರೆ ಆಯ್ತು ಅಂತ. ದಯವಿಟ್ಟು ಆ ತರ ಆಗ್ಬಾರ್ದು. ನಮ್ಮ ಸಂಸ್ಕೃತಿ ಉಳಿಬೇಕು, ನಾವು ಉಳಿಬೇಕು, ನಮ್ಮ ಜನ ಉಳಿಬೇಕಂದ್ರೆ ಕನ್ನಡ ಚಿತ್ರಗಳನ್ನ ನಾವು ಥಿಯೇಟರ್ಗೆ ಹೋಗಿ ನೋಡೋದ್ರಿಂದ ಕನ್ನಡವನ್ನ ನಾವು ಬೆಳೆಸ್ದಂಗೆ ಆಗುತ್ತೆ, ಕಲಾವಿದರನ್ನ ಬೆಳೆಸ್ದಂಗೆ ಆಗುತ್ತೆ. ಇಡೀ ಸಿನಿಮಾದ ತಾಂತ್ರಿಕ ವರ್ಗ ಏನಿದೆಯಲ್ಲ ಅವ್ರಿಗೆಲ್ಲರಿಗೂ ನಾವು ಅನ್ನ ಹಾಕಿದಾಗೆ ಅನ್ಸುತ್ತೆ. ಹಂಗಾಗಿ ಇಲ್ಲಿ ಬಂದಿರತಕ್ಕಂಥರು ಮತ್ತು ನಿಮ್ಮ ಗೆಳೆಯರು, ನಿಮ್ಮ ಗೆಳೆಯರ ಗೆಳೆಯರು, ನಿಮ್ಮ ಮನೆಯವರು ಎಲ್ಲ ಸಿನಿಮಾಗಳನ್ನು ಥಿಯೇಟರ್ಗೆ ಹೋಗಿ ಸಿನಿಮಾವನ್ನು ನೋಡೋದ್ರ ಮುಖಾಂತರ ಕನ್ನಡವನ್ನು ಉಳಿಸ್ಬೇಕು, ಕನ್ನಡವನ್ನು ಬೆಳೆಸಬೇಕು ಅಂತ ನಾನು ಮತ್ತೊಂದೇ ಸಾರಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಆ ಚಿತ್ರವನ್ನು ನೋಡಿದಾಗ ತುಂಬ ಖುಷಿ ಆಯಿತು. ಮೊದಲು ನಮ್ಮ ಅಕಾಡೆಮಿ ಸಹ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಅಂತ ಇತ್ತು. ಈಗ ಯಕ್ಷಗಾನ ಅಕಾಡೆಮಿ ಬೇರೆ ಆಗಿದೆ, ಜಾನಪದ ಅಕಾಡೆಮಿ ಬೇರೆ ಆಗಿದೆ. ನಮ್ಮ ಜಾನಪದದ ಮಜಲನ್ನ ಇಟ್ಕೊಂಡಿದ್ದಾರೆ ಅದರಲ್ಲಿ. ಯಕ್ಷಗಾನದ ಕಲಾವಿದರನ್ನ ನೋಡಿ ತುಂಬಾ ಖುಷಿ ಆಯ್ತು. ಆ ಚಿತ್ರದಲ್ಲಿ ಕಲಾವಿದರಿಗೂ ಸಹ ಒಂದು ಒಳ್ಳೆಯ ಒತ್ತನ್ನ ಕೊಟ್ಟಿದ್ದಾರೆ ಅಂತ ನನ್ನ ಒಂದು ಭಾವನೆ. ಈ ಒಂದು ಚಿತ್ರವನ್ನ ಲಾಂಚ್ ಮಾಡಿ ಆ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಈ ನವೀನ್ ಅವರು ಮತ್ತು ಆಮೇಲೆ ಭಾರದ್ವಾಜ ಅವರು ಅವತ್ತು ನನ್ನ ಕಚೇರಿಗೆ ಬಂದು ನನ್ನ ಅಕಾಡೆಮಿಗೆ ಬಂದು ಅಮ್ಮ ಈ ರೀತಿ ಇದೆ, ನೀವು ಬರಬೇಕು ಅಂದ್ರು. ಇಲ್ಲ ರೀ, ನಾನು ಅವತ್ತು ಬಿಹಾರದಿಂದ ಬರ್ತೀನಿ, ಲೇಟ್ ಆಗ್ಬೋದು ಏನು ಅಂತಂದ್ರಾಗ, ಇಲ್ಲಮ್ಮ ನೀವು ಎಷ್ಟೊತ್ತನ ಆಗಲಿ, ಒಂದು 15 ನಿಮಿಷ ತಡವಾದರೂ ಚಿಂತೆ ಇಲ್ಲ, ಬರ್ರಿ ಅಂತ ಹೇಳಿದ್ರು. ಹಂಗಾಗಿ ಅವತ್ತು ಅವರು ಒಪ್ಕೊಂಡು ಅಲ್ಲಿ ಬಂದು ತುಂಬ ಖುಷಿಯಿಂದ ಮಾತಾಡಿ ನನ್ನ ಜೊತೆ ಫೋಟೋ ಎಲ್ಲ ತರಿಸ್ಕೊಂಡು ಈ ಚಿತ್ರದ ಬಗ್ಗೆ ಒಂಚೂರು ಮಾಹಿತಿ ಕೊಟ್ಟು ಬಂದರು. ಅವತ್ತು ಒಪ್ಕೊಂಡಿದ್ದೆ, ಇವತ್ತು ಅದೇನೋ ಅದೃಷ್ಟ ಶ್ರೀರಂಗ ಚಿತ್ರತಂಡಕ್ಕೆ ಅಂತ ನನಗೆ ಗೊತ್ತಿಲ್ಲ. ಎಷ್ಟು 1000 ಕೊಡ್ತೀವಿ ಅಂದರೆ ನಾವು 5 ಜನ ಹೋಗೋದು ಕಷ್ಟ. ನಂದು ಬಳ್ಳಾರಿಯಲ್ಲಿ, ಬೆಂಗಳೂರಲ್ಲಿ, ಇವತ್ತು ನಾವು 5 ಜನ ಜೋಗತಿಯರು, ಮುತ್ತೈದೆಯರು, 5 ಜನ ಮುತ್ತೈದೆಯವರು ಈ ಶ್ರೀರಂಗ ಚಿತ್ರಕ್ಕೆ ಬಂದು ನಾವು ಆಶೀರ್ವಾದ ಮಾಡಿದ ಥರ ನಿಮಗಾಗುತ್ತೆ. ದೇವರು ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನು ನಿಮ್ಮ ನಿರ್ದೇಶನದಲ್ಲಿ, ನಿಮ್ಮ ಒಂದು ಬಡ್ಜೆಟ್ಟಲ್ಲಿ, ನಿರ್ದೇಶನದಲ್ಲಿ ಹಾಗೂ ಅಭಿನಯದಲ್ಲಿ. ನವೀನ್ ಎಲ್ಲಿದ್ದಾನೆ? ಮುಗ್ಧ ಅಲ್ಲಿದ್ದಾನೆ, ತುಂಬ ಮುಗ್ಧ. ಅವ್ರು ಚೆನ್ನಾಗಿ ಮಾಡಿದ್ದಾನೆ. ನಿಮ್ಮೆಲ್ಲರ ಕೈಯಲ್ಲಿ ಇನ್ನೂ ಅತ್ಯುತ್ತಮವಾದ ಚಿತ್ರಗಳು ಮೂಡಿ ಬರಲಿ ಅಂತ ಹೇಳ್ತಾ, ನಿಮಗಿನ್ನ ಚಿತ್ರಗಳನ್ನ ಮಾಡೋದಕ್ಕೆ ಇನ್ನೂ ಪ್ರೊಡ್ಯೂಸರ್ಗಳು ಸಿಗಲಿ, ಇನ್ನೂ ನೀವು ಬರೆದಂಥ ಕತೆಗಳಿಗೆ ಪ್ರೊಡ್ಯೂಸರ್ಗಳು ಸಿಗಲಿ, ಒಳ್ಳೆ ರೀತಿಯಲ್ಲಿ ಚಿತ್ರಗಳು ಮೂಡಿ ಬರಲಿ. ತಮ್ಮೆಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ತಮ್ಮೆಲ್ಲರಿಗೂ ಮತ್ತೊಂದು ವಿಷಯ ಏನು ಹೇಳೋದಕ್ಕೆ ಇಷ್ಟಪಡ್ತೀನಂದ್ರೆ, ನಿಮ್ಮ ಚಿತ್ರಗಳಲ್ಲಿ ನಮ್ಮ ಜನ ತುಂಬ ಜನ ಕಲಾವಿದರು ಇದ್ದಾರೆ, ಅವರನ್ನು ಸಹ ನೀವು ಅವರನ್ನು ಅಳವಡಿಸ್ಕೊಂಡು ಅವ್ರಿಗೂ ಒಂದು ಅವಕಾಶ ಕೊಟ್ಟರೆ ನಿಮ್ಮಿಂದ ಸಮಾಜಕ್ಕೆ ಒಂದು ಮೆಸೇಜ್ ಹೋಗುತ್ತೆ ಆ ಪಾತ್ರದ ಮೂಲಕ. ಗಂಡಸರೇ ಸೀರೆ ಉಟ್ಟು ಮಾಡೋದು ಬೇರೆ, ನಾವು ಗಂಡಸಾಗಿ ಹುಟ್ಟು ಹೆಣ್ಣಿಗೆ ಪರಿವರ್ತನೆ ಆಗಿ ನಾವು ಪಾತ್ರ ಮಾಡೋದೇ ಬೇರೆ ಆಗುತ್ತೆ. ಗಂಡಸರು ಮಾಡಿದ್ರೆ ಪಾತ್ರ ಬೇರೆ. ಈ ಗಂಡಸರ ಪಾತ್ರನ ಜೋಗತಿಯವ್ರ ಪಾತ್ರ ಮಾಡ್ತಾರೆ, ತೃತೀಯ ಲಿಂಗಿಗಳ ಪಾತ್ರ ಮಾಡ್ತಾರೆ. ಅಷ್ಟು ಅಸಭ್ಯವಾಗಿ ವರ್ತನೆ ಯಾರು ಮಾಡಲ್ಲ ನಮ್ಮವರು, ಅವ್ರು ಅಷ್ಟು ಅಸಭ್ಯವಾಗಿ ವರ್ತನೆ ಮಾಡ್ತಾರೆ. ನಮ್ಮಲ್ಲಿ ಕಲಾವಿದರು ಇದ್ದಾರೆ, ನಮ್ಮವ್ರನ್ನೆಲ್ಲ ಹಾಕೊಂಡು ಮುಂದಿನ ಚಿತ್ರಗಳಲ್ಲಿ ಮಾಡ್ರಿ. ನನಗೂ ಯಾವ್ದಾದ್ರು ಒಂದು ಪಾತ್ರ ಇದ್ರೆ ನಾನು ಮಾಡ್ತೀನಿ. ನಾನು ಈಗಾಗ್ಲೇ ಹನುಮಂತ್ ಅಲ್ಗೇರಿ ಅವ್ರದ್ದು ಕೆಂಗುಲಾಬಿ ಸಿನಿಮಾದಲ್ಲಿ ಮಾಡಿದ್ದೀನಿ, ಮೊನ್ನೆ ಇನ್ನ ಅಮರ ಪ್ರೇಮಿ ಅರುಣ್ ಅನ್ನೋದ್ರಲ್ಲಿ ಮಾಡಿದ್ದೀನಿ, ಕುಂಬಿ ವೀರಭದ್ರಪ್ಪರು ಕುಬುಸ ಚಿತ್ರದಲ್ಲಿ
ನಾನೊಂದು ಕುಂಸ ಚಿತ್ರದಲ್ಲಿ ಮಾಡಿದ್ದೀನಿ, ಒಂದೆರಡು ಸಿಕ್ಕಿ ಕಿರುಚಿತ್ರ ಮಾಡಿದ್ದೀನಿ, ಮೊನ್ನೆ ಇನ್ನ ಒಂದು ಶಿವಲೀಲಾ ಸಿನಿಮಾಕ್ಕೆ ಒಪ್ಕೊಂಡಿದ್ದೀನಿ, ಅದರಲ್ಲೂ ಒಂದು ಸಾಧ್ವಿ ಪಾತ್ರ ಮಾಡ್ಬೇಕಮ್ಮ ಅಂತ ಹೇಳಿದ್ರು, ಒಪ್ಕೊಂಡಿದ್ದೀನಿ. ಈ ರೀತಿ ನನ್ಗೆ 64 ಆದ್ರೂ ಮಾಡಬೇಕು, ಕುಣಿಬೇಕು, ಪಾತ್ರ ಮಾಡ್ಬೇಕನ್ನೋ ಹಂಬಲ ಜಾಸ್ತಿ. ನಮ್ಮಂತ ಕಲಾವಿದರನ್ನ ಬಳಸ್ಕೊಳ್ರಿ, ನಮಗೆ ಗೌರವ ಕೊಡ್ರಿ. ನಿಮ್ಮ ತಂಡದಲ್ಲಿ, ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ನನ್ನಂತ ಮಗು ಹುಟ್ಟಿದ್ರೆ ದಯವಿಟ್ಟು ಆ ಮಗುವನ್ನ ಹೊರಗೆ ಹಾಕ್ಬೇಡ್ರಿ. ಯಾಕೆ ಅಂದ್ರೆ ಆ ಮಗುಗೆ ವಿದ್ಯಾಭ್ಯಾಸ ಕೊಡ್ರಿ, ಆ ಮಗು ವಿದ್ಯಾಭ್ಯಾಸ ಕೊಟ್ರೆ ಮುಂದೊಂದು ದಿನ ನಿಮ್ಮ ಹೆಸರನ್ನ ಉನ್ನತ ಸ್ಥಾನಕ್ಕೆ ಹೋಗ್ತಾಳೆ. ನಾನು ಇವತ್ತು SSLC ಓದಿದ್ದೆ, ಆ SSLC ಓದಿರೋದ್ರಿಂದ ನನ್ನ ಒಳ್ಳೆ ದಾರಿಯನ್ನು ಹಿಡ್ಕೊಂಡು ಇವತ್ತು ಇಷ್ಟೇ ಎತ್ತರಕ್ಕೆ ಬಂದಿದ್ದೀನಿ ಅಂದ್ರೆ ಅದು ನನ್ನ ಜಾನಪದ ಕಲೆ ನನಗೆ ಕೈ ಹಿಡಿದು ನಡೆಸ್ತು, ನನಗೊಂದು ತನ್ನ ಕೊಡ್ತು. ಅದರ ಜೊತೆಗೆ ನನ್ನ ಪತ್ರಿಕಾ ಮಾಧ್ಯಮದವರು ಏನಿದಾರಲ್ಲ, ಅವರೆಲ್ಲರೂ ನಮ್ಮನ್ನ ಬೆಳೆಸಿದ್ರು. ಬೆಳೆಸೋರು ಅವರೇ, ಅಳಸೋರು ಅವರೇ, ಉಳಿಸೋರು ಅವರೇ, ಕಿತ್ತ ಹಾಕೋರು ಅವರೇ. ನಿಮಗೆ ಒಂದು ದೊಡ್ಡ ಸೆಲೆಕ್ಟ್ ಹೇಳ್ಬೇಕು, ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ನಮ್ಮ ಬಗ್ಗೆ ಚೆನ್ನಾಗಿ ಪತ್ರ ಬರೆದು ಅದನ್ನ ಹೈಲೈಟ್ ಮಾಡಿದ್ರಿ. ಅದೇ ರೀತಿ ಚಿತ್ರರಂಗದಲ್ಲೂ ಸಹ ಇಂಥ ಚಿತ್ರಗಳನ್ನ ಹೊಸದಾಗಿ ಮಾಡ್ತಕ್ಕಂಥ ಇಂಥ ತಂಡ ಏನಿದೆ, ಇಂಥವ್ರಿಗೆ ಪ್ರೋತ್ಸಾಹ ಕೊಡೋದ್ರ ಮುಖಾಂತರ ನೀವು ಅವರನ್ನ ಬೆಳೆಸ್ಬೇಕಂತ ನನ್ನ ಪರವಾಗಿ, ತಮ್ಮೆಲ್ಲರ ಪರವಾಗಿ, ಮೀಡಿಯಾದವರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಅಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದ್ರೆ ಅವರು ಸೆಕ್ಸ್ ವರ್ಕರ್ ಆಗಲ್ಲ, ಬೆಗ್ಗರ್ ಆಗೋದಿಲ್ಲ, ಅವರೇದಾದ ಬದುಕನ್ನು ಕಟ್ಕೊಳ್ತಾರೆ. ಇದು ಸ್ವತಂತ್ರ ಭಾರತ, ನಾನು ನನ್ನಿಷ್ಟದಂತೆ, ನೀವು ನಿಮ್ಮಿಷ್ಟದಂತೆ ಬದುಕಬಹುದು. ಅಂಥ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆದು ನನಗೆ ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಡೀ ಚಿತ್ರ ತಂಡಕ್ಕೆ ಈ ಮಂಜಮ್ಮ ಜೋಗತಿಯ ಅನಂತ ಅನಂತ ಪ್ರಣಾಮಗಳು. ಈಗ ವೇದಿಕೆ ಮೇಲೆ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳೆಲ್ಲರೂ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಭಾಮ ಹರೀಶ್ ಸರ್, ಅದೇ ರೀತಿಯಾಗಿ ಸಿ.ವಿ. ಶಂಕರ್ ಸರ್, ಸುಂದರ್ ರಾಜ್ ಸರ್, ಶಿಲ್ಪಾ ಶ್ರೀನಿವಾಸ್ ಸರ್, ಎಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀಯುತ ಕೆ.ಎಸ್. ಮುರಳಿ ಸರ್, ಆಯ್ತಾ? ಪಕ್ಕದ ಮನೆ ಇವತ್ತಿನ ಇಡೀ ಕಾರ್ಯಕ್ರಮದ ಪ್ರಮುಖ ಘಟ್ಟ ಟ್ರೈಲರ್ ಲಾಂಚ್. ಶ್ರೀರಂಗ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಮುಖ್ಯ ಅತಿಥಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನ ತಂದಿದ್ದಾರೆ ತಮ್ಮ ಉಪಸ್ಥಿತಿಯ ಮೂಲಕ. ಸಹಸ್ರ ಜನರ ಆಶಾಕಿರಣ ಇವರು, ಕಲಾದೇವಿಯ ಆರಾಧಕಿ ಪದ್ಮಶ್ರೀ ಮಾತಾಶ್ರೀ ಜೋಗತಿ ಮಂಜಮ್ಮ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಹೇಳೋದಕ್ಕಿಂತ ಮೊದಲು ಕ್ಷಮೆ ಕೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮ ನನ್ನಿಂದನೇ ತಡ ಆಗಿದ್ದು. ನಾನು ಬಿಹಾರದಿಂದ ಸೀದಾ ಏರ್ಪೋರ್ಟಿಗೆ ಬಂದು, ಏರ್ಪೋರ್ಟಿಂದ ಸೀದಾ ಇಲ್ಲಿಗೆ ಬಂದೆ, ಹಾಗಾಗಿ ಲೇಟ್ ಆಯಿತು. ಅದಕ್ಕಾಗಿ ಕ್ಷಮೆ ಕೋರುತ್ತಾ ಈ ದಿನದ ಶ್ರೀರಂಗ ಚಿತ್ರದ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀನಿ. ಟ್ರೈಲರ್ ಲಾಂಚ್ ಮಾಡಿದ್ರೆ ಅಮ್ಮ ನಿಮ್ಗೆ ಏನ್ ಅನ್ನಿಸ್ತು, ಇಡೀ ತಂಡದ ಬಗ್ಗೆ ಮಾತನಾಡೋದಾದ್ರೆ ಅಥವಾ ಈಗಿರುವಂತಹ ಸಿನಿಮಾ ಬಗ್ಗೆ ಮಾತನಾಡೋದಾದ್ರೆ? ಶ್ರೀರಂಗ ಅದು ಹೆಸರಲ್ಲೇ ಏನೋ ಒಂಥರ ದೈವ ಭಾವನೆ ಇದೆ. ಅದು ಲಾಂಚ್ ಮಾಡಿದಾಗ ಅಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳು ತುಂಬಾ ಇಷ್ಟ ಆಯ್ತು. ಪ್ರೀತಿಯ ಇಲ್ಲಿ ಬಿದ್ದಾಗ
ತಾಯಿ ತಂಗಿ ಅಂತ ಏನು ಗೊತ್ತೇ ಆಗೋದಿಲ್ಲ, ಅವ್ರ ತಾಯಿನೇ ಕನಸು ಕಾಣ್ತಾ ಇದ್ದಾನೆ ಅವನ. ಅದು ಒಂಥರ ಏನು ಡಿಫ್ರೆಂಟ್ ಆಗಿತ್ತು, ಅಮ್ಮ ನೀನಾ ಅಂತ ಕೈ ಬಿಟ್ಬಿಟ್ಟ ಅವನ. ಆ ಪ್ರೀತಿಗೆ ಅಷ್ಟು ದೊಡ್ಡ ಮಹತ್ವ ಇದೆ. ಶ್ರೀರಂಗ ಚಿತ್ರ ಇವತ್ತು ನನ್ನಿಂದ ಲಾಂಚ್ ಆಗಿದೆ. ಇವಾಗಿನ ದಿನಗಳಲ್ಲಿ ಚಿತ್ರಗಳನ್ನ ನೋಡೋದು ತುಂಬಾ ಕಷ್ಟ ಜನಗಳು. ಆ ಚಿತ್ರ ಬಂದಿದೆ ಅಂದ ತಕ್ಷಣ ಪೂರ್ಣಾಂಗ ಲಾಗಿ ದಿವಸ ಆತಸ್ಸಿಗೆ ಯೂಟ್ಯೂಬ್ ಹೋಗ್ಬಿಡ್ತಾರೆ, ಹಾಕಿದಾರೆ ನಾನು ಇಲ್ಲೇ ನೋಡ್ಬಿಟ್ರೆ ಆಯ್ತು ಅಂತ. ದಯವಿಟ್ಟು ಆ ತರ ಆಗ್ಬಾರ್ದು. ನಮ್ಮ ಸಂಸ್ಕೃತಿ ಉಳಿಬೇಕು, ನಾವು ಉಳಿಬೇಕು, ನಮ್ಮ ಜನ ಉಳಿಬೇಕಂದ್ರೆ ಕನ್ನಡ ಚಿತ್ರಗಳನ್ನ ನಾವು ಥಿಯೇಟರ್ಗೆ ಹೋಗಿ ನೋಡೋದ್ರಿಂದ ಕನ್ನಡವನ್ನ ನಾವು ಬೆಳೆಸ್ದಂಗೆ ಆಗುತ್ತೆ, ಕಲಾವಿದರನ್ನ ಬೆಳೆಸ್ದಂಗೆ ಆಗುತ್ತೆ. ಇಡೀ ಸಿನಿಮಾದ ತಾಂತ್ರಿಕ ವರ್ಗ ಏನಿದೆಯಲ್ಲ ಅವ್ರಿಗೆಲ್ಲರಿಗೂ ನಾವು ಅನ್ನ ಹಾಕಿದಾಗೆ ಅನ್ಸುತ್ತೆ. ಹಂಗಾಗಿ ಇಲ್ಲಿ ಬಂದಿರತಕ್ಕಂಥರು ಮತ್ತು ನಿಮ್ಮ ಗೆಳೆಯರು, ನಿಮ್ಮ ಗೆಳೆಯರ ಗೆಳೆಯರು, ನಿಮ್ಮ ಮನೆಯವರು ಎಲ್ಲ ಸಿನಿಮಾಗಳನ್ನ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನು ನೋಡೋದ್ರ ಮುಖಾಂತರ ಕನ್ನಡವನ್ನು ಉಳಿಸ್ಬೇಕು, ಕನ್ನಡವನ್ನು ಬೆಳೆಸ್ಬೇಕು ಅಂತ ನಾನು ಮತ್ತೊಂದೇ ಸಾರಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಆ ಚಿತ್ರವನ್ನು ನೋಡಿದಾಗ ತುಂಬ ಖುಷಿ ಆಯಿತು. ಮೊದಲು ನಮ್ಮ ಅಕಾಡೆಮಿ ಸಹ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಅಂತಿತ್ತು, ಈಗ ಯಕ್ಷಗಾನ ಅಕಾಡೆಮಿ ಬೇರೆ ಆಗಿದೆ, ಜಾನಪದ ಅಕಾಡೆಮಿ ಬೇರೆ ಆಗಿದೆ. ನಮ್ಮ ಜಾನಪದದ ಮಜಲನ್ನ ಇಟ್ಕೊಂಡಿದ್ದಾರೆ ಅದರಲ್ಲಿ. ಯಕ್ಷಗಾನದ ಕಲಾವಿದರನ್ನು ನೋಡಿ ತುಂಬ ಖುಷಿ ಆಯಿತು. ಆ ಚಿತ್ರದಲ್ಲಿ ಕಲಾವಿದರಿಗೂ ಸಹ ಒಂದು ಒಳ್ಳೆಯ ಒತ್ತನ್ನು ಕೊಟ್ಟಿದ್ದಾರೆ ಅಂತ ನನ್ನ ಒಂದು ಭಾವನೆ. ಈ ಒಂದು ಚಿತ್ರವನ್ನ ಲಾಂಚ್ ಮಾಡಿ ಆ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಈ ನವೀನ್ ಅವರು ಮತ್ತು ಆಮೇಲೆ ಭಾರದ್ವಾಜ ಅವರು ಅವತ್ತು ನನ್ನ ಕಚೇರಿಗೆ ಬಂದು ನನ್ನ ಅಕಾಡೆಮಿಗೆ ಬಂದು ಅಮ್ಮ ಈ ರೀತಿ ಇದೆ ನೀವು ಬರಬೇಕು ಅಂದ್ರೆ ಇಲ್ಲ ರೀ ನಾನು ಅವತ್ತು ಬಿಹಾರದಿಂದ ಬರ್ತೀನಿ ಲೇಟ್ ಆಗ್ಬೋದು ಏನು ಅಂತಂದ್ರಾಗ ಇಲ್ಲಮ್ಮ ನೀವು ಎಷ್ಟೊತ್ತನ ಆಗಲಿ ಒಂದು 10-15 ನಿಮಿಷ ತಡವಾದರೂ ಚಿಂತೆ ಇಲ್ಲ ಬರ್ರಿ ಅಂತ ಹೇಳಿದ್ರು. ಹಂಗಾಗಿ ಅವತ್ತು ಅವರು ಒಪ್ಕೊಂಡು ಅಲ್ಲಿ ಬಂದು ತುಂಬ ಖುಷಿಯಿಂದ ಮಾತಾಡಿ ನನ್ನ ಜೊತೆ ಫೋಟೋ ಎಲ್ಲ ತರಿಸ್ಕೊಂಡು ಈ ಚಿತ್ರದ ಬಗ್ಗೆ ಒಂಚೂರು ಮಾಹಿತಿ ಕೊಟ್ಟು ಬಂದರು. ಅವತ್ತು ಒಪ್ಕೊಂಡಿದ್ದೆ, ಇವತ್ತು ಅದೇನೋ ಅದೃಷ್ಟ ಶ್ರೀರಂಗ ಚಿತ್ರ ತಂಡಕ್ಕೆ ಅಂತ ನನಗೆ ಗೊತ್ತಿಲ್ಲ. ಎಷ್ಟು 1,000 ಕೊಡ್ತೀವಿ ಅಂದರೆ ನಾವು 5 ಜನ ಹೋಗೋದು ಕಷ್ಟ. ನಂದು ಬಳ್ಳಾರಿಯಲ್ಲಿ ಬೆಂಗಳೂರಲ್ಲಿ ಇವತ್ತು ನಾವು 5 ಜನ ಜೋಗತಿಯರು ಮುತ್ತೈದೆಯರು 5 ಜನ ಮುತ್ತೈದೆಯವರು ಈ ಶ್ರೀರಂಗ ಚಿತ್ರಕ್ಕೆ ಬಂದು ನಾವು ಆಶೀರ್ವಾದ ಮಾಡಿದ ಥರ ನಿಮಗೆ ಆಗುತ್ತೆ. ದೇವರು ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನು ನಿಮ್ಮ ನಿರ್ದೇಶನದಲ್ಲಿ ನಿಮ್ಮ ಒಂದು ಬಡ್ಜೆಟ್ಟಲ್ಲಿ ನಿರ್ದೇಶನದಲ್ಲಿ ಹಾಗೂ ಅಭಿನಯದಲ್ಲಿ ನವೀನ್ ಎಲ್ಲಿದ್ದಾನೆ ಮುಗ್ಧ ಅಲ್ಲಿದ್ದಾನೆ ತುಂಬಾ ಮುಗ್ಧ ಅವ್ರು ಚೆನ್ನಾಗಿ ಮಾಡಿದ್ದಾನೆ. ನಿಮ್ಮೆಲ್ಲರ ಕೈಯಲ್ಲಿ ಇನ್ನೂ ಅತ್ಯುತ್ತಮವಾದ ಆ ಚಿತ್ರಗಳು ಮೂಡಿ ಬರಲಿ ಅಂತ ಹೇಳ್ತಾ ನಿಮಗೆ ಇನ್ನ ಚಿತ್ರಗಳನ್ನ ಮಾಡೋದಕ್ಕೆ ಇನ್ನೂ ಪ್ರೊಡ್ಯೂಸರ್ಗಳು ಸಿಗಲಿ, ಇನ್ನೂ ನೀವು ಬರೆದಂಥ ಕತೆಗಳಿಗೆ ಪ್ರೊಡ್ಯೂಸರ್ಗಳು ಸಿಗಲಿ, ಒಳ್ಳೆ ರೀತಿಯಲ್ಲಿ ಚಿತ್ರಗಳು ಮೂಡಿ ಬರಲಿ, ತಮ್ಮೆಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ತಮ್ಮೆಲ್ಲರಿಗೂ. ಮತ್ತೊಮ್ಮೆ ಮತ್ತೊಂದು ವಿಷಯ ಏನು ಹೇಳೋದಕ್ಕೆ ಇಷ್ಟಪಡ್ತೇನೆಂದರೆ ನಿಮ್ಮ ಚಿತ್ರಗಳಲ್ಲಿ ನಮ್ಮ ಜನ ತುಂಬ ಜನ ಕಲಾವಿದರು ಇದ್ದಾರೆ, ಅವರನ್ನು ಸಹ ನೀವು ಅವರನ್ನು ಅಳವಡಿಸ್ಕೊಂಡು ಅವ್ರಿಗೂ ಒಂದು ಅವಕಾಶ ಕೊಟ್ಟರೆ ನಿಮ್ಮಿಂದ ಸಮಾಜಕ್ಕೆ ಒಂದು ಮೆಸೇಜ್ ಹೋಗುತ್ತೆ ಆ ಪಾತ್ರದ ಮೂಲಕ. ಗಂಡಸರೇ ಸೀರೆ ಉಟ್ಟು ಮಾಡೋದು ಬೇರೆ, ನಾವು ಗಂಡಸಾಗಿ ಹುಟ್ಟು ಹೆಣ್ಣಿಗೆ ಪರಿವರ್ತನೆ ಆಗಿ ನಾವು ಪಾತ್ರ ಮಾಡೋದೇ ಬೇರೆ ಆಗುತ್ತೆ. ಗಂಡಸರು ಮಾಡಿದ್ರೆ ಪಾತ್ರ ಬೇರೆ, ಈ ಗಂಡಸರ ಪಾತ್ರನ ಜೋಗತಿಯವ್ರ ಪಾತ್ರ ಮಾಡ್ತಾರೆ, ತೃತೀಯ ಲಿಂಗಿಗಳ ಪಾತ್ರ ಮಾಡ್ತಾರೆ. ಅಷ್ಟು ಅಸಭ್ಯವಾಗಿ ವರ್ತನೆ ಯಾರು ಮಾಡಲ್ಲ ನಮ್ಮವರು, ಅವ್ರು ಅಷ್ಟು ಅಸಭ್ಯವಾಗಿ ವರ್ತನೆ ಮಾಡ್ತಾರೆ. ನಮ್ಮಲ್ಲಿ ಕಲಾವಿದರು ಇದ್ದಾರೆ, ನಮ್ಮವ್ರನ್ನೆಲ್ಲ ಹಾಕೊಂಡು ಮುಂದಿನ ಚಿತ್ರಗಳಲ್ಲಿ ಮಾಡ್ರಿ. ನನಗೂ ಯಾವ್ದಾದ್ರು ಒಂದು ಪಾತ್ರ ಇದ್ರೆ ನಾನು ಮಾಡ್ತೀನಿ. ನಾನು ಈಗಾಗಲೇ ಹನುಮಂತ್ ಅಲ್ಗೇರಿ ಅವ್ರದ್ದು ಕೆಂಗುಲಾಬಿ ಸಿನಿಮಾದಲ್ಲಿ ಮಾಡಿದ್ದೀನಿ, ಮೊನ್ನೆ ಇನ್ನ ಅಮರ ಪ್ರೇಮಿ ಅರುಣ್ ಅನ್ನದ್ರಲ್ಲಿ ಮಾಡಿದ್ದೀನಿ, ಕುಮ್ಮಿ ವೀರಭದ್ರಪ್ಪರು ಕುಬುಸ ಚಿತ್ರದಲ್ಲಿ ನಾನೊಂದು ಕುಬುಸ ಚಿತ್ರದಲ್ಲಿ ಮಾಡಿದ್ದೀನಿ, ಒಂದೆರಡು ಕಿರುಚಿತ್ರ ಮಾಡಿದ್ದೀನಿ. ಮೊನ್ನೆ ಇನ್ನ ಒಂದು ಶಿವಲೀಲಾ ಸಿನಿಮಾಕ್ಕೆ ಒಪ್ಕೊಂಡಿದ್ದೀನಿ, ಅದರಲ್ಲೂ ಒಂದು ಸಾಧ್ವಿ ಪಾತ್ರ ಮಾಡ್ಬೇಕಮ್ಮ ಅಂತ ಹೇಳಿದ್ರು ಒಪ್ಕೊಂಡಿದ್ದೀನಿ. ಈ ರೀತಿ ನನ್ಗೆ 64 ಆದ್ರೂ ಮಾಡಬೇಕು, ಕುಣಿಬೇಕು, ಪಾತ್ರ ಮಾಡ್ಬೇಕನ್ನೋ ಹಂಬಲ ಜಾಸ್ತಿ. ನಮ್ಮಂತ ಕಲಾವಿದರನ್ನ ಬಳಸ್ಕೊಳ್ರಿ, ನಮಗೆ ಗೌರವ ಕೊಡ್ರಿ. ನಿಮ್ಮ ತಂಡದಲ್ಲಿ, ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ನನ್ನಂತ ಮಗು ಹುಟ್ಟಿದ್ರೆ ದಯವಿಟ್ಟು ಆ ಮಗುವನ್ನ ಹೊರಗೆ ಹಾಕ್ಬೇಡ್ರಿ. ಯಾಕೆ ಅಂದ್ರೆ ಆ ಮಗುಗೆ ವಿದ್ಯಾಭ್ಯಾಸ ಕೊಡ್ರಿ,
ಆ ಮಗು ವಿದ್ಯಾಭ್ಯಾಸ ಕೊಟ್ಟರೆ ಮುಂದೊಂದು ದಿನ ನಿಮ್ಮ ಹೆಸರನ್ನ ಉನ್ನತ ಸ್ಥಾನಕ್ಕೆ ಹೋಗ್ತಾಳೆ. ನಾನು ಇವತ್ತು ಎಸ್ ಎಲ್ ಸಿ ಓದಿದ್ದೆ, ಆ ಎಸ್ ಎಲ್ ಸಿ ಓದಿರೋದ್ರಿಂದ ನನ್ನ ಒಳ್ಳೆ ದಾರಿಯನ್ನು ಹಿಡ್ಕೊಂಡು ಇವತ್ತು ಇಷ್ಟೇ ಎತ್ತರಕ್ಕೆ ಬಂದಿದ್ದೀನಿ ಅಂದ್ರೆ ಅದು ನನ್ನ ಜಾನಪದ ಕಲೆ ನನಗೆ ಕೈ ಹಿಡಿದು ನಡೆಸ್ತು, ನನಗೊಂದು ತನ್ನ ಕೊಡ್ತು. ಅದ್ರ ಜೊತೆಗೆ ನನ್ನ ಪತ್ರಿಕಾ ಮಾಧ್ಯಮದವರು ಏನಿದ್ದಾರಲ್ಲ ಅವರೆಲ್ಲರೂ ನಮ್ಮನ್ನ ಬೆಳೆಸಿದ್ರು. ಬೆಳೆಸೋರು ಅವರೇ, ಅಳಸೋರು ಅವರೇ, ಉಳಿಸೋರು ಅವರೇ, ಕಿತ್ತ ಹಾಕೋರು ಅವರೇ. ನಿಮಗೆ ಒಂದು ದೊಡ್ಡ ಸೆಲೆಕ್ಟ್ ಹೇಳ್ಬೇಕು, ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ನಮ್ಮ ಬಗ್ಗೆ ಚೆನ್ನಾಗಿ ಪತ್ರ ಬರೆದು ಅದನ್ನ ಹೈಲೈಟ್ ಮಾಡಿದ್ರಿ. ಅದೇ ರೀತಿ ಚಿತ್ರರಂಗದಲ್ಲೂ ಸಹ ಇಂಥ ಚಿತ್ರಗಳನ್ನ ಹೊಸದಾಗಿ ಹೊಸದಾಗಿ ಮಾಡ್ತಕ್ಕಂಥ ಇಂಥ ತಂಡ ಏನಿದೆ, ಇಂಥವ್ರಿಗೆ ಪ್ರೋತ್ಸಾಹ ಕೊಡೋದ್ರ ಮುಖಾಂತರ ನೀವು ಅವರನ್ನ ಬೆಳೆಸ್ಬೇಕಂತ ನನ್ನ ಪರವಾಗಿ ತಮ್ಮೆಲ್ಲರ ಪರವಾಗಿ ಮೀಡಿಯಾದವರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಅಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದ್ರೆ ಅವರು ಸೆಕ್ಸ್ ವರ್ಕರ್ ಆಗಲ್ಲ, ಬೆಗ್ಗರ್ ಆಗೋದಿಲ್ಲ, ಅವರೇದಾದ ಬದುಕನ್ನು ಕಟ್ಕೊಳ್ತಾರೆ. ಇದು ಸ್ವತಂತ್ರ ಭಾರತ, ನಾನು ನನ್ನಿಷ್ಟದಂತೆ ನೀವು ನಿಮ್ಮಿಷ್ಟದಂತೆ ಬದುಕಬಹುದು. ಅಂಥ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಿಸ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆದು ನನಗೆ ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಡೀ ಚಿತ್ರ ತಂಡಕ್ಕೆ ಈ ಮಂಜಮ್ಮ ಜೋಗತಿಯ ಅನಂತ ಅನಂತ ಪ್ರಣಾಮಗಳು. ಅವರೇ ಮುಖ್ಯ. ಈಗ ವೇದಿಕೆ ಮೇಲೆ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳೆಲ್ಲರೂ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಭಾಮ ಹರೀಶ್ ಸರ್, ಅದೇ ರೀತಿಯಾಗಿ ಸಿ ವಿ ಶಂಕರ್ ಸರ್, ಸುಂದರ್ರಾಜ್ ಸರ್, ಶಿಲ್ಪಾ ಶ್ರೀನಿವಾಸ್ ಸರ್ ಎಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀಯುತ ಕೆ ಎಸ್ ಮುರಳಿ ಸರ್, ಹಂಗೆ ಅಂತ ಇವತ್ತಿನ ಇಡೀ ಕಾರ್ಯಕ್ರಮದ ಪ್ರಮುಖ ಘಟ್ಟ ಟ್ರೈಲರ್ ಲಾಂಚ್. ಶ್ರೀರಂಗ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಬೇಕು ಅಂತ ಹೇಳಿ ನಮ್ಮ ಮುಖ್ಯ ಅತಿಥಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನ ತಂದಿದ್ದಾರೆ ತಮ್ಮ ಉಪಸ್ಥಿತಿಯ ಮೂಲಕ. ಸಹಸ್ರ ಜನರ ಆಶಾಕಿರಣ ಇವರು, ಕಲಾದೇವಿಯ ಆರಾಧಕಿ ಪದ್ಮಶ್ರೀ ಮಾತಾಶ್ರೀ ಜೋಗತಿ ಮಂಜಮ್ಮ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಹೇಳೋದಕ್ಕಿಂತ ಮೊದಲು ಕ್ಷಮೆ ಕೇಳ್ತಾ ಇದ್ದೀನಿ, ಈ ಕಾರ್ಯಕ್ರಮ ನನ್ನಿಂದನೇ ತಡ ಆಗಿದ್ದು. ನಾನು ಬಿಹಾರದಿಂದ ಸೀದಾ ಏರ್ಪೋರ್ಟಿಗೆ ಬಂದೆ, ಏರ್ಪೋರ್ಟಿಂದ ಸೀದಾ ಇಲ್ಲಿಗೆ ಬಂದೆ, ಹಾಗಾಗಿ ಲೇಟ್ ಆಯಿತು. ಅದಕ್ಕಾಗಿ ಕ್ಷಮೆ ಕೋರುತ್ತಾ ಈ ದಿನದ ಶ್ರೀರಂಗ ಚಿತ್ರದ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀನಿ. ಟ್ರೈಲರ್ ಲಾಂಚ್ ಮಾಡಿದ್ರೆ ನಿಮ್ಗೆ ಏನ್ ಅನ್ನಿಸ್ತು, ಇಡೀ ತಂಡದ ಬಗ್ಗೆ ಮಾತನಾಡೋದಾದ್ರೆ ಅಥವಾ ಈಗಿರುವಂತಹ ಸಿನಿಮಾ ಬಗ್ಗೆ ಮಾತನಾಡೋದಾದ್ರೆ? ಶ್ರೀರಂಗ ಅದು ಹೆಸರಲ್ಲೇ ಏನೋ ಒಂಥರ ದೈವ ಭಾವನೆ ಇದೆ. ಅದು ಲಾಂಚ್ ಮಾಡಿದಾಗ ಅಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳು ತುಂಬಾ ಇಷ್ಟ ಆಯಿತು. ಪ್ರೀತಿಯ ಇಲ್ಲಿ ಬಿದ್ದಾಗ ತಾಯಿ ತಂಗಿ ಅಂತ ಏನು ಗೊತ್ತೇ ಆಗೋದಿಲ್ಲ, ಅವ್ರ ತಾಯಿನೇ ಕನಸು ಕಾಣ್ತಾ ಇದ್ದಾನೆ ಅವನ. ಅದು ಒಂಥರ ಏನೋ ಡಿಫ್ರೆಂಟ್ ಆಗಿತ್ತು. ಅಮ್ಮ ನೀನು ಅಂತ ಕೈ ಬಿಟ್ಬಿಟ್ಟ ಅವನ. ಆ ಪ್ರೀತಿಗೆ ಅಷ್ಟು ದೊಡ್ಡ ಮಹತ್ವ ಇದೆ. ಶ್ರೀರಂಗ ಚಿತ್ರ ಇವತ್ತು ನನ್ನಿಂದ ಲಾಂಚ್ ಆಗಿದೆ. ಇವಾಗಿನ ದಿನಗಳಲ್ಲಿ ಚಿತ್ರಗಳನ್ನ ನೋಡೋದು ತುಂಬಾ ಕಷ್ಟ ಜನಗಳು. ಆ ಚಿತ್ರ ಬಂದಿದೆ ಅಂದ ತಕ್ಷಣ 3-4 ಲಕ್ಷ ದಿವಸ ಆತಸ್ಸಿನ ಯೂಟ್ಯೂಬ್ ಹೋಗ್ಬಿಡ್ತಾರೆ, ಹಾಕಿದಾರೆ ಇಲ್ಲೇ ನೋಡ್ಬಿಟ್ರೆ ಆಯ್ತು ಅಂತ. ದಯವಿಟ್ಟು ಆ ತರ ಆಗ್ಬಾರ್ದು.
ನಮ್ಮ ಸಂಸ್ಕೃತಿ ಉಳಿಬೇಕು, ನಾವು ಉಳಿಬೇಕು, ನಮ್ಮ ಜನ ಉಳಿಬೇಕಂದ್ರೆ ಕನ್ನಡ ಚಿತ್ರಗಳನ್ನ ನಾವು ಥಿಯೇಟರ್ಗೆ ಹೋಗಿ ನೋಡೋದ್ರಿಂದ ಕನ್ನಡವನ್ನ ನಾವು ಬೆಳೆಸ್ದಂಗೆ ಆಗುತ್ತೆ, ಕಲಾವಿದರನ್ನ ಬೆಳೆಸ್ದಂಗೆ ಆಗುತ್ತೆ. ಇಡೀ ಸಿನಿಮಾದ ತಾಂತ್ರಿಕ ವರ್ಗ ಏನಿದೆಯಲ್ಲ ಅವ್ರಿಗೆಲ್ಲರಿಗೂ ನಾವು ಅನ್ನ ಹಾಕಿದಾಗೆ ಅನ್ಸುತ್ತೆ. ಹಂಗಾಗಿ ಇಲ್ಲಿ ಬಂದಿರತಕ್ಕಂಥರು ಮತ್ತು ನಿಮ್ಮ ಗೆಳೆಯರು, ನಿಮ್ಮ ಗೆಳೆಯರ ಗೆಳೆಯರು, ನಿಮ್ಮ ಮನೆಯವರು ಎಲ್ಲ ಸಿನಿಮಾಗಳನ್ನು ಥಿಯೇಟರ್ಗೆ ಹೋಗಿ ಸಿನಿಮಾವನ್ನು ನೋಡೋದ್ರ ಮುಖಾಂತರ ಕನ್ನಡವನ್ನು ಉಳಿಸ್ಬೇಕು, ಕನ್ನಡವನ್ನು ಬೆಳೆಸಬೇಕು ಅಂತ ನಾನು ಮತ್ತೊಂದೇ ಸಾರಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಆ ಚಿತ್ರವನ್ನು ನೋಡಿದಾಗ ತುಂಬ ಖುಷಿ ಆಯಿತು. ಮೊದಲು ನಮ್ಮ ಅಕಾಡೆಮಿ ಸಹ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಅಂತಿತ್ತು. ಈಗ ಯಕ್ಷಗಾನ ಅಕಾಡೆಮಿ ಬೇರೆ ಆಗಿದೆ, ಜಾನಪದ ಅಕಾಡೆಮಿ ಬೇರೆ ಆಗಿದೆ. ನಮ್ಮ ಜಾನಪದದ ಮಜಲನ್ನ ಇಟ್ಕೊಂಡಿದ್ದಾರೆ ಅದರಲ್ಲಿ. ಯಕ್ಷಗಾನದ ಕಲಾವಿದರನ್ನು ನೋಡಿ ತುಂಬ ಖುಷಿ ಆಯಿತು. ಆ ಚಿತ್ರದಲ್ಲಿ ಕಲಾವಿದರಿಗೂ ಸಹ ಒಂದು ಒಳ್ಳೆಯ ಒತ್ತನ್ನು ಕೊಟ್ಟಿದ್ದಾರೆ ಅಂತ ನನ್ನ ಒಂದು ಭಾವನೆ. ಈ ಒಂದು ಚಿತ್ರವನ್ನ ಲಾಂಚ್ ಮಾಡಿ ಆ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಈ ನವೀನ್ ಅವರು ಮತ್ತು ಆಮೇಲೆ ಭಾರದ್ವಾಜ ಅವರು ಅವತ್ತು ನನ್ನ ಕಚೇರಿಗೆ ಬಂದು ನನ್ನ ಅಕಾಡೆಮಿಗೆ ಬಂದು ಅಮ್ಮ ಈ ರೀತಿ ಇದೆ, ನೀವು ಬರಬೇಕು ಅಂದ್ರು. ಇಲ್ಲ ರೀ, ನಾನು ಅವತ್ತು ಬಿಹಾರದಿಂದ ಬರ್ತೀನಿ, ಲೇಟ್ ಆಗ್ಬೋದು ಏನು ಅಂತಂದ್ರಾಗ, ಇಲ್ಲಮ್ಮ ನೀವು ಎಷ್ಟೊತ್ತನ ಆಗಲಿ, ಒಂದು 10-15 ನಿಮಿಷ ತಡವಾದರೂ ಚಿಂತೆ ಇಲ್ಲ, ಬರ್ರಿ ಅಂತ ಹೇಳಿದ್ರು. ಹಂಗಾಗಿ ಅವತ್ತು ಅವರು ಒಪ್ಕೊಂಡು ಅಲ್ಲಿ ಬಂದು ತುಂಬ ಖುಷಿಯಿಂದ ಮಾತಾಡಿ ನನ್ನ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡು ಈ ಚಿತ್ರದ ಬಗ್ಗೆ ಒಂಚೂರು ಮಾಹಿತಿ ಕೊಟ್ಟು ಬಂದರು. ಅವತ್ತು ಒಪ್ಕೊಂಡಿದ್ದೆ, ಇವತ್ತು ಅದೇನೋ ಅದೃಷ್ಟ ಶ್ರೀರಂಗ ಚಿತ್ರತಂಡಕ್ಕೆ ಅಂತ ನನಗೆ ಗೊತ್ತಿಲ್ಲ. ಎಷ್ಟು 1000 ಕೊಡ್ತೀವಿ ಅಂದರೆ ನಾವು 5 ಜನ ಹೋಗೋದು ಕಷ್ಟ. ನಂದು ಬಳ್ಳಾರಿಯಲ್ಲಿ, ಬೆಂಗಳೂರಲ್ಲಿ, ಇವತ್ತು ನಾವು 5 ಜನ ಜೋಗತಿಯರು, ಮುತ್ತೈದೆಯರು, 5 ಜನ ಮುತ್ತೈದೆಯವರು ಈ ಶ್ರೀರಂಗ ಚಿತ್ರಕ್ಕೆ ಬಂದು ನಾವು ಆಶೀರ್ವಾದ ಮಾಡಿದ ಥರ ನಿಮಗೆ ಆಗುತ್ತೆ. ದೇವರು ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನು ನಿಮ್ಮ ನಿರ್ದೇಶನದಲ್ಲಿ, ನಿಮ್ಮ ಒಂದು ಬಡ್ಜೆಟ್ಟಲ್ಲಿ, ನಿರ್ದೇಶನದಲ್ಲಿ ಹಾಗೂ ಅಭಿನಯದಲ್ಲಿ. ನವೀನ್ ಎಲ್ಲಿದ್ದಾನೆ? ಮುಗ್ಧ ಅಲ್ಲಿದ್ದಾನೆ, ತುಂಬ ಮುಗ್ಧ. ಅವ್ರು ಚೆನ್ನಾಗಿ ಮಾಡಿದ್ದಾನೆ. ನಿಮ್ಮೆಲ್ಲರ ಕೈಯಲ್ಲಿ ಇನ್ನೂ ಅತ್ಯುತ್ತಮವಾದ ಚಿತ್ರಗಳು ಮೂಡಿ ಬರಲಿ ಅಂತ ಹೇಳ್ತಾ, ನಿಮಗೆ ಇನ್ನ ಚಿತ್ರಗಳನ್ನು ಮಾಡೋದಕ್ಕೆ ಇನ್ನೂ ಪ್ರೊಡ್ಯೂಸರ್ಗಳು ಸಿಗಲಿ, ಇನ್ನೂ ನೀವು ಬರೆದಂಥ ಕತೆಗಳಿಗೆ ಪ್ರೊಡ್ಯೂಸರ್ಗಳು ಸಿಗಲಿ, ಒಳ್ಳೆ ರೀತಿಯಲ್ಲಿ ಚಿತ್ರಗಳು ಮೂಡಿ ಬರಲಿ, ತಮ್ಮೆಲ್ಲರಿಗೂ ಆಯ್ದ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಂದು ವಿಷಯ ಏನು ಹೇಳೋದಕ್ಕೆ ಇಷ್ಟಪಡ್ತೇನೆಂದರೆ, ನಿಮ್ಮ ಚಿತ್ರಗಳಲ್ಲಿ ನಮ್ಮ ಜನ ತುಂಬ ಜನ ಕಲಾವಿದರು ಇದ್ದಾರೆ, ಅವರನ್ನು ಸಹ ನೀವು ಅವರನ್ನು ಅಳವಡಿಸ್ಕೊಂಡು ಅವ್ರಿಗೂ ಒಂದು ಅವಕಾಶ ಕೊಟ್ಟರೆ ನಿಮ್ಮಿಂದ ಸಮಾಜಕ್ಕೆ ಒಂದು ಮೆಸೇಜ್ ಹೋಗುತ್ತೆ ಆ ಪಾತ್ರದ ಮೂಲಕ. ಗಂಡಸರೇ ಸೀರೆ ಉಟ್ಟು ಮಾಡೋದು ಬೇರೆ, ನಾವು ಗಂಡಸಾಗಿ ಹುಟ್ಟು ಹೆಣ್ಣಿಗೆ ಪರಿವರ್ತನೆ ಆಗಿ ನಾವು ಪಾತ್ರ ಮಾಡೋದೇ ಬೇರೆ ಆಗುತ್ತೆ. ಗಂಡಸರು ಮಾಡಿದ್ರೆ ಪಾತ್ರ ಬೇರೆ. ಈ ಗಂಡಸರ ಪಾತ್ರನ ಜೋಗತಿಯವ್ರ ಪಾತ್ರ ಮಾಡ್ತಾರೆ, ತೃತೀಯ ಲಿಂಗಿಗಳ ಪಾತ್ರ ಮಾಡ್ತಾರೆ. ಅಷ್ಟು ಅಸಭ್ಯವಾಗಿ ವರ್ತನೆ ಯಾರು ಮಾಡಲ್ಲ ನಮ್ಮವರು, ಅವ್ರು ಅಷ್ಟು ಅಸಭ್ಯವಾಗಿ ವರ್ತನೆ ಮಾಡ್ತಾರೆ. ನಮ್ಮಲ್ಲಿ ಕಲಾವಿದರು ಇದ್ದಾರೆ, ನಮ್ಮವ್ರನ್ನೆಲ್ಲ ಹಾಕೊಂಡು ಮುಂದಿನ ಚಿತ್ರಗಳಲ್ಲಿ ಮಾಡ್ರಿ. ನನಗೂ ಯಾವ್ದಾದ್ರು ಒಂದು ಪಾತ್ರ ಇದ್ರೆ ನಾನು ಮಾಡ್ತೀನಿ. ನಾನೀಗಾಗ್ಲೇ ಹನುಮಂತ್ ಅಲ್ಗೇರಿ ಅವ್ರದ್ದು ಕೆಂಗುಲಾಬಿ ಸಿನಿಮಾದಲ್ಲಿ ಮಾಡಿದ್ದೀನಿ, ಮೊನ್ನೆ ಇನ್ನ ಅಮರ ಪ್ರೇಮಿ ಅರುಣ್ ಅನ್ನೋದ್ರಲ್ಲಿ ಮಾಡಿದ್ದೀನಿ, ಕುಮ್ಮಿ ವೀರಭದ್ರಪ್ಪರು ಕುಬುಸ ಚಿತ್ರದಲ್ಲಿ ನಾನೊಂದು ಕುಬುಸ ಚಿತ್ರದಲ್ಲಿ ಮಾಡಿದ್ದೀನಿ, ಒಂದೆರಡು ಕಿರುಚಿತ್ರ ಮಾಡಿದ್ದೀನಿ. ಮೊನ್ನೆ ಇನ್ನ ಒಂದು ಶಿವಲೀಲಾ ಸಿನಿಮಾಕ್ಕೆ ಒಪ್ಕೊಂಡಿದ್ದೀನಿ, ಅದರಲ್ಲೂ ಒಂದು ಸಾಧ್ವಿ ಪಾತ್ರ ಮಾಡ್ಬೇಕಮ್ಮ ಅಂತ ಹೇಳಿದ್ರೆ ಒಪ್ಕೊಂಡಿದ್ದೀನಿ. ಈ ರೀತಿ ನಂಗೆ 64 ಆದ್ರೂ ಮಾಡಬೇಕು, ಕುಣಿಬೇಕು, ಪಾತ್ರ ಮಾಡ್ಬೇಕನ್ನೋ ಹಂಬಲ ಜಾಸ್ತಿ. ನಮ್ಮಂಥ ಕಲಾವಿದರನ್ನ ಬಳಸ್ಕೊಳ್ರಿ, ನಮಗೆ ಗೌರವ ಕೊಡ್ರಿ. ನಿಮ್ಮ ತಂಡದಲ್ಲಿ, ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ನನ್ನಂತ ಮಗು ಹುಟ್ಟಿದ್ರೆ ದಯವಿಟ್ಟು ಆ ಮಗುವನ್ನು ಹೊರಗೆ ಹಾಕ್ಬೇಡ್ರಿ. ಯಾಕೆ ಅಂದ್ರೆ ಆ ಮಗುಗೆ ವಿದ್ಯಾಭ್ಯಾಸ ಕೊಡ್ರಿ, ಆ ಮಗು ವಿದ್ಯಾಭ್ಯಾಸ ಕೊಟ್ರೆ ಮುಂದೊಂದು ದಿನ ನಿಮ್ಮ ಹೆಸರನ್ನ ಉನ್ನತ ಸ್ಥಾನಕ್ಕೆ ಹೋಗ್ತಾಳೆ. ನಾನು ಇವತ್ತು SSLC ಓದಿದ್ದೆ, ಆ SSLC ಓದಿರೋದ್ರಿಂದ ನನ್ನ ಒಳ್ಳೆ ದಾರಿಯನ್ನು ಹಿಡ್ಕೊಂಡು ಇವತ್ತು ಇಷ್ಟು ಎತ್ತರಕ್ಕೆ ಬಂದಿದ್ದೀನಿ ಅಂದ್ರೆ ಅದು ನನ್ನ ಜಾನಪದ ಕಲೆ ನನಗೆ ಕೈ ಹಿಡಿದು ನಡೆಸ್ತು, ನನಗೊಂದು ತನ್ನ ಕೊಡ್ತು. ಅದ್ರ ಜೊತೆಗೆ ನನ್ನ ಪತ್ರಿಕಾ ಮಾಧ್ಯಮದವರು ಏನಿದಾರಲ್ಲ, ಅವರೆಲ್ಲರೂ ನಮ್ಮನ್ನ ಬೆಳೆಸಿದ್ರು. ಬೆಳೆಸೋರು ಅವರೇ, ಅಳಸೋರು ಅವರೇ, ಉಳಿಸೋರು ಅವರೇ, ಕಿತ್ತು ಹಾಕೋರು ಅವರೇ. ನಿಮಗೆ ಒಂದು ದೊಡ್ಡ ಸೆಲೆಕ್ಟ್ ಹೇಳ್ಬೇಕು, ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ನಮ್ಮ ಬಗ್ಗೆ ಚೆನ್ನಾಗಿ ಪತ್ರ ಬರೆದು ಅದನ್ನು ಹೈಲೈಟ್ ಮಾಡಿದ್ರಿ. ಅದೇ ರೀತಿ ಚಿತ್ರರಂಗದಲ್ಲೂ ಸಹ ಇಂಥ ಚಿತ್ರಗಳನ್ನು ಹೊಸದಾಗಿ ಮಾಡ್ತಕ್ಕಂಥ
ಇಂಥ ತಂಡ ಏನಿದೆ ಇಂಥವ್ರಿಗೆ ಪ್ರೋತ್ಸಾಹ ಕೊಡೋದ್ರ ಮುಖಾಂತರ ನೀವು ಅವರನ್ನ ಬೆಳೆಸ್ಬೇಕಂತ ನನ್ನ ಪರವಾಗಿ ತಮ್ಮೆಲ್ಲರ ಪರವಾಗಿ ಮೀಡಿಯಾದವರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಅಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದ್ರೆ ಅವರು ಸೆಕ್ಸ್ ವರ್ಕರ್ ಆಗಲ್ಲ, ಬೆಗ್ಗರ್ ಆಗೋದಿಲ್ಲ, ಅವರೇದಾದ ಬದುಕನ್ನ ಕಟ್ಕೊಳ್ತಾರೆ. ಇದು ಸ್ವತಂತ್ರ ಭಾರತ, ನಾನು ನನ್ನಿಷ್ಟದಂತೆ ನೀವು ನಿಮ್ಮಿಷ್ಟದಂತೆ ಬದುಕಬಹುದು. ಅಂಥ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಿಸ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆದು ನನಗೆ ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಡೀ ಚಿತ್ರ ತಂಡಕ್ಕೆ ಈ ಮಂಜಮ್ಮ ಜೋಗತಿಯ ಅನಂತ ಅನಂತ ಪ್ರಣಾಮಗಳು. ಈಗ ವೇದಿಕೆ ಮೇಲೆ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳೆಲ್ಲರೂ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಭಾಮ ಹರೀಶ್ ಸರ್, ಅದೇ ರೀತಿಯಾಗಿ ಸಿ ವಿ ಶಂಕರ್ ಸರ್, ಸುಂದರ್ರಾಜ್ ಸರ್, ಶಿಲ್ಪಾ ಶ್ರೀನಿವಾಸ್ ಸರ್ ಎಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀಯುತ ಕೆ ಎಸ್ ಮುರಳಿ ಸರ್, ಆಯ್ತಾ? ಪಕ್ಕದ ಮನೆ ಇವತ್ತಿನ ಇಡೀ ಕಾರ್ಯಕ್ರಮದ ಪ್ರಮುಖ ಘಟ್ಟ ಟ್ರೈಲರ್ ಲಾಂಚ್. ಶ್ರೀರಂಗ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಬೇಕು ಅಂತ ಹೇಳಿ ನಮ್ಮ ಮುಖ್ಯ ಅತಿಥಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನ ತಂದಿದ್ದಾರೆ ತಮ್ಮ ಉಪಸ್ಥಿತಿಯ ಮೂಲಕ. ಸಹಸ್ರ ಜನರ ಆಶಾಕಿರಣ ಇವರು, ಕಲಾದೇವಿಯ ಆರಾಧಕಿ ಪದ್ಮಶ್ರೀ ಮಾತಾಶ್ರೀ ಜೋಗತಿ ಮಂಜಮ್ಮ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಹೇಳೋದಕ್ಕಿಂತ ಮೊದಲು ಕ್ಷಮೆ ಕೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮ ನನ್ನಿಂದನೇ ತಡ ಆಗಿದ್ದು. ನಾನು ಬಿಹಾರದಿಂದ ಸೀದಾ ಏರ್ಪೋರ್ಟಿಗೆ ಬಂದೆ, ಏರ್ಪೋರ್ಟಿಂದ ಸೀದಾ ಇಲ್ಲಿಗೆ ಬಂದೆ, ಹಾಗಾಗಿ ಲೇಟ್ ಆಯಿತು. ಅದಕ್ಕಾಗಿ ಕ್ಷಮೆ ಕೋರುತ್ತಾ ಈ ದಿನದ ಶ್ರೀರಂಗ ಚಿತ್ರದ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀನಿ. ಟ್ರೈಲರ್ ಲಾಂಚ್ ಮಾಡಿದ್ರೆ ಅಮ್ಮ ನಿಮ್ಗೆ ಏನ್ ಅನ್ನಿಸ್ತು? ಇಡೀ ತಂಡದ ಬಗ್ಗೆ ಮಾತನಾಡೋದಾದ್ರೆ ಅಥವಾ ಈಗಿರುವಂತಹ ಸಿನಿಮಾ ಬಗ್ಗೆ ಮಾತನಾಡೋದಾದ್ರೆ? ಶ್ರೀರಂಗ ಅದು ಹೆಸರಲ್ಲೇ ಏನೋ ಒಂಥರ ದೈವ ಭಾವನೆ ಇದೆ. ಅದು ಲಾಂಚ್ ಮಾಡಿದಾಗ ಅಲ್ಲಿ ಬರ್ತಕ್ಕಂತ ಸನ್ನಿವೇಶಗಳು ತುಂಬಾ ಇಷ್ಟ ಆಯ್ತು. ಪ್ರೀತಿಯ ಇಲ್ಲಿ ಬಿದ್ದಾಗ ತಾಯಿ ತಂಗಿ ಅಂತ ಏನು ಗೊತ್ತೇ ಆಗೋದಿಲ್ಲ, ಅವ್ರ ತಾಯಿನೇ ಕನಸು ಕಾಣ್ತಾ ಇದ್ದಾನೆ ಅವನು. ಅದು ಒಂಥರ ಏನೋ ಡಿಫ್ರೆಂಟ್ ಆಗಿತ್ತು. ಅಮ್ಮ ನೀನ ಅಂತ ಕೈ ಬಿಟ್ಬಿಟ್ಟ ಅವನ. ಆ ಪ್ರೀತಿಗೆ ಅಷ್ಟು ದೊಡ್ಡ ಮಹತ್ವ ಇದೆ. ಶ್ರೀರಂಗ ಚಿತ್ರ ಇವತ್ತು ನನ್ನಿಂದ ಲಾಂಚ್ ಆಗಿದೆ. ಇವಾಗಿನ ದಿನಗಳಲ್ಲಿ ಚಿತ್ರಗಳನ್ನ ನೋಡೋದು ತುಂಬಾ ಕಷ್ಟ ಜನಗಳು. ಆ ಚಿತ್ರ ಬಂದಿದೆ ಅಂದ ತಕ್ಷಣ ಪೂರ್ಣಾಂಗ ದಿವಸ ಆದಷ್ಟು ಯೂಟ್ಯೂಬ್ ಹೋಗ್ಬಿಡ್ತಾರೆ, ಹಾಕಿದಾರೆ ನಾನು ಇಲ್ಲೇ ನೋಡ್ಬಿಟ್ರೆ ಆಯ್ತು ಅಂತ. ದಯವಿಟ್ಟು ಆ ತರ ಆಗ್ಬಾರ್ದು. ನಮ್ಮ ಸಂಸ್ಕೃತಿ ಉಳಿಬೇಕು, ನಾವು ಉಳಿಬೇಕು, ನಮ್ಮ ಜನ ಉಳಿಬೇಕಂದ್ರೆ ಕನ್ನಡ ಚಿತ್ರಗಳನ್ನ ನಾವು ಥಿಯೇಟರ್ಗೆ ಹೋಗಿ ನೋಡೋದ್ರಿಂದ ಕನ್ನಡವನ್ನ ನಾವು ಬೆಳೆಸ್ದಂಗೆ ಆಗುತ್ತೆ, ಕಲಾವಿದರನ್ನ ಬೆಳೆಸ್ದಂಗೆ ಆಗುತ್ತೆ. ಇಡೀ ಸಿನಿಮಾದ ತಾಂತ್ರಿಕ ವರ್ಗ ಏನಿದೆಯಲ್ಲ ಅವ್ರಿಗೆಲ್ಲರಿಗೂ ನಾವು ಅನ್ನ ಹಾಕಿದಾಗೆ ಅನ್ಸುತ್ತೆ. ಹಂಗಾಗಿ ಇಲ್ಲಿ ಬಂದಿರತಕ್ಕಂಥರು ಮತ್ತು ನಿಮ್ಮ ಗೆಳೆಯರು, ನಿಮ್ಮ ಗೆಳೆಯರ ಗೆಳೆಯರು, ನಿಮ್ಮ ಮನೆಯವರು ಎಲ್ಲ ಸಿನಿಮಾಗಳನ್ನ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನ ನೋಡೋದ್ರ ಮುಖಾಂತರ ಕನ್ನಡವನ್ನ ಉಳಿಸ್ಬೇಕು, ಕನ್ನಡವನ್ನ ಬೆಳೆಸ್ಬೇಕು ಅಂತ ನಾನು ಮತ್ತೊಂದೇ ಸಾರಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಆ ಚಿತ್ರವನ್ನ
ನೋಡಿದಾಗ ತುಂಬಾ ಖುಷಿ ಆಯ್ತು. ಮೊದಲು ನಮ್ಮ ಅಕಾಡೆಮಿ ಸಹ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಅಂತ ಇತ್ತು, ಈಗ ಯಕ್ಷಗಾನ ಅಕಾಡೆಮಿ ಬೇರೆ ಆಗಿದೆ, ಜಾನಪದ ಅಕಾಡೆಮಿ ಬೇರೆ ಆಗಿದೆ. ನಮ್ಮ ಜಾನಪದದ ಮಜಲನ್ನ ಇಟ್ಟುಕೊಂಡಿದ್ದಾರೆ ಅದರಲ್ಲಿ. ಯಕ್ಷಗಾನದ ಕಲಾವಿದರನ್ನ ನೋಡಿ ತುಂಬಾ ಖುಷಿ ಆಯ್ತು. ಆ ಚಿತ್ರದಲ್ಲಿ ಕಲಾವಿದರಿಗೂ ಸಹ ಒಂದು ಒಳ್ಳೆಯ ಒತ್ತನ್ನ ಕೊಟ್ಟಿದ್ದಾರೆ ಅಂತ ನನ್ನ ಒಂದು ಭಾವನೆ. ಈ ಒಂದು ಚಿತ್ರವನ್ನ ಲಾಂಚ್ ಮಾಡಿ ಆ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಈ ನವೀನ್ ಅವರು ಮತ್ತು ಆಮೇಲೆ ಭಾರದ್ವಾಜ ಅವರು ಅವತ್ತು ನನ್ನ ಕಚೇರಿಗೆ ಬಂದು ನನ್ನ ಅಕಾಡೆಮಿಗೆ ಬಂದು, ಅಮ್ಮ ಈ ರೀತಿ ಇದೆ ನೀವು ಬರಬೇಕು ಅಂದ್ರು. ಇಲ್ಲ ರೀ ನಾನು ಅವತ್ತು ಬಿಹಾರದಿಂದ ಬರ್ತೀನಿ, ಲೇಟ್ ಆಗ್ಬೋದು ಏನು ಅಂತಂದ್ರಾಗ, ಇಲ್ಲಮ್ಮ ನೀವು ಎಷ್ಟೊತ್ತನಾಗಲಿ ಒಂದು 10-15 ನಿಮಿಷ ತಡವಾದರೂ ಚಿಂತೆ ಇಲ್ಲ ಬರ್ರಿ ಅಂತ ಹೇಳಿದ್ರು. ಹಂಗಾಗಿ ಅವತ್ತು ಅವ್ರು ಒಪ್ಕೊಂಡು ಅಲ್ಲಿ ಬಂದು ತುಂಬ ಖುಷಿಯಿಂದ ಮಾತಾಡಿ ನನ್ನ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡು ಈ ಚಿತ್ರದ ಬಗ್ಗೆ ಒಂಚೂರು ಮಾಹಿತಿ ಕೊಟ್ಟು ಬಂದರು. ಅವತ್ತು ಒಪ್ಕೊಂಡಿದ್ದೆ, ಇವತ್ತು ಇವತ್ತು ಅದೇನೋ ಅದೃಷ್ಟ ಶ್ರೀರಂಗ ಚಿತ್ರ ತಂಡಕ್ಕೆ ಅಂತ ನನಗೆ ಗೊತ್ತಿಲ್ಲ. ಎಷ್ಟು 1000 ಕೊಡ್ತೀವಿ ಅಂದರೆ ನಾವು 5 ಜನ ಹೋಗೋದು ಕಷ್ಟ. ನಂದು ಬಳ್ಳಾರಿಯಲ್ಲಿ ಬೆಂಗಳೂರಲ್ಲಿ ಇವತ್ತು ನಾವು 5 ಜನ ಜೋಗತಿಯರು ಮುತ್ತೈದೆಯರು, 5 ಜನ ಮುತ್ತೈದೆಯವರು ಈ ಶ್ರೀರಂಗ ಚಿತ್ರಕ್ಕೆ ಬಂದು ನಾವು ಆಶೀರ್ವಾದ ಮಾಡಿದ ಥರ ನಿಮಗೆ ಆಗುತ್ತೆ. ದೇವರು ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನು ನಿಮ್ಮ ನಿರ್ದೇಶನದಲ್ಲಿ ನಿಮ್ಮ ಒಂದು ಬಡ್ಜೆಟ್ಟಲ್ಲಿ ನಿರ್ದೇಶನದಲ್ಲಿ ಹಾಗೂ ಅಭಿನಯದಲ್ಲಿ ನವೀನ್ ಎಲ್ಲಿದ್ದಾನೆ ಮುಗ್ಧ ಅಲ್ಲಿದ್ದಾನೆ ತುಂಬಾ ಮುಗ್ಧ, ಅವನು ಚೆನ್ನಾಗಿ ಮಾಡಿದ್ದಾನೆ. ನಿಮ್ಮೆಲ್ಲರ ಕೈಯಲ್ಲಿ ಇನ್ನೂ ಅತ್ಯುತ್ತಮವಾದ ಆ ಚಿತ್ರಗಳು ಮೂಡಿ ಬರಲಿ ಅಂತ ಹೇಳ್ತಾ, ನಿಮಗೆ ಇನ್ನ ಚಿತ್ರಗಳನ್ನ ಮಾಡೋದಕ್ಕೆ ಇನ್ನೂ ಪ್ರೊಡ್ಯೂಸರ್ಗಳು ಸಿಗಲಿ, ಇನ್ನೂ ನೀವು ಬರೆದಂಥ ಕತೆಗಳಿಗೆ ಪ್ರೊಡ್ಯೂಸರ್ಗಳು ಸಿಗಲಿ, ಒಳ್ಳೆ ರೀತಿಯಲ್ಲಿ ಚಿತ್ರಗಳು ಮೂಡಿ ಬರಲಿ, ತಮ್ಮೆಲ್ಲರಿಗೂ ಆಯ್ದ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ತಮ್ಮೆಲ್ಲರಿಗೂ. ಮತ್ತೊಮ್ಮೆ ಮತ್ತೊಂದು ವಿಷಯ ಏನು ಹೇಳೋದಕ್ಕೆ ಇಷ್ಟಪಡ್ತೇನೆಂದರೆ, ನಿಮ್ಮ ಚಿತ್ರಗಳಲ್ಲಿ ನಮ್ಮ ಜನ ತುಂಬ ಜನ ಕಲಾವಿದರು ಇದ್ದಾರೆ, ಅವರನ್ನು ಸಹ ನೀವು ಅವರನ್ನ ಅಳವಡಿಸ್ಕೊಂಡು ಅವ್ರಿಗೂ ಒಂದು ಅವಕಾಶ ಕೊಟ್ಟರೆ ನಿಮ್ಮಿಂದ ಆ ಸಮಾಜಕ್ಕೆ ಒಂದು ಮೆಸೇಜ್ ಹೋಗುತ್ತೆ ಆ ಪಾತ್ರದ ಮೂಲಕ. ಗಂಡಸರೇ ಸೀರೆ ಉಟ್ಟು ಮಾಡೋದು ಬೇರೆ, ನಾವು ಗಂಡಸಾಗಿ ಹುಟ್ಟು ಹೆಣ್ಣಿಗೆ ಪರಿವರ್ತನೆ ಆಗಿ ನಾವು ಪಾತ್ರ ಮಾಡೋದೇ ಬೇರೆ ಆಗುತ್ತೆ. ಗಂಡಸರು ಮಾಡಿದ್ರೆ ಪಾತ್ರ ಬೇರೆ, ಈ ಗಂಡಸರ ಪಾತ್ರನ ಜೋಗತಿಯವ್ರ ಪಾತ್ರ ಮಾಡ್ತಾರೆ, ತೃತೀಯ ಲಿಂಗಿಗಳ ಪಾತ್ರ ಮಾಡ್ತಾರೆ. ಅಷ್ಟು ಅಸಭ್ಯವಾಗಿ ವರ್ತನೆ ಯಾರು ಮಾಡಲ್ಲ ನಮ್ಮವರು, ಅವ್ರು ಅಷ್ಟು ಅಸಭ್ಯವಾಗಿ ವರ್ತನೆ ಮಾಡ್ತಾರೆ. ನಮ್ಮಲ್ಲಿ ಕಲಾವಿದರು ಇದ್ದಾರೆ, ನಮ್ಮವ್ರನ್ನೆಲ್ಲ ಹಾಕೊಂಡು ಮುಂದಿನ ಚಿತ್ರಗಳಲ್ಲಿ ಮಾಡ್ರಿ. ನನಗೂ ಯಾವ್ದಾದ್ರು ಒಂದು ಪಾತ್ರ ಇದ್ರೆ ನಾನು ಮಾಡ್ತೀನಿ. ನಾನೀಗಾಗಲೇ ಹನುಮಂತ್ ಅಲ್ಗೇರಿ ಅವ್ರದ್ದು ಕೆಂಗುಲಾಬಿ ಸಿನಿಮಾದಲ್ಲಿ ಮಾಡಿದ್ದೀನಿ, ಮೊನ್ನೆ ಇನ್ನ ಅಮರ ಪ್ರೇಮಿ ಅರುಣ್ ಅನ್ನೋದ್ರಲ್ಲಿ ಮಾಡಿದ್ದೀನಿ, ಕುಂಬಿ ವೀರಭದ್ರಪ್ಪರು ಕುಬುಸ ಚಿತ್ರದಲ್ಲಿ ನಾನೊಂದು ಕುಬುಸ ಚಿತ್ರದಲ್ಲಿ ಮಾಡಿದ್ದೀನಿ, ಒಂದೆರಡು ಕಿರುಚಿತ್ರ ಮಾಡಿದ್ದೀನಿ. ಮೊನ್ನೆ ಇನ್ನ ಒಂದು ಶಿವಲೀಲಾ ಸಿನಿಮಾಕ್ಕೆ ಒಪ್ಕೊಂಡಿದ್ದೀನಿ, ಅದರಲ್ಲೂ ಒಂದು ಸಾಧ್ವಿ ಪಾತ್ರ ಮಾಡ್ಬೇಕಮ್ಮ ಅಂತ ಹೇಳಿದ್ರು ಒಪ್ಕೊಂಡಿದ್ದೀನಿ. ಈ ರೀತಿ ನನ್ಗೆ 64 ಆದ್ರೂ ಮಾಡಬೇಕು, ಕುಣಿಬೇಕು, ಪಾತ್ರ ಮಾಡ್ಬೇಕನ್ನೋ ಹಂಬಲ ಜಾಸ್ತಿ. ನಮ್ಮಂತ ಕಲಾವಿದರನ್ನ ಬಳಸ್ಕೊಳ್ರಿ, ನಮಗೆ ಗೌರವ ಕೊಡ್ರಿ. ನಿಮ್ಮ ತಂಡದಲ್ಲಿ, ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ನನ್ನಂತ ಮಗು ಹುಟ್ಟಿದ್ರೆ ದಯವಿಟ್ಟು ಆ ಮಗುವನ್ನ ಹೊರಗೆ ಹಾಕ್ಬೇಡ್ರಿ. ಯಾಕೆ ಅಂದ್ರೆ ಆ ಮಗುಗೆ ವಿದ್ಯಾಭ್ಯಾಸ ಕೊಡ್ರಿ, ಆ ಮಗು ವಿದ್ಯಾಭ್ಯಾಸ ಕೊಟ್ರೆ ಮುಂದೊಂದು ದಿನ ನಿಮ್ಮ ಹೆಸರನ್ನ ಉನ್ನತ ಸ್ಥಾನಕ್ಕೆ ಹೋಗ್ತಾಳೆ. ನಾನು ಇವತ್ತು SSLC ಓದಿದ್ದೆ, ಆ SSLC ಓದಿರೋದ್ರಿಂದ ನನ್ನ ಒಳ್ಳೆ ದಾರಿಯನ್ನ ಹಿಡ್ಕೊಂಡು ಇವತ್ತು ಇಷ್ಟು ಎತ್ತರಕ್ಕೆ ಬಂದಿದ್ದೀನಿ ಅಂದ್ರೆ ಅದು ನನ್ನ ಜಾನಪದ ಕಲೆ ನನಗೆ ಕೈ ಹಿಡಿದು ನಡೆಸ್ತು, ನನಗೊಂದು ತನ್ನ ಕೊಡ್ತು. ಅದ್ರ ಜೊತೆಗೆ ನನ್ನ ಪತ್ರಿಕಾ ಮಾಧ್ಯಮದವರು ಏನಿದ್ದಾರಲ್ಲ, ಅವರೆಲ್ಲರೂ ನಮ್ಮನ್ನ ಬೆಳೆಸಿದ್ರು. ಬೆಳೆಸೋರು ಅವರೇ, ಅಳಸೋರು ಅವರೇ, ಉಳಿಸೋರು ಅವರೇ, ಕಿತ್ತ ಹಾಕೋರು ಅವರೇ. ನಿಮಗೆ ಒಂದು ದೊಡ್ಡ ಸೆಲೆಕ್ಟ್ ಹೇಳ್ಬೇಕು, ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ನಮ್ಮ ಬಗ್ಗೆ ಚೆನ್ನಾಗಿ ಪತ್ರ ಬರೆದು ಅದನ್ನ ಹೈಲೈಟ್ ಮಾಡಿದ್ರಿ. ಅದೇ ರೀತಿ ಚಿತ್ರರಂಗದಲ್ಲೂ ಸಹ ಇಂಥ ಚಿತ್ರಗಳನ್ನ ಹೊಸದಾಗಿ ಮಾಡ್ತಕ್ಕಂಥ ಇಂಥ ತಂಡ ಏನಿದೆ, ಇಂಥವ್ರಿಗೆ ಪ್ರೋತ್ಸಾಹ ಕೊಡೋದ್ರ ಮುಖಾಂತರ ನೀವು ಅವರನ್ನ ಬೆಳೆಸ್ಬೇಕಂತ ನನ್ನ ಪರವಾಗಿ, ತಮ್ಮೆಲ್ಲರ ಪರವಾಗಿ, ಮೀಡಿಯಾದವರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಅಂತ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದ್ರೆ ಅವರು ಸೆಕ್ಸ್ ವರ್ಕರ್ ಆಗಲ್ಲ, ಬೆಗ್ಗರ್ ಆಗೋದಿಲ್ಲ, ಅವರೇದಾದ ಬದುಕನ್ನ ಕಟ್ಕೊಳ್ತಾರೆ. ಇದು ಸ್ವತಂತ್ರ ಭಾರತ, ನಾನು ನನ್ನ ಇಷ್ಟದಂತೆ, ನೀವು ನಿಮ್ಮ ಇಷ್ಟದಂತೆ ಬದುಕಬಹುದು. ಅಂತ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಿಸ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆದು ನನಗೆ ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಡೀ ಚಿತ್ರ ತಂಡಕ್ಕೆ ಈ ಮಂಜಮ್ಮ ಜೋಗತಿಯ ಅನಂತ ಅನಂತ ಪ್ರಣಾಮಗಳು.
ಆಗಲೇ ಈಗ ವೇದಿಕೆ ಮೇಲೆ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳೆಲ್ಲರೂ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಭಾಮ ಹರೀಶ್ ಸರ್, ಅದೇ ರೀತಿಯಾಗಿ ಸಿ ವಿ ಶಂಕರ್ ಸರ್, ಸುಂದರರಾಜ್ ಸರ್, ಶಿಲ್ಪಾ ಶ್ರೀನಿವಾಸ್ ಸರ್ ಎಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀಯುತ ಕೆ ಎಸ್ ಮುರಳಿ ಸರ್, ಆಯ್ತಾ? ಇವತ್ತಿನ ಇಡೀ ಕಾರ್ಯಕ್ರಮದ ಪ್ರಮುಖ ಘಟ್ಟ ಟ್ರೈಲರ್ ಲಾಂಚ್. ಶ್ರೀರಂಗ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಬೇಕು ಅಂತ ಹೇಳಿ ನಮ್ಮ ಮುಖ್ಯ ಅತಿಥಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನ ತಂದಿದ್ದಾರೆ ತಮ್ಮ ಉಪಸ್ಥಿತಿಯ ಮೂಲಕ. ಸಹಸ್ರ ಜನರ ಆಶಾಕಿರಣ ಇವರು, ಕಲಾದೇವಿಯ ಆರಾಧಕಿ ಪದ್ಮಶ್ರೀ ಮಾತಾಶ್ರೀ ಜ್ಯೋಗತಿ ಮಂಜಮ್ಮ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಹೇಳೋದಕ್ಕಿಂತ ಮೊದಲು ಕ್ಷಮೆ ಕೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮ ನನ್ನಿಂದನೇ ತಡ ಆಗಿದ್ದು. ನಾನು ಬಿಹಾರದಿಂದ ಸೀದಾ ಏರ್ಪೋರ್ಟಿಗೆ ಬಂದು ಏರ್ಪೋರ್ಟ್ ಇಂದ ಸೀದಾ ಇಲ್ಲಿಗೆ ಬಂದೆ, ಹಾಗಾಗಿ ಲೇಟ್ ಆಯ್ತು. ಅದಕ್ಕಾಗಿ ಕ್ಷಮೆ ಕೋರುತ್ತಾ ಈ ದಿನದ ಶ್ರೀರಂಗ ಚಿತ್ರದ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀನಿ. ಟ್ರೈಲರ್ ಲಾಂಚ್ ಮಾಡಿದ್ರೆ ಅಮ್ಮ ನಿಮ್ಗೆ ಏನ್ ಅನ್ನಿಸ್ತು? ಇಡೀ ತಂಡದ ಬಗ್ಗೆ ಮಾತನಾಡೋದಾದ್ರೆ ಅಥವಾ ಈಗಿರುವಂತಹ ಸಿನಿಮಾ ಬಗ್ಗೆ ಮಾತನಾಡೋದಾದ್ರೆ? ಶ್ರೀರಂಗ ಅದು ಹೆಸರಲ್ಲೇ ಏನೋ ಒಂಥರ ದೈವ ಭಾವನೆ ಇದೆ. ಅದು ಲಾಂಚ್ ಮಾಡಿದಾಗ ಅಲ್ಲಿ ಬರ್ತಕ್ಕಂತ ಸನ್ನಿವೇಶಗಳು ತುಂಬಾ ಇಷ್ಟ ಆಯ್ತು. ಪ್ರೀತಿಯ ಇಲ್ಲಿ ಬಿದ್ದಾಗ ತಾಯಿ ತಂಗಿ ಅಂತ ಏನು ಗೊತ್ತೇ ಆಗೋದಿಲ್ಲ, ಅವ್ರ ತಾಯಿನೇ ಕನಸು ಕಾಣ್ತಾ ಇದ್ದಾನೆ ಅವನು. ಅದು ಒಂಥರ ಏನೋ ಡಿಫ್ರೆಂಟ್ ಆಗಿತ್ತು. ಅಮ್ಮ ನೀನ ಅಂತ ಕೈ ಬಿಟ್ಬಿಟ್ಟ ಅವನ. ಆ ಪ್ರೀತಿಗೆ ಅಷ್ಟು ದೊಡ್ಡ ಮಹತ್ವ ಇದೆ. ಶ್ರೀರಂಗ ಚಿತ್ರ ಇವತ್ತು ನನ್ನಿಂದ ಲಾಂಚ್ ಆಗಿದೆ. ಇವಾಗಿನ ದಿನಗಳಲ್ಲಿ ಚಿತ್ರಗಳನ್ನ ನೋಡೋದು ತುಂಬಾ ಕಷ್ಟ ಜನಗಳು. ಆ ಚಿತ್ರ ಬಂದಿದೆ ಅಂದ ತಕ್ಷಣ ಪೂರ್ಣಾಂಗ ದಿವಸ ಆದಷ್ಟು ಯೂಟ್ಯೂಬ್ ಹೋಗ್ಬಿಡ್ತಾರೆ, ಹಾಕಿದಾರೆ ನಾನು ಇಲ್ಲೇ ನೋಡ್ಬಿಟ್ರೆ ಆಯ್ತು ಅಂತ. ದಯವಿಟ್ಟು ಆ ತರ ಆಗ್ಬಾರ್ದು. ನಮ್ಮ ಸಂಸ್ಕೃತಿ ಉಳಿಬೇಕು, ನಾವು ಉಳಿಬೇಕು, ನಮ್ಮ ಜನ ಉಳಿಬೇಕಂದ್ರೆ ಕನ್ನಡ ಚಿತ್ರಗಳನ್ನ ನಾವು ಥಿಯೇಟರ್ಗೆ ಹೋಗಿ ನೋಡೋದ್ರಿಂದ ಕನ್ನಡವನ್ನ ನಾವು ಬೆಳೆಸ್ದಂಗೆ ಆಗುತ್ತೆ, ಕಲಾವಿದರನ್ನ ಬೆಳೆಸ್ದಂಗೆ ಆಗುತ್ತೆ. ಇಡೀ ಸಿನಿಮಾದ ತಾಂತ್ರಿಕ ವರ್ಗ ಏನಿದೆಯಲ್ಲ ಅವ್ರಿಗೆಲ್ಲರಿಗೂ ನಾವು ಅನ್ನ ಹಾಕಿದಾಗೆ ಅನ್ಸುತ್ತೆ. ಹಂಗಾಗಿ ಇಲ್ಲಿ ಬಂದಿರತಕ್ಕಂಥರು ಮತ್ತು ನಿಮ್ಮ ಗೆಳೆಯರು, ನಿಮ್ಮ ಗೆಳೆಯರ ಗೆಳೆಯರು, ನಿಮ್ಮ ಮನೆಯವರು ಎಲ್ಲ ಸಿನಿಮಾಗಳನ್ನ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನು ನೋಡೋದ್ರ ಮುಖಾಂತರ ಕನ್ನಡವನ್ನು ಉಳಿಸ್ಬೇಕು, ಕನ್ನಡವನ್ನು ಬೆಳೆಸ್ಬೇಕು ಅಂತ ನಾನು ಮತ್ತೊಂದು ಸಾರಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಆ ಚಿತ್ರವನ್ನು ನೋಡಿದಾಗ ತುಂಬ ಖುಷಿ ಆಯಿತು. ಮೊದಲು ನಮ್ಮ ಅಕಾಡೆಮಿ ಸಹ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಅಂತಿತ್ತು. ಈಗ ಯಕ್ಷಗಾನ ಅಕಾಡೆಮಿ ಬೇರೆ ಆಗಿದೆ, ಜಾನಪದ ಅಕಾಡೆಮಿ ಬೇರೆ ಆಗಿದೆ. ನಮ್ಮ ಜಾನಪದದ ಮಜಲನ್ನ ಇಟ್ಕೊಂಡಿದ್ದಾರೆ ಅದರಲ್ಲಿ. ಯಕ್ಷಗಾನದ ಕಲಾವಿದರನ್ನು ನೋಡಿ ತುಂಬ ಖುಷಿ ಆಯಿತು. ಆ ಚಿತ್ರದಲ್ಲಿ ಕಲಾವಿದರಿಗೂ ಸಹ ಒಂದು ಒಳ್ಳೆಯ ಒತ್ತನ್ನು ಕೊಟ್ಟಿದ್ದಾರೆ ಅಂತ ನನ್ನ ಒಂದು ಭಾವನೆ. ಈ ಒಂದು ಚಿತ್ರವನ್ನು ಲಾಂಚ್ ಮಾಡಿ ಆ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ, ಈ ನವೀನ್ ಅವರು ಮತ್ತು ಆಮೇಲೆ ಭಾರದ್ವಾಜ ಅವರು ಅವತ್ತು ನನ್ನ ಕಚೇರಿಗೆ ಬಂದು ನನ್ನ ಅಕಾಡೆಮಿಗೆ ಬಂದು, ಅಮ್ಮ ಈ ರೀತಿ ಇದೆ,
ನೀವು ಬರಬೇಕು ಅಂದ್ರೆ ಇಲ್ಲ ರೀ ನಾನು ಅವತ್ತು ಬಿಹಾರದಿಂದ ಬರ್ತೀನಿ ಲೇಟ್ ಆಗ್ಬೋದು ಏನು ಅಂತಂದ್ರೆ ಇಲ್ಲಮ್ಮ ನೀವು ಎಷ್ಟೊತ್ತನ ಆಗ್ಲಿ ಒಂದು 10-15 ನಿಮಿಷ ತಡವಾದ್ರೂ ಚಿಂತೆ ಇಲ್ಲ ಬರ್ರಿ ಅಂತ ಹೇಳಿದ್ರು. ಹಂಗಾಗಿ ಅವತ್ತು ಅವ್ರ ಒಪ್ಕೊಂಡಾಳ ಬಂದು ತುಂಬಾ ಖುಷಿಯಿಂದ ಮಾತಾಡಿ ನನ್ನ ಜೊತೆ ಫೋಟೋ ಎಲ್ಲ ತರಿಸ್ಕೊಂಡು ಈ ಚಿತ್ರದ ಬಗ್ಗೆ ಒಂಚೂರು ಮಾಹಿತಿ ಕೊಟ್ಟು ಬಂದ್ರು. ಅವತ್ತು ಒಪ್ಕೊಂಡಿದ್ದೆ, ಇವತ್ತು ಅದೇನೋ ಅದೃಷ್ಟ ಶ್ರೀರಂಗ ಚಿತ್ರ ತಂಡಕ್ಕೆ ಅಂತ ನನಗೆ ಗೊತ್ತಿಲ್ಲ. ಎಷ್ಟು 1000 ಕೊಡ್ತೀವಿ ಅಂದ್ರೆ ನಾವು 5 ಜನ ಹೋಗೋದು ಕಷ್ಟ. ನಂದು ಬಳ್ಳಾರಿಯಲ್ಲಿ ಬೆಂಗಳೂರಲ್ಲಿ ಇವತ್ತು ನಾವು 5 ಜನ ಜೋಗತಿಯರು ಮುತ್ತೈದೆಯರು 5 ಜನ ಮುತ್ತೈದೆಯವರು ಈ ಶ್ರೀರಂಗ ಚಿತ್ರಕ್ಕೆ ಬಂದು ನಾವು ಆಶೀರ್ವಾದ ಮಾಡಿದ ತರ ನಿಮಗೆ ಆಗುತ್ತೆ. ದೇವರು ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನ ನಿಮ್ಮ ನಿರ್ದೇಶನದಲ್ಲಿ ನಿಮ್ಮ ಒಂದು ಬಡ್ಜೆಟ್ಟಲ್ಲಿ ನಿರ್ದೇಶನದಲ್ಲಿ ಹಾಗೂ ಅಭಿನಯದಲ್ಲಿ ನವೀನ್ ಎಲ್ಲಿದ್ದಾನೆ ಮುಗ್ಧ ಅಲ್ಲಿದ್ದಾನೆ ತುಂಬಾ ಮುಗ್ಧ ಅವ್ನು ಚೆನ್ನಾಗಿ ಮಾಡಿದ್ದಾನೆ. ನಿಮ್ಮೆಲ್ಲರ ಕೈಯಲ್ಲಿ ಇನ್ನೂ ಅತ್ಯುತ್ತಮವಾದ ಆ ಚಿತ್ರಗಳು ಮೂಡಿ ಬರಲಿ ಅಂತ ಹೇಳ್ತಾ ನಿಮಗೆ ಇನ್ನ ಚಿತ್ರಗಳನ್ನ ಮಾಡೋದಕ್ಕೆ ಇನ್ನೂ ಪ್ರೊಡ್ಯೂಸರ್ಗಳು ಸಿಗ್ಲಿ, ಇನ್ನೂ ನೀವು ಬರೆದಂತ ಕತೆಗಳಿಗೆ ಪ್ರೊಡ್ಯೂಸರ್ಗಳು ಸಿಗ್ಲಿ, ಒಳ್ಳೆ ರೀತಿಯಲ್ಲಿ ಚಿತ್ರಗಳು ಮೂಡಿ ಬರಲಿ, ತಮ್ಮೆಲ್ಲರಿಗೂ ಆಯ್ದ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡ್ಲಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಂದು ವಿಷಯ ಏನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂದ್ರೆ ನಿಮ್ಮ ಚಿತ್ರಗಳಲ್ಲಿ ನಮ್ಮ ಜನ ತುಂಬಾ ಜನ ಕಲಾವಿದರು ಇದ್ದಾರೆ, ಅವರನ್ನು ಸಹ ನೀವು ಅವರನ್ನ ಅಳವಡಿಸ್ಕೊಂಡು ಅವ್ರಿಗೂ ಒಂದು ಅವಕಾಶ ಕೊಟ್ರೆ ನಿಮ್ಮಿಂದ ಆ ಸಮಾಜಕ್ಕೆ ಒಂದು ಮೆಸೇಜ್ ಹೋಗುತ್ತೆ. ಆ ಪಾತ್ರದ ಮೂಲಕ ಗಂಡಸರೇ ಸೀರೆ ಉಟ್ಟು ಮಾಡೋದು ಬೇರೆ, ನಾವು ಗಂಡಸಾಗಿ ಹುಟ್ಟು ಹೆಣ್ಣಿಗೆ ಪರಿವರ್ತನೆ ಆಗಿ ನಾವು ಪಾತ್ರ ಮಾಡೋದೇ ಬೇರೆ ಆಗುತ್ತೆ. ಗಂಡಸರು ಮಾಡಿದ್ರೆ ಪಾತ್ರ ಬೇರೆ. ಈ ಗಂಡಸರ ಪಾತ್ರನ ಜೋಗತಿಯವ್ರ ಪಾತ್ರ ಮಾಡ್ತಾರೆ, ತೃತೀಯ ಲಿಂಗಿಗಳ ಪಾತ್ರ ಮಾಡ್ತಾರೆ. ಅಷ್ಟು ಅಸಭ್ಯವಾಗಿ ವರ್ತನೆ ಯಾರು ಮಾಡಲ್ಲ ನಮ್ಮವರು, ಅವ್ರು ಅಷ್ಟು ಅಸಭ್ಯವಾಗಿ ವರ್ತನೆ ಮಾಡ್ತಾರೆ. ನಮ್ಮಲ್ಲಿ ಕಲಾವಿದರು ಇದ್ದಾರೆ, ನಮ್ಮವ್ರನ್ನೆಲ್ಲ ಹಾಕೊಂಡು ಮುಂದಿನ ಚಿತ್ರಗಳಲ್ಲಿ ಮಾಡ್ರಿ. ನನಗೂ ಯಾವ್ದಾದ್ರು ಒಂದು ಪಾತ್ರ ಇದ್ರೆ ನಾನು ಮಾಡ್ತೀನಿ. ನಾನೀಗಾಗ್ಲೇ ಹನುಮಂತ್ ಅಲ್ಗೇರಿ ಅವ್ರದ್ದು ಕೆಂಗುಲಾಬಿ ಸಿನಿಮಾದಲ್ಲಿ ಮಾಡಿದ್ದೀನಿ, ಮೊನ್ನೆ ಇನ್ನ ಅಮರ ಪ್ರೇಮಿ ಅರುಣ್ ಅನ್ನೋದ್ರಲ್ಲಿ ಮಾಡಿದ್ದೀನಿ, ಕುಮ್ಮಿ ವೀರಭದ್ರಪ್ಪರು ಕುಬುಸ ಚಿತ್ರದಲ್ಲಿ ನಾನೊಂದು ಕುಬುಸ ಚಿತ್ರದಲ್ಲಿ ಮಾಡಿದ್ದೀನಿ, ಒಂದೆರಡು ಕಿರು ಚಿತ್ರ ಮಾಡಿದ್ದೀನಿ. ಮೊನ್ನೆ ಇನ್ನ ಒಂದು ಶಿವಲೀಲಾ ಸಿನಿಮಾಕ್ಕೆ ಒಪ್ಕೊಂಡಿದ್ದೀನಿ, ಅದರಲ್ಲೂ ಒಂದು ಸಾಧ್ವಿ ಪಾತ್ರ ಮಾಡ್ಬೇಕಮ್ಮ ಅಂತ ಹೇಳಿದ್ರು ಒಪ್ಕೊಂಡಿದ್ದೀನಿ. ಈ ರೀತಿ ನಂಗೆ 64 ಆದ್ರೂ ಮಾಡ್ಬೇಕು, ಕುಣಿಬೇಕು, ಪಾತ್ರ ಮಾಡ್ಬೇಕನ್ನೋ ಹಂಬಲ ಜಾಸ್ತಿ. ನಮ್ಮಂತ ಕಲಾವಿದರನ್ನ ಬಳಸ್ಕೊಳ್ರಿ, ನಮಗೆ ಗೌರವ ಕೊಡ್ರಿ. ನಿಮ್ಮ ತಂಡದಲ್ಲಿ, ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ನನ್ನಂತ ಮಗು ಹುಟ್ಟಿದ್ರೆ ದಯವಿಟ್ಟು ಆ ಮಗುವನ್ನ ಹೊರಗೆ ಹಾಕ್ಬೇಡ್ರಿ. ಯಾಕೆ ಅಂದ್ರೆ ಆ ಮಗುಗೆ ವಿದ್ಯಾಭ್ಯಾಸ ಕೊಡ್ರಿ, ಆ ಮಗು ವಿದ್ಯಾಭ್ಯಾಸ ಕೊಟ್ರೆ ಮುಂದೊಂದು ದಿನ ನಿಮ್ಮ ಹೆಸರನ್ನ ಉನ್ನತ ಸ್ಥಾನಕ್ಕೆ ಹೋಗ್ತಾಳೆ. ನಾನು ಇವತ್ತು SSLC ಓದಿದ್ದೆ, ಆ SSLC ಓದಿರೋದ್ರಿಂದ ನನ್ನ ಒಳ್ಳೆ ದಾರಿಯನ್ನ ಹಿಡ್ಕೊಂಡು ಇವತ್ತು ಇಷ್ಟು ಎತ್ತರಕ್ಕೆ ಬಂದಿದ್ದೀನಿ ಅಂದ್ರೆ ಅದು ನನ್ನ ಜಾನಪದ ಕಲೆ ನನಗೆ ಕೈ ಹಿಡಿದು ನಡೆಸ್ತು, ನನಗೊಂದು ತನ್ನ ಕೊಡ್ತು. ಅದ್ರ ಜೊತೆಗೆ ನನ್ನ ಪತ್ರಿಕಾ ಮಾಧ್ಯಮದವರು ಏನಿದಾರಲ್ಲ ಅವರೆಲ್ಲರೂ ನಮ್ಮನ್ನ ಬೆಳೆಸಿದ್ರು. ಬೆಳೆಸೋರು ಅವರೇ, ಅಳಸೋರು ಅವರೇ, ಉಳಿಸೋರು ಅವರೇ, ಕಿತ್ತ ಹಾಕೋರು ಅವರೇ. ನಿಮಗೆ ಒಂದು ದೊಡ್ಡ ಸೆಲೆಕ್ಟ್ ಹೇಳ್ಬೇಕು, ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ನಮ್ಮ ಬಗ್ಗೆ ಚೆನ್ನಾಗಿ ಪತ್ರ ಬರೆದು ಅದನ್ನ ಹೈಲೈಟ್ ಮಾಡಿದ್ರಿ. ಅದೇ ರೀತಿ ಚಿತ್ರರಂಗದಲ್ಲೂ ಸಹ ಇಂಥ ಚಿತ್ರಗಳನ್ನ ಹೊಸದಾಗಿ ಮಾಡ್ತಕ್ಕಂಥ ಇಂಥ ತಂಡ ಏನಿದೆ, ಇಂಥವ್ರಿಗೆ ಪ್ರೋತ್ಸಾಹ ಕೊಡೋದ್ರ ಮುಖಾಂತರ ನೀವು ಅವರನ್ನ ಬೆಳೆಸ್ಬೇಕಂತ ನನ್ನ ಪರವಾಗಿ, ತಮ್ಮೆಲ್ಲರ ಪರವಾಗಿ, ಮೀಡಿಯಾದವರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಅಂತ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದ್ರೆ ಅವರು ಸೆಕ್ಸ್ ವರ್ಕರ್ ಆಗಲ್ಲ, ಬೆಗ್ಗರ್ ಆಗೋದಿಲ್ಲ, ಅವರೇದಾದ ಬದುಕನ್ನ ಕಟ್ಕೊಳ್ತಾರೆ. ಇದು ಸ್ವತಂತ್ರ ಭಾರತ, ನಾನು ನನ್ನ ಇಷ್ಟದಂತೆ, ನೀವು ನಿಮ್ಮಿಷ್ಟದಂತೆ ಬದುಕಬಹುದು. ಅಂತ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಿಸ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆದು ನನಗೆ ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಡೀ ಚಿತ್ರ ತಂಡಕ್ಕೆ ಈ ಮಂಜಮ್ಮ ಜೋಗತಿಯ ಅನಂತ ಅನಂತ ಪ್ರಣಾಮಗಳು. ಅವರೇ ಮುಖ್ಯ. ಈಗ ವೇದಿಕೆ ಮೇಲೆ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳೆಲ್ಲರೂ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಭಾಮ ಹರೀಶ್ ಸರ್, ಅದೇ ರೀತಿಯಾಗಿ ಸಿವಿ ಶಂಕರ್ ಸರ್, ಸುಂದರ್ರಾಜ್ ಸರ್, ಶಿಲ್ಪಾ ಶ್ರೀನಿವಾಸ್ ಸರ್ ಎಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀಯುತ ಕೆ ಎಸ್ ಮುರಳಿ ಸರ್,
ಆಯ್ತಾ ಇವತ್ತಿನ ಇಡೀ ಕಾರ್ಯಕ್ರಮದ ಪ್ರಮುಖ ಘಟ್ಟ ಟ್ರೈಲರ್ ಲಾಂಚ್ ಶ್ರೀರಂಗ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಬೇಕು ಅಂತ ಹೇಳಿ ನಮ್ಮ ಮುಖ್ಯ ಅತಿಥಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನ ತಂದಿದ್ದಾರೆ ತಮ್ಮ ಉಪಸ್ಥಿತಿಯ ಮೂಲಕ ಸಹಸ್ರ ಜನರ ಆಶಾಕಿರಣ ಇವರು ಕಲಾದೇವಿಯ ಆರಾಧಕಿ ಪದ್ಮಶ್ರೀ ಮಾತಾಶ್ರೀ ಜ್ಯೋತಿ ಮಂಜಮ್ಮ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಹೇಳೋದಕ್ಕಿಂತ ಮೊದಲು ಕ್ಷಮೆ ಕೇಳ್ತಾ ಇದ್ದೀನಿ ಈ ಕಾರ್ಯಕ್ರಮ ನನ್ನಿಂದನೇ ತಡ ಆಗಿದ್ದು ನಾನು ಬಿಹಾರದಿಂದ ಸೀದಾ ಏರ್ಪೋರ್ಟಿಗೆ ಬಂದೆ ಏರ್ಪೋರ್ಟ್ ಇಂದ ಸೀದಾ ಇಲ್ಲಿಗೆ ಬಂದೆ ಹಾಗಾಗಿ ಲೇಟ್ ಆಯ್ತು ಅದಕ್ಕಾಗಿ ಕ್ಷಮೆ ಕೋರುತ್ತಾ ಈ ದಿನದ ಶ್ರೀರಂಗ ಚಿತ್ರದ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀನಿ ಟ್ರೈಲರ್ ಲಾಂಚ್ ಮಾಡಿದ್ರೆ ಅಮ್ಮ ನಿಮ್ಗೆ ಏನ್ ಅನ್ನಿಸ್ತು ಇಡೀ ತಂಡದ ಬಗ್ಗೆ ಮಾತನಾಡೋದಾದ್ರೆ ಅಥವಾ ಈಗಿರುವಂತಹ ಸಿನಿಮಾ ಬಗ್ಗೆ ಮಾತನಾಡೋದಾದ್ರೆ ಶ್ರೀರಂಗ ಅದು ಹೆಸರಲ್ಲೇ ಏನೋ ಒಂಥರ ದೈವ ಭಾವನೆ ಇದೆ ಅದು ಲಾಂಚ್ ಮಾಡಿದಾಗ ಅಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳು ತುಂಬಾ ಇಷ್ಟ ಆಯ್ತು ಪ್ರೀತಿಯ ಇಲ್ಲಿ ಬಿದ್ದಾಗ ತಾಯಿ ತಂಗಿ ಅಂತ ಏನು ಗೊತ್ತೇ ಆಗೋದಿಲ್ಲ ಅವ್ರ ತಾಯಿನೇ ಕನಸು ಕಾಣ್ತಾ ಇದ್ದಾನೆ ಅವನು ಅದು ಒಂಥರ ಏನೋ ಡಿಫ್ರೆಂಟ್ ಆಗಿತ್ತು ಅಮ್ಮ ನೀನ ಅಂತ ಕೈ ಬಿಟ್ಬಿಟ್ಟ ಅವನ ಆ ಪ್ರೀತಿಗೆ ಅಷ್ಟು ದೊಡ್ಡ ಮಹತ್ವ ಇದೆ ಶ್ರೀರಂಗ ಚಿತ್ರ ಇವತ್ತು ನನ್ನಿಂದ ಲಾಂಚ್ ಆಗಿದೆ ಇವಾಗಿನ ದಿನಗಳಲ್ಲಿ ಚಿತ್ರಗಳನ್ನ ನೋಡೋದು ತುಂಬಾ ಕಷ್ಟ ಜನಗಳು ಆ ಚಿತ್ರ ಬಂದಿದೆ ಅಂದ ತಕ್ಷಣ ಪೂರ್ಣಾಂಗ ದಿವಸ ಆತಸ್ಸಿಗೆ ಯೂಟ್ಯೂಬ್ ಹೋಗ್ಬಿಡ್ತಾರೆ ಹಾಕಿದಾರೆ ನಾನು ಇಲ್ಲೇ ನೋಡ್ಬಿಟ್ರೆ ಆಯ್ತು ಅಂತ ದಯವಿಟ್ಟು ಆ ತರ ಆಗ್ಬಾರ್ದು ನಮ್ಮ ಸಂಸ್ಕೃತಿ ಉಳಿಬೇಕು ನಾವು ಉಳಿಬೇಕು ನಮ್ಮ ಜನ ಉಳಿಬೇಕಂದ್ರೆ ಕನ್ನಡ ಚಿತ್ರಗಳನ್ನ ನಾವು ಥಿಯೇಟರ್ಗೆ ಹೋಗಿ ನೋಡೋದ್ರಿಂದ ಕನ್ನಡವನ್ನ ನಾವು ಬೆಳೆಸ್ದಂಗೆ ಆಗುತ್ತೆ ಕಲಾವಿದರನ್ನ ಬೆಳೆಸ್ದಂಗೆ ಆಗುತ್ತೆ ಇಡೀ ಸಿನಿಮಾದ ತಾಂತ್ರಿಕ ವರ್ಗ ಏನಿದೆಯಲ್ಲ ಅವ್ರಿಗೆಲ್ಲರಿಗೂ ನಾವು ಅನ್ನ ಹಾಕಿದಾಗೆ ಅನ್ಸುತ್ತೆ ಹಂಗಾಗಿ ಇಲ್ಲಿ ಬಂದಿರತಕ್ಕಂಥರು ಮತ್ತು ನಿಮ್ಮ ಗೆಳೆಯರು ನಿಮ್ಮ ಗೆಳೆಯರ ಗೆಳೆಯರು ನಿಮ್ಮ ಮನೆಯವರು ಎಲ್ಲ ಸಿನಿಮಾಗಳನ್ನ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನ ನೋಡೋದ್ರ ಮುಖಾಂತರ ಕನ್ನಡವನ್ನ ಉಳಿಸ್ಬೇಕು ಕನ್ನಡವನ್ನ ಬೆಳೆಸ್ಬೇಕು ಅಂತ ನಾನು ಮತ್ತೊಂದು ಸಾರಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಆ ಚಿತ್ರವನ್ನ ನೋಡಿದಾಗ ತುಂಬಾ ಖುಷಿ ಆಯ್ತು ಮೊದಲು ನಮ್ಮ ಅಕಾಡೆಮಿ ಸಹ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಅಂತ ಇತ್ತು ಈಗ ಯಕ್ಷಗಾನ ಅಕಾಡೆಮಿ ಬೇರೆ ಆಗಿದೆ ಜಾನಪದ ಅಕಾಡೆಮಿ ಬೇರೆ ಆಗಿದೆ ನಮ್ಮ ಜಾನಪದದ ಮಜಲನ್ನ ಇಟ್ಕೊಂಡಿದ್ದಾರೆ ಅದರಲ್ಲಿ ಯಕ್ಷಗಾನದ ಕಲಾವಿದರನ್ನ ನೋಡಿ ತುಂಬಾ ಖುಷಿ ಆಯ್ತು ಆ ಚಿತ್ರದಲ್ಲಿ ಕಲಾವಿದರಿಗೂ ಸಹ ಒಂದು ಒಳ್ಳೆಯ ಒತ್ತನ್ನ ಕೊಟ್ಟಿದ್ದಾರೆ ಅಂತ ನನ್ನ ಒಂದು ಭಾವನೆ ಈ ಒಂದು ಚಿತ್ರವನ್ನ ಲಾಂಚ್ ಮಾಡಿ ಆ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಈ ನವೀನ್ ಅವರು ಮತ್ತೆ ಆಮೇಲೆ ಭಾರದ್ವಾಜ ಅವರು ಅವತ್ತು ನನ್ನ ಕಚೇರಿಗೆ ಬಂದು ನನ್ನ ಅಕಾಡೆಮಿಗೆ ಬಂದು ಅಮ್ಮ ಈ ರೀತಿ ಇದೆ ನೀವು ಬರಬೇಕು ಅಂದ್ರು ಇಲ್ಲ ರೀ ನಾನು ಅವತ್ತು ಬಿಹಾರದಿಂದ ಬರ್ತೀನಿ ಲೇಟ್ ಆಗ್ಬೋದು ಏನು ಅಂತಂದ್ರಾಗ ಇಲ್ಲಮ್ಮ ನೀವು ಎಷ್ಟೊತ್ತನ ಆಗ್ಲಿ ಒಂದು 10-15 ನಿಮಿಷ ತಡವಾದ್ರೂ ಚಿಂತೆ ಇಲ್ಲ ಬರ್ರಿ ಅಂತ ಹೇಳಿದ್ರು ಹಂಗಾಗಿ ಅವತ್ತು ಅವ್ರ ಒಪ್ಕೊಂಡು ಅಲ್ಲಿ ಬಂದು ತುಂಬಾ ಖುಷಿಯಿಂದ ಮಾತಾಡಿ ನನ್ನ ಜೊತೆ ಫೋಟೋ ಎಲ್ಲ ತರಿಸ್ಕೊಂಡು ಈ ಚಿತ್ರದ ಬಗ್ಗೆ ಒಂಚೂರು ಮಾಹಿತಿ ಕೊಟ್ಟು ಬಂದ್ರು ಅವತ್ತು ಒಪ್ಕೊಂಡಿದ್ದೆ ಇವತ್ತು ಅದೇನೋ ಅದೃಷ್ಟ ಶ್ರೀರಂಗ ಚಿತ್ರ ತಂಡಕ್ಕೆ ಅಂತ ನನಗೆ ಗೊತ್ತಿಲ್ಲ ಎಷ್ಟು 1,000 ಕೊಡ್ತೀವಿ ಅಂದ್ರೆ ನಾವು 5 ಜನ ಹೋಗೋದು ಕಷ್ಟ ನಂದು ಬಳ್ಳಾರಿಯಲ್ಲಿ ಬೆಂಗಳೂರಲ್ಲಿ ಇವತ್ತು ನಾವು 5 ಜನ ಜೋಗತಿಯರು ಮುತ್ತೈದೆಯರು 5 ಜನ ಮುತ್ತೈದೆಯವರು ಈ ಶ್ರೀರಂಗ ಚಿತ್ರಕ್ಕೆ ಬಂದು ನಾವು ಆಶೀರ್ವಾದ ಮಾಡಿದ ತರ ನಿಮಗೆ ಆಗುತ್ತೆ ದೇವರು ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನ ನಿಮ್ಮ
ನಿರ್ದೇಶನದಲ್ಲಿ ನಿಮ್ಮ ಒಂದು ಬಜೆಟ್ ಅಲ್ಲಿ ನಿರ್ದೇಶನದಲ್ಲಿ ಹಾಗೂ ಅಭಿನಯದಲ್ಲಿ ನವೀನ್ ಎಲ್ಲಿದ್ದಾನೆ ಮುಗ್ಧ ಅಲ್ಲಿದ್ದಾನೆ ತುಂಬಾ ಮುಗ್ಧ ಅವನು ಚೆನ್ನಾಗಿ ಮಾಡಿದ್ದಾನೆ ನಿಮ್ಮೆಲ್ಲರ ಕೈಯಲ್ಲಿ ಇನ್ನೂ ಅತ್ಯುತ್ತಮವಾದ ಆ ಚಿತ್ರಗಳು ಮೂಡಿ ಬರಲಿ ಅಂತ ಹೇಳ್ತಾ ನಿಮಗಿನ್ನ ಚಿತ್ರಗಳನ್ನ ಮಾಡೋದಕ್ಕೆ ಇನ್ನೂ ಪ್ರೊಡ್ಯೂಸರ್ಗಳು ಸಿಗ್ಲಿ ಇನ್ನೂ ನೀವು ಬರೆದಂತ ಕತೆಗಳಿಗೆ ಪ್ರೊಡ್ಯೂಸರ್ಗಳು ಸಿಗ್ಲಿ ಒಳ್ಳೆ ರೀತಿಯಲ್ಲಿ ಚಿತ್ರಗಳು ಮೂಡಿ ಬರಲಿ ತಮ್ಮೆಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಂದು ವಿಷಯ ಏನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂದ್ರೆ ನಿಮ್ಮ ಚಿತ್ರಗಳಲ್ಲಿ ನಮ್ಮ ಜನ ತುಂಬಾ ಜನ ಕಲಾವಿದರು ಇದ್ದಾರೆ ಅವರನ್ನು ಸಹ ನೀವು ಅವರನ್ನ ಅಳವಡಿಸಿಕೊಂಡು ಅವ್ರಿಗೂ ಒಂದು ಅವಕಾಶ ಕೊಟ್ರೆ ನಿಮ್ಮಿಂದ ಆ ಸಮಾಜಕ್ಕೆ ಒಂದು ಮೆಸೇಜ್ ಹೋಗುತ್ತೆ ಆ ಪಾತ್ರದ ಮೂಲಕ ಗಂಡಸರೇ ಸೀರೆ ಉಟ್ಟು ಮಾಡೋದು ಬೇರೆ ನಾವು ಗಂಡಸಾಗಿ ಉಟ್ಟು ಹೆಣ್ಣಿಗೆ ಪರಿವರ್ತನೆ ಆಗಿ ನಾವು ಪಾತ್ರ ಮಾಡೋದೆ ಬೇರೆ ಆಗುತ್ತೆ ಗಂಡಸರು ಮಾಡಿದ್ರೆ ಪಾತ್ರ ಬೇರೆ ಈ ಗಂಡಸರ ಪಾತ್ರನ ಜೋಗತಿಯವ್ರ ಪಾತ್ರ ಮಾಡ್ತಾರೆ ತೃತೀಯ ಲಿಂಗಿಗಳ ಪಾತ್ರ ಮಾಡ್ತಾರೆ ಅಷ್ಟು ಅಸಭ್ಯವಾಗಿ ವರ್ತನೆ ಯಾರು ಮಾಡಲ್ಲ ನಮ್ಮವರು ಅವ್ರು ಅಷ್ಟು ಅಸಭ್ಯವಾಗಿ ವರ್ತನೆ ಮಾಡ್ತಾರೆ ನಮ್ಮಲ್ಲಿ ಕಲಾವಿದರು ಇದ್ದಾರೆ ನಮ್ಮವ್ರನ್ನೆಲ್ಲ ಹಾಕೊಂಡು ಮುಂದಿನ ಚಿತ್ರಗಳಲ್ಲಿ ಮಾಡ್ರಿ ನನಗೂ ಯಾವ್ದಾದ್ರು ಒಂದು ಪಾತ್ರ ಇದ್ರೆ ನಾನು ಮಾಡ್ತೀನಿ ನಾನೀಗಾಗ್ಲೇ ಹನುಮಂತ್ ಅಲ್ಗೇರಿ ಅವ್ರದ್ದು ಕೆಂಗುಲಾಬಿ ಸಿನಿಮಾದಲ್ಲಿ ಮಾಡಿದ್ದೀನಿ ಮೊನ್ನೆ ಇನ್ನ ಅಮರ ಪ್ರೇಮಿ ಅರುಣ್ ಅನ್ನೋದ್ರಲ್ಲಿ ಮಾಡಿದ್ದೀನಿ ಕುಮ್ಮಿ ವೀರಭದ್ರಪ್ಪರು ಕುಬುಸ ಚಿತ್ರದಲ್ಲಿ ನಾನೊಂದು ಕುಬುಸ ಚಿತ್ರದಲ್ಲಿ ಮಾಡಿದ್ದೀನಿ ಒಂದೆರಡು ಕಿರುಚಿತ್ರ ಮಾಡಿದ್ದೀನಿ ಮೊನ್ನೆ ಇನ್ನ ಒಂದು ಶಿವಲೀಲಾ ಸಿನಿಮಾಕ್ಕೆ ಒಪ್ಕೊಂಡಿದ್ದೀನಿ ಅದರಲ್ಲೂ ಒಂದು ಸಾಧ್ವಿ ಪಾತ್ರ ಮಾಡ್ಬೇಕಮ್ಮ ಅಂತ ಹೇಳಿದ್ರು ಒಪ್ಕೊಂಡಿದ್ದೀನಿ ಈ ರೀತಿ ನನ್ಗೆ 64 ಆದ್ರೂ ಮಾಡ್ಬೇಕು ಕುಣಿಬೇಕು ಪಾತ್ರ ಮಾಡ್ಬೇಕನ್ನೋ ಹಂಬಲ ಜಾಸ್ತಿ ನಮ್ಮಂತ ಕಲಾವಿದರನ್ನ ಬಳಸ್ಕೊಳ್ರಿ ನಮ್ಗೆ ಗೌರವ ಕೊಡ್ರಿ ನಿಮ್ಮ ತಂಡದಲ್ಲಿ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ನನ್ನಂತ ಮಗು ಹುಟ್ಟಿದ್ರೆ ದಯವಿಟ್ಟು ಆ ಮಗುವನ್ನ ಹೊರಗೆ ಹಾಕ್ಬೇಡ್ರಿ ಯಾಕೆ ಅಂದ್ರೆ ಆ ಮಗುಗೆ ವಿದ್ಯಾಭ್ಯಾಸ ಕೊಡ್ರಿ ಆ ಮಗು ವಿದ್ಯಾಭ್ಯಾಸ ಕೊಟ್ರೆ ಮುಂದೊಂದು ದಿನ ನಿಮ್ಮ ಹೆಸರನ್ನ ಉನ್ನತ ಸ್ಥಾನಕ್ಕೆ ಹೋಗ್ತಾಳೆ ನಾನು ಇವತ್ತು SSLC ಓದಿದ್ದೆ ಆ SSLC ಓದಿರೋದ್ರಿಂದ ನನ್ನ ಒಳ್ಳೆ ದಾರಿಯನ್ನ ಹಿಡ್ಕೊಂಡು ಇವತ್ತು ಇಷ್ಟು ಎತ್ತರಕ್ಕೆ ಬಂದಿದ್ದೀನಿ ಅಂದ್ರೆ ಅದು ನನ್ನ ಜಾನಪದ ಕಲೆ ನನಗೆ ಕೈ ಹಿಡಿದು ನಡೆಸ್ತು ನನಗೊಂದು ತನ್ನ ಕೊಡ್ತು ಅದ್ರ ಜೊತೆಗೆ ನನ್ನ ಪತ್ರಿಕಾ ಮಾಧ್ಯಮದವರು ಏನಿದ್ದಾರಲ್ಲ ಅವರೆಲ್ಲರೂ ನಮ್ಮನ್ನ ಬೆಳೆಸಿದ್ರು ಬೆಳೆಸೋರು ಅವರೇ ಅಳಸೋರು ಅವರೇ ಉಳಿಸೋರು ಅವರೇ ಕಿತ್ತ ಹಾಕೋರು ಅವರೇ ನಿಮಗೆ ಒಂದು ದೊಡ್ಡ ಸೆಲೆಕ್ಟ್ ಹೇಳ್ಬೇಕು ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ನಮ್ಮ ಬಗ್ಗೆ ಚೆನ್ನಾಗಿ ಪತ್ರ ಬರೆದು ಅದನ್ನ ಹೈಲೈಟ್ ಮಾಡಿದ್ರಿ ಅದೇ ರೀತಿ ಚಿತ್ರರಂಗದಲ್ಲೂ ಸಹ ಇಂಥ ಚಿತ್ರಗಳನ್ನ ಹೊಸದಾಗಿ ಮಾಡ್ತಕ್ಕಂಥ ಇಂಥ ತಂಡ ಏನಿದೆ ಇಂಥವ್ರಿಗೆ ಪ್ರೋತ್ಸಾಹ ಕೊಡೋದ್ರ ಮುಖಾಂತರ ನೀವು ಅವರನ್ನ ಬೆಳೆಸ್ಬೇಕಂತ ನನ್ನ ಪರವಾಗಿ ತಮ್ಮೆಲ್ಲರ ಪರವಾಗಿ ಮೀಡಿಯಾದವರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ಅಂತ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದ್ರೆ ಅವರು ಸೆಕ್ಸ್ ವರ್ಕರ್ ಆಗಲ್ಲ ಬೆಗ್ಗರ್ ಆಗೋದಿಲ್ಲ ಅವರೇದಾದ ಬದುಕನ್ನ ಕಟ್ಕೊಳ್ತಾರೆ ಇದು ಸ್ವತಂತ್ರ ಭಾರತ ನಾನು ನನ್ನ ಇಷ್ಟದಂತೆ ನೀವು ನಿಮ್ಮಿಷ್ಟದಂತೆ ಬದುಕಬಹುದು ಅಂತ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಿಸ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆದು ನನಗೆ ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಡೀ ಚಿತ್ರ ತಂಡಕ್ಕೆ ಈ ಮಂಜಮ್ಮ ಜೋಗತಿಯ ಅನಂತ ಅನಂತ ಪ್ರಣಾಮಗಳು ಅವರೇ ಮುಖ್ಯ ಈಗ ವೇದಿಕೆ ಮೇಲೆ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳೆಲ್ಲರೂ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ ಭಾಮ ಹರೀಶ್ ಸರ್ ಅದೇ ರೀತಿಯಾಗಿ ಸಿವಿ ಶಂಕರ್ ಸರ್ ಸುಂದರ್ ರಾಜ್ ಸರ್ ಶಿಲ್ಪಾ ಶ್ರೀನಿವಾಸ್ ಸರ್ ಎಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು ಶ್ರೀಯುತ ಕೆಎಸ್ ಮುರಳಿ ಸರ್ ಹಂಗೆ ಅಂತ ಇವತ್ತಿನ ಇಡೀ ಕಾರ್ಯಕ್ರಮದ ಪ್ರಮುಖ ಘಟ್ಟ ಟ್ರೈಲರ್ ಲಾಂಚ್ ಶ್ರೀರಂಗ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಬೇಕು ಅಂತ ಹೇಳಿ ನಮ್ಮ ಮುಖ್ಯ ಅತಿಥಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನ ತಂದಿದ್ದಾರೆ ತಮ್ಮ ಉಪಸ್ಥಿತಿಯ ಮೂಲಕ
ಸಹಸ್ರ ಜನರ ಆಶಾಕಿರಣ ಇವರು ಕಲಾದೇವಿಯ ಆರಾಧಕಿ ಪದ್ಮಶ್ರೀ ಮಾತಾಶ್ರೀ ಜ್ಯೋತಿ ಮಂಜಮ್ಮ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಹೇಳೋದಕ್ಕಿಂತ ಮೊದಲು ಕ್ಷಮೆ ಕೇಳ್ತಾ ಇದ್ದೀನಿ ಈ ಕಾರ್ಯಕ್ರಮ ನನ್ನಿಂದನೇ ತಡ ಆಗಿದ್ದು ನಾನು ಬಿಹಾರದಿಂದ ಸೀದಾ ಏರ್ಪೋರ್ಟಿಗೆ ಬಂದು ಏರ್ಪೋರ್ಟಿಂದ ಸೀದಾ ಇಲ್ಲಿಗೆ ಬಂದೆ ಹಾಗಾಗಿ ಲೇಟ್ ಆಯಿತು ಅದಕ್ಕಾಗಿ ಕ್ಷಮೆ ಕೋರುತ್ತಾ ಈ ದಿನದ ಶ್ರೀರಂಗ ಚಿತ್ರದ ಟೈಲರ್ ಲಾಂಚ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನ್ ಅನ್ನಿಸ್ತು ಇಡೀ ತಂಡದ ಬಗ್ಗೆ ಮಾತನಾಡೋದಾದ್ರೆ ಅಥವಾ ಈಗಿರುವಂತಹ ಸಿನಿಮಾ ಬಗ್ಗೆ ಮಾತನಾಡೋದಾದ್ರೆ ಶ್ರೀರಂಗ ಅದು ಹೆಸರಲ್ಲೇ ಏನೋ ಒಂಥರ ದೈವ ಭಾವನೆ ಇದೆ ಅದು ಲಾಂಚ್ ಮಾಡಿದಾಗ ಅಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳು ತುಂಬಾ ಇಷ್ಟ ಆಯ್ತು ಪ್ರೀತಿಯ ಇಲ್ಲಿ ಬಿದ್ದಾಗ ತಾಯಿ ತಂಗಿ ಅಂತ ಏನು ಗೊತ್ತೇ ಆಗೋದಿಲ್ಲ ಅವ್ರ ತಾಯಿನೇ ಕನಸು ಕಾಣ್ತಾ ಇದ್ದಾನೆ ಅವನ ಅದು ಒಂಥರ ಏನೋ ಡಿಫ್ರೆಂಟ್ ಆಗಿತ್ತು ಅಮ್ಮ ನೀನು ಅಂತ ಕೈ ಬಿಟ್ಬಿಟ್ಟ ಅವನ ಆ ಪ್ರೀತಿಗೆ ಅಷ್ಟು ದೊಡ್ಡ ಮಹತ್ವ ಇದೆ ಶ್ರೀರಂಗ ಚಿತ್ರ ಇವತ್ತು ನನ್ನಿಂದ ಲಾಂಚ್ ಆಗಿದೆ ಇವಾಗಿನ ದಿನಗಳಲ್ಲಿ ಚಿತ್ರಗಳನ್ನ ನೋಡೋದು ತುಂಬಾ ಕಷ್ಟ ಜನಗಳು ಆ ಚಿತ್ರ ಬಂದಿದೆ ಅಂದ ತಕ್ಷಣ ಮೂರ್ನಾಲ್ಕು ಲಕ್ಷ ದಿವಸ ಆತಸ್ತಿ ಯೂಟ್ಯೂಬ್ ಹೋಗ್ಬಿಡ್ತಾರೆ ಹಾಕಿದಾರೆ ನಾನು ಇಲ್ಲೇ ನೋಡ್ಬಿಟ್ರೆ ಆಯ್ತು ಅಂತ ದಯವಿಟ್ಟು ಆ ತರ ಆಗ್ಬಾರ್ದು ನಮ್ಮ ಸಂಸ್ಕೃತಿ ಉಳಿಬೇಕು ನಾವು ಉಳಿಬೇಕು ನಮ್ಮ ಜನ ಉಳಿಬೇಕಂದ್ರೆ ಕನ್ನಡ ಚಿತ್ರಗಳನ್ನ ನಾವು ಥಿಯೇಟರ್ಗೆ ಹೋಗಿ ನೋಡೋದ್ರಿಂದ ಕನ್ನಡವನ್ನ ನಾವು ಬೆಳೆಸ್ದಂಗೆ ಆಗುತ್ತೆ ಕಲಾವಿದರನ್ನ ಬೆಳೆಸ್ದಂಗೆ ಆಗುತ್ತೆ ಇಡೀ ಸಿನಿಮಾದ ತಾಂತ್ರಿಕ ವರ್ಗ ಏನಿದೆಯಲ್ಲ ಅವ್ರಿಗೆಲ್ಲರಿಗೂ ನಾವು ಅನ್ನ ಹಾಕಿದಾಗೆ ಅನ್ಸುತ್ತೆ ಹಂಗಾಗಿ ಇಲ್ಲಿ ಬಂದಿರ್ತಕ್ಕಂಥರು ಮತ್ತು ನಿಮ್ಮ ಗೆಳೆಯರು ನಿಮ್ಮ ಗೆಳೆಯರ ಗೆಳೆಯರು ನಿಮ್ಮ ಮನೆಯವರು ಎಲ್ಲ ಸಿನಿಮಾಗಳನ್ನು ಥಿಯೇಟರ್ಗೆ ಹೋಗಿ ಸಿನಿಮಾವನ್ನು ನೋಡೋದ್ರ ಮುಖಾಂತರ ಕನ್ನಡವನ್ನು ಉಳಿಸ್ಬೇಕು ಕನ್ನಡವನ್ನು ಬೆಳೆಸ್ಬೇಕು ಅಂತ ನಾನು ಮತ್ತೊಂದೇ ಸಾರಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಆ ಚಿತ್ರವನ್ನು ನೋಡಿದಾಗ ತುಂಬ ಖುಷಿ ಆಯಿತು ಮೊದಲು ನಮ್ಮ ಅಕಾಡೆಮಿ ಸಹ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಅಂತ ಇತ್ತು ಈಗ ಯಕ್ಷಗಾನ ಅಕಾಡೆಮಿ ಬೇರೆ ಆಗಿದೆ ಜಾನಪದ ಅಕಾಡೆಮಿ ಬೇರೆ ಆಗಿದೆ ನಮ್ಮ ಜಾನಪದದ ಮಜಲನ್ನ ಇಟ್ಕೊಂಡಿದ್ದಾರೆ ಅದರಲ್ಲಿ ಯಕ್ಷಗಾನದ ಕಲಾವಿದರನ್ನ ನೋಡಿ ತುಂಬಾ ಖುಷಿ ಆಯ್ತು ಆ ಚಿತ್ರದಲ್ಲಿ ಕಲಾವಿದರಿಗೂ ಸಹ ಒಂದು ಒಳ್ಳೆಯ ಒತ್ತನ್ನ ಕೊಟ್ಟಿದ್ದಾರೆ ಅಂತ ನನ್ನ ಒಂದು ಭಾವನೆ ಈ ಒಂದು ಚಿತ್ರವನ್ನ ಲಾಂಚ್ ಮಾಡಿ ಆ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಈ ನವೀನ್ ಅವರು ಮತ್ತೆ ಆಮೇಲೆ ಭಾರದ್ವಾಜ ಅವರು ಅವತ್ತು ನನ್ನ ಕಚೇರಿಗೆ ಬಂದು ನನ್ನ ಅಕಾಡೆಮಿಗೆ ಬಂದು ಅಮ್ಮ ಈ ರೀತಿ ಇದೆ ನೀವು ಬರಬೇಕು ಅಂದ್ರು ಇಲ್ಲ ರೀ ನಾನು ಅವತ್ತು ಬಿಹಾರದಿಂದ ಬರ್ತೀನಿ ಲೇಟ್ ಆಗ್ಬೋದೇ ಏನು ಅಂತಂದ್ರಾಗ ಇಲ್ಲಮ್ಮ ನೀವು ಎಷ್ಟೊತ್ತನ ಆಗ್ಲಿ ಒಂದು 15 ನಿಮಿಷ ತಡವಾದ್ರೂ ಚಿಂತೆ ಇಲ್ಲ ಬರ್ರಿ ಅಂತ ಹೇಳಿದ್ರು ಹಂಗಾಗಿ ಅವತ್ತು ಅವ್ರು ಒಪ್ಕೊಂಡು ಅಲ್ಲಿ ಬಂದು ತುಂಬಾ ಖುಷಿಯಿಂದ ಮಾತಾಡಿ ನನ್ನ ಜೊತೆ ಫೋಟೋ ಎಲ್ಲ ತರಿಸ್ಕೊಂಡು ಈ ಚಿತ್ರದ ಬಗ್ಗೆ ಒಂಚೂರು ಮಾಹಿತಿ ಕೊಟ್ಟು ಬಂದ್ರು ಅವತ್ತು ಒಪ್ಕೊಂಡಿದ್ದೆ ಇವತ್ತು ಇವತ್ತು ಅದೇನೋ ಅದೃಷ್ಟ ಶ್ರೀರಂಗ ಚಿತ್ರ ತಂಡಕ್ಕೆ ಅಂತ ನನಗೆ ಗೊತ್ತಿಲ್ಲ ಎಷ್ಟು 1000 ಕೊಡ್ತೀವಿ ಅಂದ್ರೆ ನಾವು 5 ಜನ ಹೋಗೋದು ಕಷ್ಟ ನಂದು ಬಳ್ಳಾರಿಯಲ್ಲಿ ಬೆಂಗಳೂರಲ್ಲಿ ಇವತ್ತು ನಾವು 5 ಜನ ಜೋಗತಿಯರು ಮುತ್ತೈದೆಯರು 5 ಜನ ಮುತ್ತೈದೆಯವರು ಈ ಶ್ರೀರಂಗ ಚಿತ್ರಕ್ಕೆ ಬಂದು ನಾವು ಆಶೀರ್ವಾದ ಮಾಡಿದ ತರ ನಿಮಗೆ ಆಗುತ್ತೆ ದೇವರು ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನ ನಿಮ್ಮ ನಿರ್ದೇಶನದಲ್ಲಿ ನಿಮ್ಮ ಒಂದು ಬಡ್ಜೆಟ್ ಅಲ್ಲಿ ನಿರ್ದೇಶನದಲ್ಲಿ ಹಾಗೂ ಅಭಿನಯದಲ್ಲಿ ನವೀನ್ ಎಲ್ಲಿದ್ದಾನೆ ಮುಗ್ಧ ಅಲ್ಲಿದ್ದಾನೆ ತುಂಬಾ ಮುಗ್ಧ ಅವ್ರು ಚೆನ್ನಾಗಿ ಮಾಡಿದ್ದಾನೆ ನಿಮ್ಮೆಲ್ಲರ ಕೈಯಲ್ಲಿ ಇನ್ನೂ ಅತ್ಯುತ್ತಮವಾದ ಆ ಚಿತ್ರಗಳು ಮೂಡಿ ಬರಲಿ ಅಂತ ಹೇಳ್ತಾ ನಿಮಗೆ ಇನ್ನ ಚಿತ್ರಗಳನ್ನ ಮಾಡೋದಕ್ಕೆ ಇನ್ನೂ ಪ್ರೊಡ್ಯೂಸರ್ಗಳು ಸಿಗ್ಲಿ ಇನ್ನು ನೀವು ಬರೆದಂತ ಕತೆಗಳಿಗೆ ಪ್ರೊಡ್ಯೂಸರ್ಗಳು ಸಿಗ್ಲಿ ಒಳ್ಳೆ ರೀತಿಯಲ್ಲಿ ಚಿತ್ರಗಳು ಮೂಡಿ ಬರಲಿ ತಮ್ಮೆಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡ್ಲಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಂದು ವಿಷಯ ಏನ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂದ್ರೆ ನಿಮ್ಮ ಚಿತ್ರಗಳಲ್ಲಿ ನಮ್ಮ ಜನ ತುಂಬಾ ಜನ ಕಲಾವಿದರು ಇದ್ದಾರೆ
ಅವರನ್ನು ಸಹ ನೀವು ಅವರನ್ನು ಅಳವಡಿಸಿಕೊಂಡು ಅವ್ರಿಗೂ ಒಂದು ಅವಕಾಶ ಕೊಟ್ಟರೆ ನಿಮ್ಮಿಂದ ಆ ಸಮಾಜಕ್ಕೆ ಒಂದು ಮೆಸೇಜ್ ಹೋಗುತ್ತೆ. ಆ ಪಾತ್ರದ ಮೂಲಕ ಗಂಡಸರೇ ಸೀರೆ ಉಟ್ಟು ಮಾಡೋದು ಬೇರೆ, ನಾವು ಗಂಡಸಾಗಿ ಉಟ್ಟು ಹೆಣ್ಣಿಗೆ ಪರಿವರ್ತನೆ ಆಗಿ ನಾವು ಪಾತ್ರ ಮಾಡೋದೇ ಬೇರೆ ಆಗುತ್ತೆ. ಗಂಡಸರು ಮಾಡಿದ್ರೆ ಪಾತ್ರ ಬೇರೆ. ಈ ಗಂಡಸರ ಪಾತ್ರನ ಜೋಗತಿಯವ್ರ ಪಾತ್ರ ಮಾಡ್ತಾರೆ, ತೃತೀಯ ಲಿಂಗಿಗಳ ಪಾತ್ರ ಮಾಡ್ತಾರೆ. ಅಷ್ಟು ಅಸಭ್ಯವಾಗಿ ವರ್ತನೆ ಯಾರು ಮಾಡಲ್ಲ ನಮ್ಮವರು, ಅವ್ರು ಅಷ್ಟು ಅಸಭ್ಯವಾಗಿ ವರ್ತನೆ ಮಾಡ್ತಾರೆ. ನಮ್ಮಲ್ಲಿ ಕಲಾವಿದರು ಇದ್ದಾರೆ, ನಮ್ಮವ್ರನ್ನೆಲ್ಲ ಹಾಕೊಂಡು ಮುಂದಿನ ಚಿತ್ರಗಳಲ್ಲಿ ಮಾಡ್ರಿ. ನನಗೂ ಯಾವ್ದಾದ್ರು ಒಂದು ಪಾತ್ರ ಇದ್ರೆ ನಾನು ಮಾಡ್ತೀನಿ. ನಾನು ಈಗಾಗ್ಲೇ ಹನುಮಂತ್ ಅಲ್ಗೇರಿ ಅವ್ರದ್ದು ಕೆಂಗುಲಾಬಿ ಸಿನಿಮಾದಲ್ಲಿ ಮಾಡಿದ್ದೀನಿ, ಮೊನ್ನೆ ಇನ್ನ ಅಮರ ಪ್ರೇಮಿ ಅರುಣ್ ಅನ್ನದ್ರಲ್ಲಿ ಮಾಡಿದ್ದೀನಿ, ಕುಮ್ಮಿ ವೀರಭದ್ರಪ್ಪರು ಕುಬುಸ ಚಿತ್ರದಲ್ಲಿ ನಾನೊಂದು ಕುಬುಸ ಚಿತ್ರದಲ್ಲಿ ಮಾಡಿದ್ದೀನಿ, ಒಂದೆರಡು ಕಿರುಚಿತ್ರ ಮಾಡಿದ್ದೀನಿ. ಮೊನ್ನೆ ಇನ್ನ ಒಂದು ಶಿವಲೀಲಾ ಸಿನಿಮಾಕ್ಕೆ ಒಪ್ಕೊಂಡಿದ್ದೀನಿ, ಅದರಲ್ಲೂ ಒಂದು ಸಾಧ್ವಿ ಪಾತ್ರ ಮಾಡ್ಬೇಕಮ್ಮ ಅಂತ ಹೇಳಿದ್ರು ಒಪ್ಕೊಂಡಿದ್ದೀನಿ. ಈ ರೀತಿ ನನ್ಗೆ 64 ಆದ್ರೂ ಮಾಡಬೇಕು, ಕುಣಿಬೇಕು, ಪಾತ್ರ ಮಾಡ್ಬೇಕನ್ನೋ ಹಂಬಲ ಜಾಸ್ತಿ. ನಮ್ಮಂತ ಕಲಾವಿದರನ್ನ ಬಳಸ್ಕೊಳ್ರಿ, ನಮ್ಗೆ ಗೌರವ ಕೊಡ್ರಿ. ನಿಮ್ಮ ತಂಡದಲ್ಲಿ, ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ನನ್ನಂತ ಮಗು ಹುಟ್ಟಿದ್ರೆ ದಯವಿಟ್ಟು ಆ ಮಗುವನ್ನ ಹೊರಗೆ ಹಾಕ್ಬೇಡ್ರಿ. ಯಾಕೆ ಅಂದ್ರೆ ಆ ಮಗುಗೆ ವಿದ್ಯಾಭ್ಯಾಸ ಕೊಡ್ರಿ. ಆ ಮಗು ವಿದ್ಯಾಭ್ಯಾಸ ಕೊಟ್ರೆ ಮುಂದೊಂದು ದಿನ ನಿಮ್ಮ ಹೆಸರನ್ನ ಉನ್ನತ ಸ್ಥಾನಕ್ಕೆ ಹೋಗ್ತಾಳೆ. ನಾನು ಇವತ್ತು SSLC ಓದಿದ್ದೆ, ಆ SSLC ಓದಿರೋದ್ರಿಂದ ನನ್ನ ಒಳ್ಳೆ ದಾರಿಯನ್ನು ಹಿಡ್ಕೊಂಡು ಇವತ್ತು ಇಷ್ಟೇ ಎತ್ತರಕ್ಕೆ ಬಂದಿದ್ದೀನಿ ಅಂದ್ರೆ ಅದು ನನ್ನ ಜಾನಪದ ಕಲೆ ನನಗೆ ಕೈ ಹಿಡಿದು ನಡೆಸ್ತು, ನನಗೊಂದು ತನ್ನ ಕೊಡ್ತು. ಅದರ ಜೊತೆಗೆ ನನ್ನ ಪತ್ರಿಕಾ ಮಾಧ್ಯಮದವರು ಏನಿದಾರಲ್ಲ, ಅವರೆಲ್ಲರೂ ನಮ್ಮನ್ನ ಬೆಳೆಸಿದ್ರು. ಬೆಳೆಸೋರು ಅವರೇ, ಅಳಸೋರು ಅವರೇ, ಉಳಿಸೋರು ಅವರೇ, ಕಿತ್ತ ಹಾಕೋರು ಅವರೇ. ನಿಮಗೆ ಒಂದು ದೊಡ್ಡ ಸೆಲೆಕ್ಟ್ ಹೇಳ್ಬೇಕು, ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ನಮ್ಮ ಬಗ್ಗೆ ಚೆನ್ನಾಗಿ ಪತ್ರ ಬರೆದು ಅದನ್ನ ಹೈಲೈಟ್ ಮಾಡಿದ್ರಿ. ಅದೇ ರೀತಿ ಚಿತ್ರರಂಗದಲ್ಲೂ ಸಹ ಇಂಥ ಚಿತ್ರಗಳನ್ನ ಹೊಸದಾಗಿ ಮಾಡ್ತಕ್ಕಂತ ಇಂಥ ತಂಡ ಏನಿದೆ, ಇಂಥವ್ರಿಗೆ ಪ್ರೋತ್ಸಾಹ ಕೊಡೋದ್ರ ಮುಖಾಂತರ ನೀವು ಅವರನ್ನ ಬೆಳೆಸ್ಬೇಕಂತ ನನ್ನ ಪರವಾಗಿ, ತಮ್ಮೆಲ್ಲರ ಪರವಾಗಿ, ಮೀಡಿಯಾದವರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಅಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದ್ರೆ ಅವರು ಸೆಕ್ಸ್ ವರ್ಕರ್ ಆಗಲ್ಲ, ಬೆಗ್ಗರ್ ಆಗೋದಿಲ್ಲ, ಅವರೇದಾದ ಬದುಕನ್ನ ಕಟ್ಕೊಳ್ತಾರೆ. ಇದು ಸ್ವತಂತ್ರ ಭಾರತ, ನಾನು ನನ್ನಿಷ್ಟದಂತೆ, ನೀವು ನಿಮ್ಮಿಷ್ಟದಂತೆ ಬದುಕಬಹುದು. ಅಂಥ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಿಸ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆದು ನನಗೆ ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಡೀ ಚಿತ್ರ ತಂಡಕ್ಕೆ ಈ ಮಂಜಮ್ಮ ಜೋಗತಿಯ ಅನಂತ ಅನಂತ ಪ್ರಣಾಮಗಳು. ಈಗ ವೇದಿಕೆ ಮೇಲೆ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳೆಲ್ಲರೂ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಭಾಮ ಹರೀಶ್ ಸರ್, ಅದೇ ರೀತಿಯಾಗಿ ಸಿವಿ ಶಂಕರ್ ಸರ್, ಸುಂದರ್ರಾಜ್ ಸರ್, ಶಿಲ್ಪಾ ಶ್ರೀನಿವಾಸ್ ಸರ್, ಎಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀಯುತ ಕೆ ಎಸ್ ಮುರಳಿ ಸರ್, ಆಯ್ತಾ? ಫೋಟೋ ಕಡೆದಿರೋದು ಇವತ್ತಿನ ಇಡೀ ಕಾರ್ಯಕ್ರಮದ ಪ್ರಮುಖ ಘಟ್ಟ ಟ್ರೈಲರ್ ಲಾಂಚ್. ಶ್ರೀರಂಗ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಮುಖ್ಯ ಅತಿಥಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನ ತಂದಿದ್ದಾರೆ ತಮ್ಮ ಉಪಸ್ಥಿತಿಯ ಮೂಲಕ. ಸಹಸ್ರ ಜನರ ಆಶಾಕಿರಣ ಇವರು, ಕಲಾದೇವಿಯ ಆರಾಧಕಿ ಪದ್ಮಶ್ರೀ ಮಾತಾಶ್ರೀ ಜೋಗತಿ ಮಂಜಮ್ಮ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಹೇಳೋದಕ್ಕಿಂತ ಮೊದಲು ಕ್ಷಮೆ ಕೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮ ನನ್ನಿಂದನೇ ತಡ ಆಗಿದ್ದು. ನಾನು ಬಿಹಾರದಿಂದ ಸೀದಾ ಏರ್ಪೋರ್ಟಿಗೆ ಬಂದೆ, ಏರ್ಪೋರ್ಟಿಂದ ಸೀದಾ ಇಲ್ಲಿಗೆ ಬಂದೆ, ಹಾಗಾಗಿ ಲೇಟ್ ಆಯಿತು.
ಅದಕ್ಕಾಗಿ ಕ್ಷಮೆ ಕೋರುತ್ತಾ ಈ ದಿನದ ಶ್ರೀರಂಗ ಚಿತ್ರದ ಟೈಲರ್ ಲಾಂಚ್ ಮಾಡ್ತಾ ಇದ್ದೀನಿ. ಅದ ಟ್ರೈಲರ್ ಲಾಂಚ್ ಮಾಡಿದ್ರೆ ಅಮ್ಮ ನಿಮ್ಗೆ ಏನ್ ಅನ್ನಿಸ್ತು ಇಡೀ ತಂಡದ ಬಗ್ಗೆ ಮಾತನಾಡೋದಾದ್ರೆ ಅಥವಾ ಈಗಿರುವಂತಹ ಸಿನಿಮಾ ಬಗ್ಗೆ ಮಾತನಾಡೋದಾದ್ರೆ? ಶ್ರೀರಂಗ ಅದು ಹೆಸರಲ್ಲೇ ಏನೋ ಒಂಥರ ದೈವ ಭಾವನೆ ಇದೆ. ಅದು ಲಾಂಚ್ ಮಾಡಿದಾಗ ಅಲ್ಲಿ ಬರ್ತಕ್ಕಂತ ಸನ್ನಿವೇಶಗಳು ತುಂಬಾ ಇಷ್ಟ ಆಯ್ತು. ಪ್ರೀತಿಯ ಇಲ್ಲಿ ಬಿದ್ದಾಗ ತಾಯಿ ತಂಗಿ ಅಂತ ಏನು ಗೊತ್ತೇ ಆಗೋದಿಲ್ಲ, ಅವ್ರ ತಾಯಿನೇ ಕನಸು ಕಾಣ್ತಾ ಇದ್ದಾನೆ ಅವನು. ಅದು ಒಂಥರ ಏನೋ ಡಿಫ್ರೆಂಟ್ ಆಗಿತ್ತು. ಅಮ್ಮ ನೀನ ಅಂತ ಕೈ ಬಿಟ್ಬಿಟ್ಟ ಅವನ. ಆ ಪ್ರೀತಿಗೆ ಅಷ್ಟು ದೊಡ್ಡ ಮಹತ್ವ ಇದೆ. ಶ್ರೀರಂಗ ಚಿತ್ರ ಇವತ್ತು ನನ್ನಿಂದ ಲಾಂಚ್ ಆಗಿದೆ. ಇವಾಗಿನ ದಿನಗಳಲ್ಲಿ ಚಿತ್ರಗಳನ್ನ ನೋಡೋದು ತುಂಬಾ ಕಷ್ಟ ಜನಗಳು. ಆ ಚಿತ್ರ ಬಂದಿದೆ ಅಂದ ತಕ್ಷಣ ಮೂರ್ನಾಲ್ಕು ಲಕ್ಷ ದಿವಸ ಆದ ತಕ್ಷಣ ಯೂಟ್ಯೂಬ್ ಹೋಗ್ಬಿಡ್ತಾರೆ, ಹಾಕಿದಾರೆ ನಾನು ಇಲ್ಲೇ ನೋಡ್ಬಿಟ್ರೆ ಆಯ್ತು ಅಂತ. ದಯವಿಟ್ಟು ಆ ತರ ಆಗ್ಬಾರ್ದು. ನಮ್ಮ ಸಂಸ್ಕೃತಿ ಉಳಿಬೇಕು, ನಾವು ಉಳಿಬೇಕು, ನಮ್ಮ ಜನ ಉಳಿಬೇಕಂದ್ರೆ ಕನ್ನಡ ಚಿತ್ರಗಳನ್ನ ನಾವು ಥಿಯೇಟರ್ಗೆ ಹೋಗಿ ನೋಡೋದ್ರಿಂದ ಕನ್ನಡವನ್ನ ನಾವು ಬೆಳೆಸ್ದಂಗೆ ಆಗುತ್ತೆ, ಕಲಾವಿದರನ್ನ ಬೆಳೆಸ್ದಂಗೆ ಆಗುತ್ತೆ. ಇಡೀ ಸಿನಿಮಾದ ತಾಂತ್ರಿಕ ವರ್ಗ ಏನಿದೆಯಲ್ಲ ಅವ್ರಿಗೆಲ್ಲರಿಗೂ ನಾವು ಅನ್ನ ಹಾಕದಾಗೆ ಅನ್ಸುತ್ತೆ. ಹಂಗಾಗಿ ಇಲ್ಲಿ ಬಂದಿರತಕ್ಕಂಥರು ಮತ್ತು ನಿಮ್ಮ ಗೆಳೆಯರು, ನಿಮ್ಮ ಗೆಳೆಯರ ಗೆಳೆಯರು, ನಿಮ್ಮ ಮನೆಯವರು ಎಲ್ಲ ಸಿನಿಮಾ